ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಶುರುಗಳು ಮನೋರೂಪಿಯಾಗಿರತಕ್ಕಂಥ ಶಿಷ್ಯನಿಗೆ ಜ್ಞಾನ ವಿಜ್ಞಾನ ಮಾಲಿಕೆಯಲ್ಲಿ ವಿವೇಕ ಚುಡಾವಣೆಯನ್ನು ಆಧರಿಸಿ ಬೋಧನೆಯನ್ನು ಮಾಡ್ತಾ ಇದ್ದರು. ಏನು ಬೋಧನೆ ಮಾಡ್ತಿದ್ರು? ನರಕ ಚತುರ್ದಶಿ, ಬಲಿಪಾಡ್ಯಮಿ, ಸೊ ದೀಪಾವಳಿ ಮತ್ತು ಹಾವಳಿ ಎರಡು ಮುಗಿತಾ. ಸೊ ಆದ್ದರಿಂದ ನಾವು ಮತ್ತೆ ಬ್ರಹ್ಮಭಾವನಕ್ಕೆ ತೆರಳಬಹುದು, ಮರಳಬಹುದು. ಆದ್ದರಿಂದ ಅದನ್ನು ಮತ್ತೆ ಜ್ಞಾಪಿಸಿಕೊಳ್ಳುತ್ತಾ, ನೆನಪಿಸಿಕೊಳ್ಳುತ್ತಾ, ಮತ್ತಷ್ಟು ನಮ್ಮನ್ನು ನಾವು ಯಾವ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕೋ ಅದು ಇಡೋದಕ್ಕೆ ಪ್ರಯತ್ನ ಪಡೋಣ. ಅದರ ಮುಂದಿನ ಭಾಗವಾದ ಇಂದಿನ ಬ್ರಹ್ಮಭಾವನೆಯ ಮುಂದಿನ ಭಾಗಕ್ಕೆ ಹೋಗೋಣ. ಕಳೆದ ಬಾರಿ ಏನು ಹೇಳಿದ್ವು ಅದರ ಅರ್ಧ ಭಾಗವನ್ನು ನೋಡಿದ್ವಿ ಅಂತ ಕಾಣುತ್ತೆ. ಇನ್ನರ್ಧವನ್ನು ನೋಡಬೇಕಾಗಿರೋದ್ರಿಂದ ಆ ಶ್ಲೋಕವನ್ನು ಹೇಳಿ ಇವತ್ತಿನ ಶ್ಲೋಕಕ್ಕೆ ಹೋಗೋಣ. ಏನು ಹೇಳ್ತಾರೆ ಶಂಕರ ಭಗವತ್ಪಾದರು ಅನ್ನೋದನ್ನು ನಾವು ಚರ್ಚೆ ಮಾಡೋಣ, ವಿಚಾರಣೆ ಮಾಡೋಣ. ಜನ್ಮ ವೃದ್ಧಿಂ ಪರಿಣತ್ಯ ಪಕ್ಷಯಂ, ಜನ್ಮ ವೃದ್ಧಿಂ ಪರಿಣತ್ಯ ಪಕ್ಷಯಂ, ವ್ಯಾಧಿನಾಶನಂ ವಿಹೀನಮವ್ಯಯಂ, ವ್ಯಾಧಿನಾಶನಂ ವಿಹೀನಮವ್ಯಯಂ, ಜನ್ಮ ವೃದ್ಧಿಂ ಪರಿಣತ್ಯ ಪಕ್ಷಯಂ, ಜನ್ಮ ವೃದ್ಧಿಂ ಪರಿಣತ್ಯ ಪಕ್ಷಯಂ, ವ್ಯಾಧಿನಾಶನಂ ವಿಹೀನಮವ್ಯಯಂ, ವ್ಯಾಧಿನಾಶನಂ ವಿಹೀನಮವ್ಯಯಂ, ವಿಶ್ವಸೃಷ್ಟ್ಯವಂ ವಿಘಾತಕಾರಣಂ, ವಿಶ್ವಸೃಷ್ಟ್ಯವಂ ವಿಘಾತಕಾರಣಂ, ವಿಶ್ವಸೃಷ್ಟ್ಯವಂ ವಿಘಾತಕಾರಣಂ, ವಿಶ್ವಸೃಷ್ಟ್ಯವಂ ವಿಘಾತಕಾರಣಂ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಅಸ್ತಭೇದಂ ಅನಪಾಸ್ತಲಕ್ಷಣಂ, ಅಸ್ತಭೇದಂ ಅನಪಾಸ್ತಲಕ್ಷಣಂ, ನಿಸ್ತರಂಗಂ ಜಲರಾಶಿ ನಿಶ್ಚಲಂ, ನಿಸ್ತರಂಗಂ ಜಲರಾಶಿ ನಿಶ್ಚಲಂ, ಅಸ್ತಭೇದಂ ಅನಪಾಸ್ತಲಕ್ಷಣಂ, ಅಸ್ತಭೇದಂ ಅನಪಾಸ್ತಲಕ್ಷಣಂ, ನಿಸ್ತರಂಗಂ ಜಲರಾಶಿ ನಿಶ್ಚಲಂ, ನಿಸ್ತರಂಗಂ ಜಲರಾಶಿ ನಿಶ್ಚಲಂ, ನಿತ್ಯಮುಕ್ತಂ ಅವಿಭಕ್ತಮೂರ್ತಿಂ, ನಿತ್ಯಮುಕ್ತಂ ಅವಿಭಕ್ತಮೂರ್ತಿಂ, ನಿತ್ಯಮುಕ್ತಂ ಅವಿಭಕ್ತಮೂರ್ತಿಂ, ನಿತ್ಯಮುಕ್ತಂ ಅವಿಭಕ್ತಮೂರ್ತಿಂ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ಬ್ರಹ್ಮತತ್ವಂ ಭಾವಯಾತ್ಮನಿ, ನಾರಾಯಣ. ಎಲ್ಲಿದೆ ಶುರು ಮಾಡೋದು? ನೀವು ಮರ್ತೋಗಿರೋದ್ರಿಂದಲೋ ಅಥವಾ ಜ್ಞಾಪಕ ಇರೋದ್ರಿಂದಲೋ? ಅದರಿಂದ ಬ್ರಹ್ಮ ಭಾವನ ಅಂದ್ರೆ ಯಾವುದು ನಿಜವಾದ ನಾನಾಗಿದ್ದೇನೆಯೋ ಅದನ್ನ ಮರೆತು ಸ್ವಭಾವದಿಂದ ಈ ಜೀವವು ಈ ಜಗತ್ತಿನಲ್ಲಿ ಈ ಸಂಸಾರದಲ್ಲಿ ಜಂಜಾಟದಲ್ಲಿ ಸಿಕ್ಕಿಕೊಂಡಿದೆ. ಅದರಿಂದ ಈ ಜೀವಕ್ಕೆ, ಈ ಜೀವನ್ ಮುಕ್ತ ಭಾವಕ್ಕೆ ಬೇಕಾಗಿರುವಂತಹ ಭಾವವೇ ಬ್ರಹ್ಮಭಾವ. ನಮಗೆ ಬ್ರಹ್ಮಭಾವದಿಂದ ಜೀವ ಬದ್ಧ ಭಾವ ಏನಿದೆ ಅದು ಹೋಗುತ್ತೆ. ಅದರಿಂದ ಇದು ಜ್ಞಾನದಿಂದಲೇ ನಿರ್ಣಯ ಆಗಬೇಕಾಗಿರೋದ್ರಿಂದ
ಇದನ್ನ ವಿಸ್ತಾರದಲ್ಲಿ ವಿಶಾಲದಲ್ಲಿ ದೊಡ್ಡದಾಗಿ ಬ್ರಹ್ಮದಾಗಿ ನಮ್ಮ ಭಾವವನ್ನ ಬ್ರಹ್ಮ ಮಾಡ್ಕೋಬೇಕು. ಬ್ರಹ್ಮ ಮಾಡ್ಕೊಂಡಾಗ ಏನಾಗುತ್ತೆ, ಆಲ್ ಅವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ವಿಲ್ ಬಿ ಡೈಲ್ಯೂಟೆಡ್, ಅದು ಡೈಲ್ಯೂಟ್ ಆಗೋಗುತ್ತೆ. ಅದ ಅರ್ಥ ಏನು, ವಿಸ್ತಾರ ಆಗುತ್ತೆ. ಅದು ಯಾವಾಗ ನಮ್ಮ ಜ್ಞಾನವು ವಿಸ್ತಾರವಾಗುತ್ತೋ, ವಿಸ್ತಾರವಾದ ಅರ್ಥ ನಮ್ಗೆ ಅಳೋದು ಕರೆಯೋದು ಶೋಕ ಮೋಹ ಭಯ ಎಲ್ಲ ಇಲ್ಲದಂತಾಗುತ್ತದೆ. ಯಾವಾಗ ಸಂಕುಚಿತವಾಗುತ್ತದೋ ಚಿಕ್ಕದಾಗುತ್ತದೋ, ಅದು ಶರೀರ ದೃಷ್ಟಿಯಿಂದ, ಸಂಸಾರ ದೃಷ್ಟಿಯಿಂದ, ಜೀವ ದೃಷ್ಟಿಯಿಂದ ಅದು ನಮ್ಗೆ ಬಂಧನವಾಗಿ ಕಾಡುತ್ತೆ. ಅದರಿಂದ ನಮಗೆ ಬಂಧನವಾಗಿ ಕಾಡ್ತಾ ಇರೋದಕ್ಕೆ ಕಾರಣವೇ ನಮಗೆ ನನ್ನ ಬಗ್ಗೆ ಇರುವ ಅಜ್ಞಾನವ ಹೊರಟು ಬೇರೆ ಯಾವುದೇ ದೋಷ ಇರೋದಿಲ್ಲ. ಮನುಷ್ಯನಿಗೆ ಶೋಕ ಮೋಹ ಭಯ ಉಂಟಾಗೋದು ಲೋಕದ ಕಾರಣದಿಂದಲ್ಲ, ಜನ್ಮದ ಕಾರಣದಿಂದಲ್ಲ, ಬದುಕಿನ ಕಾರಣದಿಂದ ಆಗಲ್ಲ, ಪ್ರಪಂಚದ ಕಾರಣದಿಂದಲ್ಲ, ಸಂಸಾರದ ಕಾರಣದಿಂದಲ್ಲ, ಸಂಘದ ಕಾರಣದಿಂದಲ್ಲ, ಶಾಸ್ತ್ರದ ಕಾರಣದಿಂದಲೂ ಅಲ್ಲ, ಅವನಿಗೆ ಇರುವ ಅಜ್ಞಾನ ಕಾರಣದಿಂದ ಮಾತ್ರ. ನಮಗಿರುವ ಅಜ್ಞಾನವೇ ನಮ್ಮ ಶೋಕ ಮೋಹ ಭಯಕ್ಕೆ ಕಾರಣ. ನಮ್ಮ ಅಜ್ಞಾನವೇ ನಮಗೆ ಪರಾವಲಂಬನಕ್ಕೆ ಕಾರಣ. ನಮ್ಮ ಅಜ್ಞಾನವೇ ನಮ್ಮ ಎಲ್ಲ ಹಿಂದಿನ ಈ ಗತಿಗೆ ಕಾರಣ. ಅದಲ್ವ, ಹಾಗಾದ್ರೆ ನಮ್ಮ ಗತಿ ಏನಾಗಿದೆ, ದುರ್ಗತಿಯಲ್ಲಿದೆ. ಅಂದ್ರೆ ಮನುಷ್ಯನ ಗತಿ, ನಾನು ನಾವು ಅಂದಾಗ ನಾವು ಮಾತ್ರ ನಂಬ್ಕೋಬಾರದು. ಹೌದಲ್ವ, ಅಯ್ಯೋ ನಾವೆಲ್ಲ ಇಲ್ಲಿ ದುರ್ಗತಿ ಇರೋದ್ರಿಂದ ನಾವು ಒಂದು 50 ಜನ ಇಲ್ಲಿ ಬಂದಿದ್ದೀವಿ, ಮಿಟ್ಟಾದವರೆಲ್ಲ ಒಳ್ಳೆ ಸ್ಥಿತಿಯಲ್ಲಿರೋದ್ರಿಂದ ಬಂದಿಲ್ಲ, ಹಂಗೆಲ್ಲ ಅನ್ಕೊಳ್ಳೋದಿಲ್ಲ. ಅದಲ್ವ, ಸುಸ್ಥಿತಿಯಲ್ಲಿರುವವರು ಯಾವಾಗ್ಲೂ ಸುಸ್ಥಿತಿಯಲ್ಲೇ ಇರ್ತಾರೆ. ಅದಲ್ವ, ಅಂದ್ರೆ ಸಂಪಾದನೆ ಸುಲಭವೋ, ಸಂಪಾದನೆ ಮಾಡಿದ್ದನ್ನ ಉಳಿಸುವುದು ಸುಲಭವೋ, ಉಳಿಸಿದ್ದನ್ನ ರಕ್ಷಿಸುವುದು ಸುಲಭವೋ, ರಕ್ಷಿಸಿದ್ದನ್ನ ಬೆಳೆಸುವುದು ಸುಲಭವೋ ಅಂತ ನಾವು ಅಂದಾಗ, ಆ ಭಾಷೆಗಳೆಲ್ಲವೂ ಈ ಲೋಕದಲ್ಲಿ ಇರತಕ್ಕಂಥ ವ್ಯವಹಾರದ ಸಂಪಾದನೆಗೆ ಲಾಯಕ್ಕಾಗಿರುವಂತ ಮಾತಾಗತ್ತೆ. ಆದರೆ ಈ ಲೋಕವಾರ್ತೆಗಿಂತ ಇದರ ಆಚೆಗಿನ ವಿಚಾರ ನಿಜವಾಗಲೂ ನಾನು ಅನ್ನುವ ನನ್ನ ವಾಸ್ತವ ಸ್ಥಿತಿ ಏನು ಅಂತ ನನಗೆ ಗೊತ್ತಾಗಬೇಕಾದ್ರೆ ಅದರಲ್ಲಿರಬೇಕಾದ ನನ್ನ ಭಾವ ದೊಡ್ಡದಾಗಿರಬೇಕು. ದೊಡ್ಡದಾಗಿದ್ದರೆ ಅಂದರೆ ವಿಶಾಲವಾಗಿದ್ದರೆ ಎಲ್ಲರೂ ಏನೋ ನಾನು ಅದೇ, ನಾನು ಏನೋ ಎಲ್ಲವೂ ಎಲ್ಲರೂ ಅದೇ ಅಂತ ನಿರ್ಣಯ ಆಗಬೇಕು. ನಿರ್ಣಯ ಆಗದೆ ಇರೋದಕ್ಕೆ ಕಾರಣ ಏನು ಅಂದರೆ ತರತಮ ಭಾವ. ತರತಮ ಭಾವ ಅಂದ್ರೇನು, ಈ ಜಗತ್ತಿನಲ್ಲಿ ಕಾಣ್ತಾ ಇರತಕ್ಕಂಥದ್ದು ಏನು ವ್ಯತ್ಯಾಸ ಇದೆ, ವ್ಯತ್ಯಯಗಳಿದೆ, ಮತ್ತು ಬೇರೆ ಬೇರೆ ಪಕ್ಷಪಾತಗಳನ್ನು ಕಾಣ್ತಾ ಇದ್ದೇವೆ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿಕೊಂಡಿರೋದ್ರಿಂದ ಜೀವಕ್ಕೆ ಈ ಸಂಸಾರವು ಹೊರಲಾರದ ಭಾರವಾಗಿದೆ. ಅದಲ್ವ, ಅದಕ್ಕಿಂತ ಈ ಭವಸಾರ ಭವಸಾಗರವನ್ನು ದಾಟಬೇಕಾದ್ರೆ ಭಾರ ಯಾವುದಪ್ಪ ಅಂದರೆ ಅಜ್ಞಾನವೇ ಭಾರ. ಅಂದ್ರೆ ನಮಗೆ ಯಾವುದಾದ್ರೂ ಒಂದು ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ, ಅಕಸ್ಮಾತ್ ಬಂದು ಹೋದಂತೆ ಕಂಡರೂ ಅದು ಪೂರ್ಣ ಪ್ರಮಾಣವಾಗಿ ಪ್ರಜ್ಞೆಯಾಗಿರುವುದಿಲ್ಲ, ಅಂದ್ರೆ ನಿತ್ಯ ಎಚ್ಚರದಲ್ಲಿ ಇರೋದಿಲ್ಲ ಅದು. ಆದ್ದರಿಂದ ನಮ್ಮನ್ನ ಎಚ್ಚರಿಸುವ ಈ 10 ಶ್ಲೋಕಗಳಲ್ಲಿ ಶಂಕರ ಭಗವತ್ಪಾದರು ಮೊದಲಿನಿಂದ ಜಾತಿ ನೀತಿ ಕುಲ ಅದೆಲ್ಲ ಏನಿಲ್ಲವೋ ಅದು ಕಣೆಯ ನಿಜವಾದ ನೀನು, ಚೈತನ್ಯಕ್ಕೆ ಅದಾವುದು ಇಲ್ಲ. ಹೌದಲ್ವಾ, ಶುದ್ಧ ವಿಶುದ್ಧವಾಗಿರುವ ಆ ಚೈತನ್ಯಕ್ಕೆ ಶರೀರವಾಗಲಿ ಜನ್ಮವಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ವಿಷಯವಾಗಲಿ ಪ್ರಪಂಚವಾಗಲಿ ಸಂಸಾರವಾಗಲಿ ಇರೋದಿಲ್ಲ. ಇದೇ ಅಂತ ನಮ್ಗೆ ಅನ್ನಿಸ್ತಾ ಇರೋದಕ್ಕೆ ಕಾರಣ ಏನು ಅಂದ್ರೆ, ಕನಸಿನಂತೆ ಕಾಣುವ ಈ ಬದುಕನ್ನ, ಈ ಜನ್ಮವನ್ನ, ಈ ಶರೀರವನ್ನ ನಾವು ಸತ್ಯ ಎಂದು ನಂಬಿಕೊಂಡಿದ್ದೇವೆ. ಅದೊಂದೇ ಅಲ್ಲ, ಇದೇ ಸತ್ಯ, ಇದು ಬಿಟ್ಟು ಬೇರೆ ಇನ್ನೊಂದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆ ಇನ್ನೊಂದರ ದರ್ಶನ ಆಗ್ಬೇಕಾದ್ರೆ, ಆ ದರ್ಶನ ನಾನೇ ಆಗಬೇಕಾದ್ರೆ ನಾನು ಅಲ್ಲಿ ನಿಂತು ಇದನ್ನು ನೋಡಬೇಕು. ಅಂದ್ರೆ ಅಬ್ಸಲ್ಯೂಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ಇಂದ ರಿಲೇಟಿವ್ ಟರ್ಮ್ ಅನ್ನು ನೋಡಿದಾಗ ನಿಮಗೆ ಜಗತ್ತಿನಲ್ಲಿ ಏನು ಒಳ್ಳೆಯದು ಕೆಟ್ಟದ್ದು ಅಂತ ಬೇರೆ ಬೇರೆ ಇರೋದಿಲ್ಲ. ನಮ್ಮ ನಮ್ಮ ದೃಷ್ಟಿಗೆ, ನಮ್ಮ ನಮ್ಮ ಜ್ಞಾನದ ಅಳತೆಗೆ ಇದು ಕೆಟ್ಟದ್ದೆಂದು, ಇದು ಒಳ್ಳೆಯದೆಂದು, ಇದು ಹೆಣ್ಣೆಂದು, ಇದು ಗಂಡೆಂದು, ಇದು ಹೂವೆಂದು, ಇದು ಹಣ್ಣೆಂದು ನಾಮಕರಣ ಮಾಡಿರುವ ಎಲ್ಲ ಪದಾರ್ಥಗಳು, ಎಲ್ಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆಯಾಗಿ ಭಿನ್ನ ಭಿನ್ನವಾಗಿ ಕಾಣ್ತಾರೆ. ವ್ಯವಹಾರಕ್ಕೆ ಲಾಯಕ್ಕಾಗಿರುವ ಪ್ರಪಂಚದಲ್ಲಿ ಸಾವಧಾನದಿಂದ, ಸಮಾಧಾನದಿಂದ, ವ್ಯವಧಾನದಿಂದ ನಾನು ಯಾರು ಎಂದು ನನ್ನನ್ನು ಅದರಿಂದ ಹೆಕ್ಕಿ ತೆಗೆಯುವುದೇ ಬ್ರಹ್ಮಭಾವನೆ. ಅದು ಹೆಕ್ಕಿ ತೆಗಿಬೇಕು. ನಾನು ಯಾರು, ನಾನು ಎಲ್ಲಿದ್ದೀನಿ, ಸಂಸಾರದಲ್ಲಿದ್ದೀನೋ, ಶರೀರದಲ್ಲಿದ್ದೀನೋ, ವ್ಯವಹಾರದಲ್ಲಿದ್ದೀನೋ, ಆ ನಾನು ನಿಜವಾಗಲೂ ಹೆಣ್ಣೋ ಗಂಡೋ ಏನು ಅಂತೆಲ್ಲ ನೋಡಬೇಕು. ಹಾಗೆ ನೋಡುವಾಗ ನಿಜವಾದ ನಾನು ಅನ್ನತಕ್ಕಂಥ ವಿಶುದ್ಧ ತತ್ವಕ್ಕೆ, ಆ ಪರಾಶಕ್ತಿಗೆ, ಪರಬ್ರಹ್ಮಕ್ಕೆ, ಸದ್ವಸ್ತುವಿಗೆ, ಬ್ರಹ್ಮವಸ್ತುವಿಗೆ ಎಲ್ಲ ಲಕ್ಷಣಗಳನ್ನು ತೊಡಿಸಿ ಇದು ಯಾವುದಿದೆಯೋ ಅದಾವುದು ಇಲ್ಲದೇ ಇರತಕ್ಕಂಥದ್ದು ಯಾವುದೋ ಅದು ನಾನು, ಅದು ನೀನೇ ಆಗಿದ್ದೀಯ ಅಂತ ಗುರುಗಳು, ಆದಿಗುರುಗಳು ಇದನ್ನು ಮತ್ತೆ 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 ನಮಗೆ ಹೇಳ್ತಾ ಇದ್ದಾರೆ. ತದ್ ಬ್ರಹ್ಮ, ಅದು ಬ್ರಹ್ಮ.
ಬ್ರಹ್ಮ ತತ್, ಯಾವುದು ಬ್ರಹ್ಮವೋ ಅದು ತತ್ ತ್ವಂ ನೀನೆ ಅಸಿ ಆಗಿದ್ದೀಯೇ. ಅಂದ್ರೆ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, 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 ಅನುಭಾವಯಾತ್ಮನಿ. ಅದನ್ನ ಅನುಭವಿಸಬೇಕು. ಅದು ಅನುಭವಿಸಿದಾಗ ನಮಗೆ ತರತಮ ಭಾವ ಎಲ್ಲೂ ಹೋಗ್ಬಿಡುತ್ತೆ. ಇಷ್ಟು ದಿವಸ ನಾನು ಯಾಕೆ ಗೋಳಾಡ್ತಿದ್ದೆ, ಇಲ್ಲಿ ಯಾವುದನ್ನು ನಾನು ನೆಚ್ಚಿಕೊಂಡಿದ್ದೇನೋ ಹಚ್ಚಿಕೊಂಡಿದ್ದೇನೋ ಕಾರಣವೇ ಗೊತ್ತಿಲ್ಲ. ಅದನ್ನು ನಾವು ಸಂಸಾರವನ್ನು ಯಾತಕ್ಕೆ ನೆಚ್ಚಿಕೊಂಡಿದ್ದೀವಿ, ಯಾತಕ್ಕೆ ಹಚ್ಚಿಕೊಂಡಿದ್ದೀವಿ, ಏನೋ ಒಂದಷ್ಟು ಆಗತ್ತೆ, ಏನಾಗತ್ತೆ ನೋಡಿದ್ರ ಏನೂ ಆಗಲ್ಲ ಅನ್ನುವುದು ನಿರ್ಣಯ ಆಗಿಲ್ಲ. ಆ ಇನ್ನೆಲ್ಲ ನಾಳೆ ಏನೋ ಆಗುತ್ತದೆ ಅನ್ನುವ ಭ್ರಾಂತಿ ಕಲ್ಪಿತವಾಗಿರೋದ್ರಿಂದ ನಮ್ಮ ನಮ್ಮ ಸಂಸಾರಗಳಲ್ಲಿ, ನಮ್ಮ ನಮ್ಮ ಅಂತಃಕರಣದಲ್ಲಿ ನಾವು ನಾವು ಕಟ್ಟಿಕೊಂಡಿರತಕ್ಕಂಥ ಮರಳಿನ ಪ್ರಪಂಚ ಏನಿದೆ ಅದು ಇಷ್ಟೇ ಇದು ಅನ್ನತಕ್ಕಂಥದ್ದು ಗೊತ್ತಾಗಬೇಕು. ಆ ಗೊತ್ತಾಗುವುದಕ್ಕೋಸ್ಕರವಾಗಿ ಕಳೆದ ವಾರ ನಾವು ಏನಂತ ನೋಡಿದ್ವಿ, ಯಾವ ಇದಕ್ಕೆ ವಿಹೀನ ನೋಡಿ, ವಿಹೀನ ಅನ್ನೋ ಪದವನ್ನು ತಗೊಂಡು ಮಾತಾಡಿದ್ವಿ. ಅಂದರೆ ನಿಜವಾದ ನಿನ್ನಲ್ಲಿ ನಿಜವಾದ ನೀನು ಹುಟ್ಟುವುದೂ ಇಲ್ಲ, ಬೆಳೆಯುವುದೂ ಇಲ್ಲ, ಅದಕ್ಕೆ ಜನ್ಮವೂ ಇಲ್ಲ. ಹೌದಲ್ವಾ? ಯಾವುದೇ ಅಂಗಗಳಾಗಲಿ ಇದಾಗಲಿ ಇರೋದಿಲ್ಲ, ಅದು ನಾಶವಾಗೋದಿಲ್ಲ. ಅಂತಹದಾದ ನೀನು, ಶುದ್ಧ ಚೈತನ್ಯವಾಗಿರುವ ನೀನು ಯಾಕಪ್ಪ ಒದ್ದಾಡ್ತಾ ಇದೆಯಾ ಅಂದ್ರೆ, ಈ ಶರೀರವೇ ನಾನು ತಂದ್ಕೊಂಡಿರೋದ್ರಿಂದ ಒದ್ದಾಡ್ತಾ ಇದ್ದೀವಿ. ಈ ಶರೀರ ಬೆಳೆದಂತೆಲ್ಲ ನನ್ನ ಭಾವನೆಗಳು, ನನ್ನ ಒಳಗಡೆ ಇರತಕ್ಕಂಥ ಭಾವ ವಿಕಾರಗಳು ಜಾಸ್ತಿ ಆಗ್ತಾ ಇದೆ. ನನ್ನ ಆಲೋಚನೆಗಳು ಭಾವನೆಗಳಿಗೆ ತಕ್ಕಂತ ಇದೆ, ನನ್ನ ಆಲೋಚನೆಯು ಭಾವನೆಯು ನನ್ನ ಕರ್ಮಕ್ಕೆ ತಕ್ಕಂತ ಇದೆ. ಅಂದ್ರೆ ಆಲೋಚನೆ ಮತ್ತು ನನ್ನಲ್ಲಿರ್ತಕ್ಕಂಥ ಭಾವನೆ ಮತ್ತು ನನ್ನಲ್ಲಿರ್ತಕ್ಕಂಥ ಕ್ರಿಯಾ, ಹೌದಲ್ವೋ? ಕ್ರಿಯೆ, ಭಾವನೆ ಮತ್ತು ಆಲೋಚನಾ, ಅದು ಮೂರರಂತೆ ನಾನು ನನ್ನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೀನಿ ಈ ಈ ನನ್ನ ಶರೀರದಲ್ಲಿ. ಅದು ನಿಜವಾದ ನಾನು ಇದಾವುದು ಇಲ್ಲದೇ ಇರತಕ್ಕಂಥದ್ದು. ನಾನಿದ್ದರೆ ಈ ಶರೀರ, ನಾನಿದ್ದರೆ ಈ ಸಂಸಾರ, ನಾನಿದ್ದರೆ ಈ ಜಗತ್ತು, ನಾನಿದ್ದರೆ ಅಂತಃಕರಣ, ನಾನಿದ್ದರೆ ಬಾಹ್ಯಕರಣ, ನಾನಿದ್ದರೆ ವಿಕಾರ. ಅಂದರೆ ನಾನು ಇದೆಲ್ಲವನ್ನು ಬೆಳಗುವವನು, ನೋಡುವವನು, ನನ್ನಿಂದ ಬೆಳಗಲ್ಪಡುವ ಇದೆಲ್ಲವೂ, ಅಂದರೆ ಅನಿತ್ಯವಾದ ಅನಾತ್ಮವಾದ ಇದೆಲ್ಲವೂ ನನ್ನಿಂದ ಬೆಳಗಲ್ಪಡುತ್ತದೆ. ಆದರೆ ಇದಾವುದು ನನ್ನನ್ನು ಬೆಳಗಲಾರದು ಅನ್ನುವ ಅರಿವಿನ ಸ್ವರೂಪವಾಗಿರುವ, ಸತ್ಯ ಸ್ವರೂಪವಾಗಿರುವ, ಆನಂದ ಸ್ವರೂಪವಾಗಿರುವ ನಿಜವಾದ ನಾನು ಆ ಬ್ರಹ್ಮವೇ ಆ ನಾನು. ಅದನ್ನು ಬಿಟ್ಟು ನಾನು ಅನ್ನುವ ಇನ್ನೊಂದು ಪ್ರತ್ಯೇಕವಾದದ್ದು ವಾದವೇ ಇರುವುದಿಲ್ಲ. ಇದೆಯಾ? ಇಲ್ಲ ಅನ್ನೋದು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ಇದೇ ಇದೆ ಅನ್ನಿಸ್ತಾ ಇದೆಯಲ್ಲ. ಆದರೆ ಪ್ರತ್ಯೇಕವಾದ ನಮಗೆ ಹೇಗಿದೆ ನೋಡಿ, ಹೌದಲ್ವಾ? ಭಾಷೆ ಬೇರೆ ಮಾತಾಡಿದ್ರೆ ಅವನೇ ಬೇರೆ ನಾನೇ ಬೇರೆ ಅಂತ ಅನ್ಸ್ಬಿಡುತ್ತೆ. ಇಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಲೋಕದ ವ್ಯವಹಾರದಲ್ಲಿ ಭೇದ ಭಾವ ಇದೆ, ಪಕ್ಷಪಾತ ಇದೆ, ಅದು ಅತ್ಯಂತ ಸಹಜವಾಗಿದೆ. ಆದರೆ ಸತ್ಯವಾಗಿಲ್ಲ. ಅಂದರೆ ಅರ್ಥ ಏನು? ಪರಮಾರ್ಥದಲ್ಲಿ ನನ್ನನ್ನು ನಾನು ತಿಳಿದುಕೊಳ್ಳಲು ಹೋಗುವಾಗ ಈ ಪ್ರಪಂಚದ, ಈ ಲೋಕದ, ಈ ವ್ಯವಹಾರದ ಯಾವುದೇ ರೀತಿಯಾದ ಜ್ಞಾನವು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಅದೆಲ್ಲವೂ ನಮ್ಮನ್ನು ಲಿಮಿಟ್ ಮಾಡಿಬಿಡುತ್ತೆ, ಅಲ್ಲಿಗೆ ಸಂಕುಚಿತ ಮಾಡಿಬಿಡುತ್ತೆ. ಅದರಿಂದ ಈ ಅಧ್ಯಾತ್ಮ ವಿಚಾರ ಅನ್ನತಕ್ಕಂಥದ್ದು ಅಥವಾ ವೇದಾಂತ ಅನ್ನೋದು ಯಾವಾಗಲೂ ಕೂಡ ಬಿಡುಗಡೆಯ ಭಾವದಲ್ಲಿ ನಿಲ್ಲತಕ್ಕಂಥ ಮನಸ್ಥಿತಿ ಇರುವವರಿಗೆ ಪರಿಪೂರ್ಣವಾಗಿ ಕಂಡುಕೊಳ್ಳಬಹುದಾದಂಥ ಒಂದು ಸತ್ಯ ದರ್ಶನ. ಅದು ಕಾರಣದಿಂದ ಎಲ್ಲ ಯಾವುದೇ ವ್ಯಾಖ್ಯಾನಗಳನ್ನು ನೀವು ಕೇಳಿದಾಗಲೂ ಕೇಳುವಾಗ ಎಲ್ಲ ಚೆನ್ನಾಗಿರುತ್ತೆ. ಆದರೆ ನಾವು ಮೊದಲಿಂದ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಏನಾಗುತ್ತೆ ನಮಗೆ, ಅದೇ ಇದಾಗ್ಬಿಡುತ್ತೆ. ಹೌದಲ್ವ? ಹಾ, ತಿಥಿ ಮನೆಯಲ್ಲಿ ರಂಗೋಲಿ ಇಡುವುದುಂಟೆ, ರಂಗೋಲಿ ಇಡುವ ಮನೆಯಲ್ಲಿ ತಿಥಿ ಮಾಡುವುದುಂಟೆ. ಕನ್ಫ್ಯೂಷನ್, ಫ್ಯೂಸ್ ಇಲ್ಲದೇ ಇದ್ರೆ ಕನ್ಫ್ಯೂಷನ್ ಆಗೋದು. ಅದು ಕಾರಣ ನಮ್ಗೇನಾಗುತ್ತೆ ಅಂದ್ರೆ ಯಾವುದರಲ್ಲೋ ಎಲ್ಲೋ ಕಳೆದೋಗಿದ್ದೀವಿ, ಏನನ್ನೋ ಹುಡುಕ್ತಾ ಇದ್ದೀವಿ. ನಾನು ಹುಡುಕ್ತಾ ಇರೋದು ನನ್ನನ್ನೇ ಅನ್ನುವ ಮೂಲ ಪ್ರಶ್ನೆಯನ್ನು ಕೂಡ ನಮ್ಗೆ ಹೊಟ್ಟೋಗ್ಬಿಡುದು. ಹಾಗಾದ್ರೆ ವ್ಯವಹಾರ ಬಿಟ್ಬಿಟ್ಟು ಇದಕ್ಕೆ ಬಂದ್ಬಿಡೋಣ ಅಂದ್ರೆ ಅಷ್ಟೊಂದು ಸುಲಭವೇ? ಇಲ್ವೇ ಇಲ್ಲ. ನೀ ವ್ಯವಹಾರವನ್ನ ಬಿಡಿ ಅಂತ ಹೇಳ್ತಾ ಇದ್ದ ಇಲ್ಲ ಯಾರು, ಏನಾದರೂ ವ್ಯವಹಾರ ಮಾಡಿ, ಆದರೆ ಮಾಡುವಾಗ ಮಾಡದೇ ಇರುವಾಗ ಏಕವಾಗಿರಬೇಕಾದದ್ದು ನಿಮ್ಮ ಮಾನಸಿಕ ಸ್ಥಿತಿಯೇ ಹೊರತು ವ್ಯವಹಾರ ಅಲ್ಲ. ವ್ಯವಹಾರ ಹೇಗಾದ್ರೂ ಇರಲಿ, ಅದು ಹೇಗಾದ್ರೂ ಇರಲಿ, ಅದಕ್ಕೆ ಕೌಶಲದಿಂದ ಮಾಡುವುದಕ್ಕೂ ನಮಗೆ ಸ್ಥಿತಪ್ರಜ್ಞತೆ ಇರಬೇಕು. ಯಾವುದೇ ಕರ್ಮವನ್ನು ನೀವು ಕುಶಲದಿಂದ ಮಾಡಬೇಕಾದರೂ ನಮಗೆ ಯೋಗ ಸ್ಥಿತಿಯಲ್ಲಿರುವ ಮನಸ್ಸು ಬಹಳ ಮುಖ್ಯವೇ ಹೊರತು ಯಾವುದೇ ಬೇರೆ ಉಪಾಧಿಗಳಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಮಾಡೋದಕ್ಕೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ಶಾಂತಿ ಅನ್ನೋದು ನಮ್ಮ ತನ್ನಷ್ಟಕ್ಕೆ ತಾನೇ ನೆಲೆಗೊಳ್ಳುತ್ತದೆ, ಗೊಂದಲ ಇರುವುದಿಲ್ಲ. ಆದ್ದರಿಂದ ನಮಗೆ ಯಾವುದಕ್ಕೆ ಜನ್ಮ ಇದೆಯೋ ಅದೆಲ್ಲವೂ ಕೂಡ ವೃದ್ಧಿ ಆಗುತ್ತೆ, ಬೆಳೆಯುತ್ತಾ ಹೋಗುತ್ತೆ, ಕ್ಷೀಣಿಸುತ್ತದೆ, ನಾಶವಾಗುತ್ತದೆ. ಆದರೆ ಅದು ಯಾವುದೇ ಭಾವನೆ ವಿಕಾರಗಳು ವಿಹೀನವಾಗಿರುವುದು ನಿನ್ನಲ್ಲಿಯೇ, ಅಂದರೆ ಆ ಬ್ರಹ್ಮದಲ್ಲಿಯೇ.
ಆದರೆ ಈ ಜಗತ್ತಿನ ಎಲ್ಲ ಸೃಷ್ಟಿ ಸ್ಥಿತಿ ಲಯಕ್ಕೆ ಈಗ ನಾಲ್ಕನೇ ಲಯಕ್ಕೆ ಹೋಗೋಣ. ವಿಶ್ವ ಸೃಷ್ಟ್ಯವಂ ವಿಘಾತ ಕಾರಣ. ನೋಡಿ, ವಿಶ್ವದ ಸೃಷ್ಟಿಗೆ ಮತ್ತೆ ಸ್ಥಿತಿಗೆ ಮತ್ತೆ ವಿಘಾತ ಲಯಕ್ಕೆ ಕಾರಣ ಯಾರು? ಯಾರು ಕಾರಣ ಅಂದ್ರೆ ನಿಮ್ಗೂ ಅದಕ್ಕೆ ಸಂಬಂಧ ಇಲ್ಲ. ನೋಡಿ, ವಿಶ್ವ ಅಂದ್ರೆ ಜಾಗೃತ ಅವಸ್ಥೆ, ಹೌದಾ? ಈ ಜಾಗೃತಾವಸ್ಥೆಗೆ ಅಥವಾ ಜಾಗೃತಾವಸ್ಥೆಯಲ್ಲಿ ನೋಡುವ ಎಲ್ಲ ಬದಲಾವಣೆಗಳಿಗೆ ಅಥವಾ ಎಲ್ಲ ಬದಲಾವಣೆಗಳಲ್ಲೂ ಕಾಣುವ ಜ್ಞಾನಕ್ಕೆ, ಬದಲಾವಣೆಗಳಲ್ಲಿ ಕಾಣುವ ಎಲ್ಲ ವಿಕಾರಕ್ಕೆ, ಆ ವಿಕಾರದ ಫಲಗಳಿಗೆ ಯಾರು ಕಾರಣ? ಯಾವ ನಾನು? ಅಹಂಕಾರವೇ ಕಾರಣ ಅಲ್ವೇ? ನೋಡಿ, ಈಗ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಏನೇನು ನಮ್ಮ ಒಬ್ಬ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ಜೀವವು ಶರೀರದಲ್ಲಿ ತನ್ನ ತನ್ನ ಪ್ರಪಂಚವನ್ನ ಸೃಷ್ಟಿಸಿಕೊಂಡಿರುತ್ತದೆ. ಅದಕ್ಕೋಸ್ಕರನೇ ಒಬ್ಬರದೊಬ್ರು ಯಾಕೆ ಹೊಂದಾಣಿಕೆ ಆಗಲ್ಲ? ಅವ್ರು ಹೇಳಿದ್ದು ಇವ್ರಿಗೆ, ಇವ್ರು ಹೇಳಿದ್ದು ಅವ್ರಿಗೆ ಒಪ್ಕೊಳ್ಳಲ್ಲ, ಆಡ್ರೆಸ್ ಇವ್ರಿಗೆ ಆಗಲ್ಲ, ಇವ್ರದೇ ಹೇಳ್ತೆ ಬೇರೆ, ಅವ್ರದೇ ಹೇಳ್ತೆ ಬೇರೆ, ಆಮೇಲೆ ಕಲರ್ ಇಷ್ಟ ಆಗಲ್ಲ, ಇದಿಷ್ಟ ಆಗಲ್ಲ, ಊಟ ತಿಂಡಿ ಇಷ್ಟ, ಇದೆಲ್ಲ ಯಾಕೆ ಬೇರೆ ಬೇರೆ ಕಾಣ್ತಾ ಇದೆ? ಅದು ಅವರವರಿಗೆ ಹೊಂದಿಕೊಳ್ಳುವ ಮಾನಸಿಕ ವ್ಯವಸ್ಥೆಯೇ. ನಾನು ನನ್ನ ಅವಸ್ಥೆಯನ್ನು ಹೊರಗಡೆ ನೋಡ್ತಾ ಇರತಕ್ಕಂಥ ನನ್ನ ಪ್ರಪಂಚ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ಅಥವಾ ಮಕ್ಕಳ ದೃಷ್ಟಿಯಲ್ಲಿ ನನ್ನ ಅಪ್ಪ, ನನ್ನ ಅಮ್ಮ, ನನ್ನದು ನನ್ನದು ಅನ್ನತಕ್ಕಂಥ ನನ್ನ ಒಳಗಿನ ತುಡಿತ ಏನಿದೆ ಅದರ ಆಧಾರದ ಮೇಲೆ ಅದನ್ನು ಇಟ್ಟಿಗೆಯಾಗಿ ಬಳಸಿಕೊಂಡು ನಾನು ನನ್ನ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇನೆ. ಹೌದಲ್ಲ? ಹಾಗೆ ಸೃಷ್ಟಿ ಮಾಡಿಕೊಂಡು ಅದೆಲ್ಲವೂ ಕೂಡ ಅದಕ್ಕೆ ಆಧಾರವಾಗಿರುವುದು ನಾನೇ, ಅಧಿಷ್ಠಾನವಾಗಿರುವುದು ನಾನೇ. ಗೊತ್ತಾನೆ? ಅಧಿಷ್ಠಾನವಾದ ನಾನು ಇನ್ನೊಂದು ಅಧಿಷ್ಠಾನವಿಲ್ಲದೆ ನಾನು ಸ್ವತಂತ್ರವಾಗಿರುವವನು. ಹೌದಾ? ಅಂದ್ರೆ ಈ ಪಿಂಡಾಂಡದಲ್ಲಿ ಈ ಸಂಸಾರ, ಈ ಗೋಳು, ಇದೆಲ್ಲವೂ ಕೂಡ ಯಾರು ಸೃಷ್ಟಿ ಮಾಡಿಕೊಂಡಿರೋದು? ಸ್ವಯಂಕೃತ ಅಪರಾಧ. ಯಾವ್ದು ಇದು ಅಪರಾಧ? ಸಂಸಾರದ ಅಪರಾಧವೋ ಅಲ್ಲ, ಮತ್ತೆ ನಾವು ಕಟ್ಟಿಕೊಂಡಿರೋ ಪ್ರಪಂಚದ್ದೋ ಅಲ್ಲ, ನಮಗೆ ಅದರಲ್ಲಿರುವ ಆ ಪರಿಮಿತವಾಗಿರುವ, ಇಷ್ಟೇ ಲಿಮಿಟ್ ಆಗಿದೆಯಲ್ಲ, ನಾನು ನನ್ನದು ಅನ್ನತಕ್ಕಂಥ ನನ್ನ ಪ್ರತ್ಯೇಕತಾವಾದವೇ ಕಾರಣ. ಆದರೆ ನಾವು ವ್ಯಷ್ಟಿಯಲ್ಲಿ ಕಂಡಾಗ ಹೀಗೆ ಕಾಣುತ್ತೆ, ಸಮಸ್ಥೆಯಲ್ಲಿ ನಾವು ನೋಡಿದಾಗ ಸಕಲ ಚರಾಚರ ವಸ್ತುಗಳು, ಈ ನನ್ನ ಶರೀರ, ಈ ನನ್ನ ಜನ್ಮ, ಇದೆಲ್ಲವೂ ಕೂಡ ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡಿ ನೋಡಿದರೆ, ನಾನು ನಿಜವಾಗಲೂ ನನಗಿರುವ ಅಲ್ಪ ಬುದ್ಧಿಯಿಂದ, ನನಗಿರುವ ಅಲ್ಪ ಮನಸ್ಸಿನಿಂದ ಈ ನನ್ನ ಶರೀರವನ್ನು ಸೃಷ್ಟಿ ಮಾಡಿಕೊಂಡಿದ್ದೀನಾ? ಇಲ್ಲ. ಹೌದಲ್ವಾ? ಯಾವಾಗ ನಾನು ಸೃಷ್ಟಿ ಮಾಡಿಕೊಂಡಿಲ್ಲವೋ ಈ ನನ್ನ ಶರೀರ, ನಾನು ಸೃಷ್ಟಿ ಮಾಡಿಲ್ಲದ ಶರೀರಕ್ಕೂ ನನಗೂ ಯಾವ ಸಂಬಂಧ? ಯಾವುದೇ ಇಲ್ಲ. ಅಂಥವ್ರಿಗೆ ಈ ಶರೀರವನ್ನು ನಾನು ಅನ್ಕೊಂಡಿದ್ದೀನಲ್ಲ, ಯಾಕೆ ಅನ್ಕೊಂಡಿದ್ದೀನಿ ನಾನು ಅಂತ? ಅಜ್ಞಾನದ ಕಾರಣದಿಂದ. ಯಾವ ಅಜ್ಞಾನ? ಈ ಶರೀರವನ್ನು ನಾನು ಅಂತ ಅನ್ಕೊಂಡಿರೋದು, ಈ ಶರೀರ ನನ್ನದು ಅಂತ ಅನ್ಕೊಂಡಿರೋದು. ಹೌದಾ? ಇದು ಪಿಂಡಾಂಡದ ವಿಚಾರ. ನಾನು ಇವಾಗೆಲ್ಲ ಮಾತಾಡುವಾಗ ಪಿಂಡಾಂಡ ಬ್ರಹ್ಮಾಂಡ ಅಂದರೆ ವ್ಯಷ್ಟಿ ಸಮಷ್ಟಿಯನ್ನು ಒಟ್ಟೊಟ್ಟಿಗೆ ನಿಮ್ಗೆ ಹೇಳಬೇಕಾಗಿರೋದ್ರಿಂದ, ಅದು ನನ್ನ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮೊದಲು ದುಃಖದ ನೆಲೆಯನ್ನು ಕಂಡುಕೊಳ್ಳಬೇಕು. ಯಾಕೆ ಅಂದರೆ ದುಃಖವೇ ನನಗೆ ನಿಜವಾದ ಸ್ವರೂಪ ಜ್ಞಾನಕ್ಕೆ ದೊಡ್ಡ ಅಡ್ಡಿ. ನನ್ನ ಜ್ಞಾನಕ್ಕೆ ಅಡ್ಡಿಯಾಗಿರೋದು ಅಜ್ಞಾನ, ಅಂದರೆ ದುಃಖವೇ ಕಾರಣ. ದುಃಖವಾಗಿರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ, ವ್ಯಸನಿಗಳು ನಾವು, ಅಂತಹ ಅಭ್ಯಾಸವೊಂದನ್ನು ಮಾಡ್ಕೊಂಬಿಟ್ಟಿದ್ದೀವಿ. ಅದರಿಂದ ಇದು ತುಂಬ ಕಠಿಣ ಅಂತ ಅನ್ಸುತ್ತೆ. ಯಾರು ಎಷ್ಟೇ ಹೇಳ್ಕೊಟ್ರು, ಎಷ್ಟೇ ಬ್ರಹ್ಮಭಾವನೆ ಹೇಳಿದ್ರು, ಏನೇ ಪೂಜೆ ಮಾಡ್ತಿದ್ರು, ಏನೋ ಡವ ಡವ ಒಳಗಡೆ ಅಭ್ಯಾಸ ಆಗಿದೆಯಲ್ಲ, ಏನೋ ದುಃಖ, ಏನೋ ವಿಷಾದ, ಯಾವತ್ತು ಹೋಗ್ಬಿಡ್ತೀನೋ ಭಯ, ಏನು ಹೋಗ್ಬಿಡೋದು ಅಂದ್ರೆ ಏನು? ಯಾಕೆ ಪೂರ್ಣ ಜ್ಞಾನ ಇಲ್ಲದೆ ಇರುವಾಗ ನಮಗೆ ಆ ಅಲ್ಪಜ್ಞಾನದಿಂದ ಅಥವಾ ಅರೆ ಪ್ರಜ್ಞೆಯಲ್ಲಿ ಆಗಿರೋದ್ರಿಂದ ನಮಗೆ ಅರೆ ಜ್ಞಾನದಿಂದ ನಮಗೆ ಉಂಟಾಗಿರತಕ್ಕಂಥದ್ದು ಏನಪ್ಪ ಅಂದರೆ, ಏನೇನು ಸಿಗುತ್ತೋ ಅದನ್ನೇ ನಂಬಿಕೊಳ್ಳುವಂತೆ ಮಾಡಿಬಿಡುತ್ತೆ. ಏನನ್ನ ನೋಡಿದ್ರೆ ಅದನ್ನೇ ತಗೊಂಬಿಡೋಣ ಅಂತ ಅನ್ಸುತ್ತೆ, ಏನೇನು ನೋಡಿದ್ರೆ ಅದು ನಂದು, ಇದು ನಾನು ಅಂತ ಅನ್ಸುತ್ತೆ. ಇದು ಅತ್ಯಂತ ಸಹಜವಾಗಿರೋದು ಅಂದರೆ ಸಹ ಜತೆಯಲ್ಲಿ ಜನ್ಯವಾದದ್ದು ಅಂದರೆ ಜನ್ಮ ಜನ್ಮಾಂತರದ್ದು ಇದು. ಅದರಿಂದ ಅಷ್ಟು ಸುಲಭ ಹೋಗುತ್ತೆ ಅಂತಲ್ಲ, ನಾನು ಗಂಡು ನಾನು ಹೆಣ್ಣು ಅನ್ನೋದು ಹೇಗೆ ಹೋಗೋಕ್ಕಾಗಲ್ಲ. ನಿತ್ಯ ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾನು ಗಂಡು ಅಂತ ಹೆಚ್ಚು ನನಗೆ ಕನ್ನಡಿ ತೋರಿಸ್ತಾ ಇದೆ. ಹೌದಾ ಅಲ್ವಾ? ಕನ್ನಡಿ ತೋರಿಸುತ್ತೆ, ಪ್ರಪಂಚ ತೋರಿಸುತ್ತೆ, ತೋರಿಸೋದನ್ನೇ ನಾನು ಅಂದ್ಬಿಟ್ಟಿದ್ದೀನಲ್ಲ. ಅದರ್ಥ ಏನು? ಕನ್ನಡಿಯೇ ನನಗೆ ಏನು ತೋರಿಸುತ್ತದೋ, ನಾನು ಅನ್ನುವುದಕ್ಕೆ ನನಗೆ ಪ್ರಮಾಣ ಕನ್ನಡಿಯೇ ಆಗಿಬಿಟ್ಟಿದೆಯಲ್ಲ,
ನಾನು ಏನು ಅನ್ನೋದಕ್ಕೆ ಪ್ರಮಾಣ ಯಾರಾಗಬೇಕು? ನಾನೇ ಆಗಬೇಕು. ನಾನೇ ನನಗೆ ಪ್ರಮಾಣವಾಗಬೇಕು. ನಾನೇ ನನಗೆ ಪ್ರಮಾಣವಾಗಬೇಕಾದ್ರೆ ನಾನು ನನ್ನನ್ನು ಏನೆಂದು ಅಂದುಕೊಂಡಿದ್ದೇನೋ, ಅದರಂತೆ ಏನೇನು ಹೊರಗಡೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತದೋ ಅದೆಲ್ಲವೂ ಕೂಡ ಅಪಹೃತವಾಗಬೇಕು. ಈಗ ಉಪಕೃತವಾಗಿದೆ. ಅಪಹೃತ ಅಂದ್ರೇನು? ಅದಲ್ಲ, ಇದೆಲ್ಲ ನಾನು. ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ನಾನಲ್ಲ. ಇದರಿಂದ ಉತ್ಪತ್ತಿಯಾಗುವ ಯಾವುದೇ ವಿಕಾರಗಳು, ಸಂಸಾರಗಳು, ಪಾಪಗಳು, ಪುಣ್ಯಗಳು, ನರಕಗಳು, ಸ್ವರ್ಗಗಳು, ಅದರ ಭಾವನೆಗಳು, ಸುಖ ದುಃಖಗಳು ಎಲ್ಲವೂ ಮಿಶ್ರಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು, ಇದೆಲ್ಲವೂ ಭೋಗ ಭಾಗ್ಯಗಳು, ಇದೆಲ್ಲವೂ ಕೂಡ ನನ್ನ ಒಳಗಡೆ ಇರತಕ್ಕಂಥ ಭಾವ ಲೋಕ, ಭಾವ ಪ್ರಪಂಚ ವಿಕಾರಗಳು ನನ್ನಲ್ಲೇ ಉಂಟಾಗ್ತಾ ಇರೋದು. ಯಾಕೆ ಅಂದರೆ ಇದೆಲ್ಲದಕ್ಕೂ ಒಂದು ಸ್ವಸ್ಥವಾದಂಥ ನಿಲುಗಡೆ ಇದೆ. ಹೌದಾ? ಇದಾವುದು ನಾನು, ಇದಾವುದು ಇದೆ, ದೊಡ್ಡದಾಗಿರಲು ಸಾಧ್ಯವಿಲ್ಲ. ಯಾಕೆ? ಆಗಲೇ ಮುಗಿಯುತ್ತದೆ. ಪ್ರಪಂಚದಲ್ಲಿರುವುದೆಲ್ಲವೂ ಹುಟ್ಟುತ್ತದೆ, ಇರುತ್ತದೆ, ಹೋಗುತ್ತದೆ. ಹೌದಲ್ವೋ? ಹುಟ್ಟಿದಂತೆ ಕಾಣುತ್ತದೆ, ಇದ್ದಂತೆ ಕಾಣುತ್ತದೆ, ಇಲ್ಲದಂತೆ ಕಾಣುತ್ತದೆ. ಇದಿಷ್ಟೂ ಕೂಡ ವರ್ತಮಾನದಲ್ಲಿ ಮಾನವ ಜನ್ಮದಲ್ಲಿ ಬದುಕಿರುವಾಗಲೇ ನಮ್ಮ ಗಮನಕ್ಕೆ ಬಂದು ಗಟ್ಟಿಯಾದರೆ ಅದು ಪ್ರಜ್ಞಾನ ಬ್ರಹ್ಮ. ಇದು ಮೊದಲು ಗಟ್ಟಿಯಾಗಬೇಕು. ಹಾಗೆ ಗಟ್ಟಿಯಾಗದೇ ಇರೋದಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿ ಮಿಥ್ಯಾ ಮತ್ತು ಸತ್ಯ ಮತ್ತು ಅಸತ್ಯಗಳಲ್ಲಿ ಇರತಕ್ಕಂಥ ಗೊಂದಲ, ನಮಗಿರ್ತಕ್ಕಂಥ ಕನ್ಫ್ಯೂಷನ್ ಏನಿದೆ ಅದರಿಂದ ನಮಗೆ ಹೀಗೆ ಆಗ್ತಾ ಇದೆ. ಆದ್ದರಿಂದ ಆ ಪರಬ್ರಹ್ಮ ವಸ್ತುವೇ ಎಲ್ಲದಕ್ಕೂ ಅಧಿಷ್ಠಾನವಾಗಿರುವುದು. ನಾನು ನಾನು ಅನ್ನುತ್ತಿರುವ ಈ ದೇಹ ಭಾವನೆ, ದೇಹಾಭಿಮಾನ ಇದೆಯಲ್ಲ, ಇದು ಅಹಂಕಾರ. ಆಕಾರಕ್ಕೆ ಇರತಕ್ಕಂಥ ನಾನು ಎಂಬತಕ್ಕಂಥ ಜೋಡಣೆ. ಆಕಾರ ಕೊಟ್ಟಿದ್ದೀವಿ, ಅಹಂಬದ ಶರೀರ, ಶರೀರಕ್ಕೆ ಆಕಾರ ಇದೆ. ಇದನ್ನ ನೋಡ್ಕೊಂಡು ಇದು ನಾನು, ಇದು ನಾನು ಅಂತ ಅಂತಾಯಿದ್ದೀನಿ. ಇದು ನಾನು ಅನ್ನುವಾಗಲೂ ಇದು ಹುಟ್ಟಿದಂತೆ ಇವಾಗಿಲ್ಲ, ತದನಂತರ ಇರೋದಿಲ್ಲ. ಅದಲ್ವ? ಹಾಗಾದ್ರೆ ನಾವೇನು ಮಾಡೋದು? ಈ ಸೃಷ್ಟಿ ಅಂದರೆ ಈ ಶರೀರದಿಂದ ಹಿಡಿದು ಈ ಪ್ರಪಂಚದಲ್ಲಿರುವ ಎಲ್ಲದರ ಸೃಷ್ಟಿ ಏನೇನಿದೆಯೋ ಎಲ್ಲವೂ, ಎಲ್ಲದರ ಸ್ಥಿತಿ ಅವ ಅಂದರೆ ಸ್ಥಿತಿ. ಹಾಂ, ಸೃಷ್ಟಿ ಇದೆಯಲ್ಲ, ಸೃಷ್ಟಿ ಆದಮೇಲೆ ಇರೋದು ಅವ. ಅವ ಅಂದರೆ ಸ್ಥಿತಿ ಅಂದರೆ ವಿಷ್ಣು ಭಾವ, ಅವತಾರ ಅಂತ ನೀವು ಪದಗಳನ್ನು ಕೇಳಿದಿರಲ್ಲ, ಅದು ಮಧ್ಯದಲ್ಲೇ ಇರೋದು. ಮನುಷ್ಯನಿಗೆ ಹುಟ್ಟು ಆಗೋಗಿದೆ. ಈಗ ನಾವೆಲ್ಲ ಯೋಚನೆ ಮಾಡೋಣ, ನಮ್ಗೇನಾಗೋಗಿದೆ? ಹುಟ್ಟಾಗೋಗಿದೆ. ಹುಟ್ಟಾಗೋಗಿರೋದ್ರಿಂದ ಇನ್ನು ಆಗಬೇಕಾದ ಏನೂ ಇಲ್ಲ ಹುಟ್ಟಿನಲ್ಲಿ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಬ್ರಹ್ಮನ ಪೂಜೆ ಇಲ್ಲ ಅಂತ ಕೂಡ ಹೇಳೋದು. ಬ್ರಹ್ಮನಿಗೆ ಯಾಕೆ ಪೂಜೆ ಇರಲ್ಲ? ಸೃಷ್ಟಿ ಆಗೋಗಿದೆ, ಸೃಷ್ಟಿಕರ್ತ ಅವನು ಅಲ್ವಾ. ಅವನ ಕೆಲಸ ಆದ್ಮೇಲೆ ಅವನಿಗೆ ಯಾಕೆ ಪೂಜೆ? ಈಗ ನಮಗೆ ಬೇಕಾಗಿರೋದು ಸ್ಥಿತಿ ಮತ್ತು ಲಯ. ಅದಕ್ಕೆ ಏನ್ ಮಾಡೋದು? ವಿಷ್ಣು, ಶಿವ, ಹಾ, ಹರಿಹರರು ಸಾಕು. ಯಾಕೆ? ಬ್ರಹ್ಮನ ಸ್ಥಿತಿ ಬೇಕ, ಬ್ರಹ್ಮ ಯಾಕೆ ಬೇಡ? ಅವನ ಕೆಲಸ ಆಗುತ್ತೆ, ತಿರುಗಿ ಅವನಿಂದೇ ನಮಗೆ ಹೋಗ್ತಾನೆ. ಹಾಗೆ ತಾನೇ ಯೋಚನೆ ಮಾಡೋದು. ಆಗೋಗಿದೆ. ಆದರೆ ಅವನು ನಮ್ಮನ್ನು ಸೃಷ್ಟಿ ಮಾಡುವುದರ ಜೊತೆಗೆ ಅವನ ದ್ವಂಶವನ್ನು ನಮ್ಮೊಳಗಡೆ ಹೊಂದಿಟ್ಬಿಟ್ಟಿರ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ? ಅವನು ನಮ್ಮನ್ನು ಹುಟ್ಟಿಸಿದ, ಹೌದಾ, ನಮ್ಮನ್ನು ಸೃಷ್ಟಿ ಮಾಡಿದ, ಆಮೇಲೆ ನಾವು ಹುಟ್ಟು ಕಟ್ಟಿಕೊಂಡೆವು. ಹುಟ್ಟರು ಒಳಗಡೆ ಇದೆಯಲ್ಲ, ನಮಗೆ ಆಸೆಯನ್ನು ಹುಟ್ಟಾಕಿಕೊಂಡೆವು. ಹೌದಲ್ವಾ? ಸಂಸಾರವನ್ನು ಹುಟ್ಟಾಕಿಕೊಂಡೆವು, ದುಡ್ಡನ್ನು, ವ್ಯವಹಾರವನ್ನು, ಇನ್ನೊಂದು ಸಾಂಗತ್ಯವನ್ನು ಹುಟ್ಟಾಕಿಕೊಂಡೆವು. ಸುಮ್ಮನಿಲ್ಲಾರ್ದೆ ಬಂದ್ಬಿಡ್ತೀವಿ ಗುರುವಾರ ಅಂತ ಸತ್ಸಂಗವನ್ನು ಹುಟ್ಟಾಕಿಕೊಂಡೆವು. ಅದಕ್ಕೆ ಹುಟ್ಟಾಕೊಂಡ ಮೇಲೆ ಕಟ್ಟಾಕಿಕೊಂಡೆವು. ಸೊ ಏನಾಯ್ತು ಅವಾಗ? ನಮ್ಮ ಪಾಡೆಲ್ಲವೂ ಕಟ್ಟಾಯಿತು, ಎ ಬಂಡಲ್. ಹೌದಾ? ಬಂಡಲ್ ಆಗೋಯ್ತು. ಏನೇನೋ ಡಿಫರೆಂಟ್ ಥಾಟ್ಸ್ ಎಲ್ಲ ಬಂಡಲ್ ಆಗೋಯ್ತು. ಈ ಕಟ್ಟು ಪಾಡನ್ನು, ಈ ಕಟ್ಟಿನಿಂದ ನಾವು ಪಾರಾಗಬೇಕಾದ್ರೆ ಕಟ್ಟು ಪಾಡನ್ನು ಬಿಚ್ಚಬೇಕು. ಅದಲ್ವೋ? ಆಗ ಮೂಲದಲ್ಲಿ ನಾವು ನೋಡಕ್ಕೆ ಹೋದಾಗ ನಿಜವಾದ ನಾನು ಅನ್ನುವುದು ಈಗ ನಾನು ಅಂದುಕೊಂಡಿರುವ ನಾನು ಆಗಲು ಸಾಧ್ಯವೇ ಇಲ್ಲ. ಗೊತ್ತಾನೆ? ನನ್ನ ಅಹಂಕಾರಕ್ಕೂ ಅಧಿಷ್ಠಾನವಾಗಿ, ನನ್ನ ನಾನು ಅನ್ನುವ ಸ್ವರೂಪಕ್ಕೂ ಅಧಿಷ್ಠಾನವಾಗಿ, ನನ್ನ ಅಂತಃಕರಣ ಅಧಿಷ್ಠಾನವಾಗಿ, ಸೃಷ್ಟಿಯ ಅಧಿಷ್ಠಾನವಾಗಿ, ಬ್ರಹ್ಮಾಂಡದ ಸ್ಥಿತಿಗೆ ಅಧಿಷ್ಠಾನವಾಗಿ, ಬ್ರಹ್ಮಾಂಡದ ಲಯಕ್ಕೆ ಅಧಿಷ್ಠಾನವಾಗಿ ಇರತಕ್ಕಂಥ ಏಕೈಕವಾಗಿರುವ ಪರಮ ಚೈತನ್ಯ ಯಾವುದಿದೆಯೋ ಅದೇ ಈ ಶರೀರದಲ್ಲೂ ಜೀವವಾಗಿರೋದು. ನಾನು ಅಂತ ನಾನು ಅನ್ಕೊಂಡಿದ್ದೀನಲ್ಲ, ನಿಜವಾಗಲೂ ನಾವು ಅನ್ಕೊಂಡಿರ ಸರಿ ಅಂದ್ರೆ ನಾನು ನಾನು ಅಂತ ಎಲ್ಲರೂ ಅಂತ ಇದ್ದೀವಿ. ಯಾವುದನ್ನ ನಾನು ಅಂತ ಇದ್ದೀನಿ ಅನ್ನೋದು ಮಾತ್ರವೇ ಭೇದ ಇರೋದು. ಹೌದಾ? ಅಂದ್ರೆ ಮೋಹದ ಕಾರಣದಿಂದ ನಾನು ನನ್ನ ಶರೀರವನ್ನು ನಾನು ಅಂತ ಇದ್ದೀನಿ. ಮೋಹ ಹೋಗಿಬಿಟ್ಟರೆ ನಾನು ಅನ್ನುವುದು ಶರೀರವಲ್ಲ, ನಾನು 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 ಅಂತ ಒಳಗಡೆ ಯಾವುದು ಕೂಗುತ್ತಾ ಇದೆಯೋ, ಯಾವುದು ಇದು ನೀನು ಇದು ನೀನು ಅಂತ ಹೇಳ್ತಾ ಇದೆಯೋ, ನಾನು ನಾನು ಅನ್ನುವುದಕ್ಕೆ ಯಾವುದು ಪ್ರೇರಕ ತಾರಕವಾಗಿದೆಯೋ, ಯಾವುದರಿಂದ ನಮ್ಗೆ ಇದೆಲ್ಲವೂ ಅಸ್ತಿತ್ವದಂತೆ ಕಾಣುತ್ತದೆಯೋ, ಬಂದು ಇದ್ದು ಹೋದಂತೆ ಕಾಣುತ್ತದೆಯೋ, ಅಂದರೆ ಎಲ್ಲದಕ್ಕೂ ಮೂಲದಲ್ಲಿ ಯಾವುದು ಅಧಿಷ್ಠಾನವಾಗಿದೆಯೋ
ಅದನ್ನ ನಾವು ಮನಸ್ಸಿನಲ್ಲಿ ಘನ ಮಾಡಿಕೊಳ್ಳುತ್ತಾ ಅದನ್ನೇ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭಾವಿಸುತ್ತಾ ಅದನ್ನೇ ಅನುಸಂಧಾನ ಮಾಡುತ್ತಾ ಇದ್ದರೆ ನಿಮಗೆ ಬ್ರಹ್ಮಭಾವನನ್ನು ಸುಲಭ ಬಂದ್ಬಿಡುತ್ತೆ ಬರುತ್ತೆ ಅಂದ್ರೆ ಸುಲಭ ಬಂದ್ಬಿಡುತ್ತೆ ಅಂದ್ರೆ ಅರ್ಥ ಏನು? ನೀವು ಸುಲಭವಾಗಿ ದಾರಿ ಮಾಡ್ಕೊಡ್ಬೇಕು, ಅದಕ್ಕಂತ ಬರ್ತಾ ಇರುತ್ತೆ. ನೀವು ತಡಿ, ನಾನು ಬೇರೆ ಗೋಳಾಡುತ್ತಿದ್ದೇನೆ ಅಂದ್ರೆ ಅದೇ ಅಲ್ವಾ? ಸೊ ವ್ಯವಹಾರದಲ್ಲಿರುವ ಎಲ್ಲದರಲ್ಲೂ ನಾವು ಆ ಪರಬ್ರಹ್ಮನನ್ನೇ ನೋಡಬೇಕಾದ್ರೆ ಆ ಬ್ರಹ್ಮನ ಎಕ್ಸ್ಟೆನ್ಷನ್ನೇ ಎಲ್ಲವೂ, ಅಂದ್ರೆ ನಾನತ್ವದಲ್ಲಿ ತುಂಬಿರುವ ಏಕವಾಗಿರುವ ಪರಬ್ರಹ್ಮ ವಸ್ತುವನ್ನೇ ಗುರುತಿಸ್ಬೇಕಂದ್ರೆ ಎಲ್ಲರಲ್ಲೂ ಆತ್ಮವೇ ಇರುವುದು, ಆ ಆತ್ಮವೇ ನನ್ನಲ್ಲೂ ಇರುವುದು. ಭೇದ ಇದೆಯೋ? ಎಲ್ಲರಲ್ಲಿರುವ ಆತ್ಮವು ಆ ಪರಬ್ರಹ್ಮ ವಸ್ತುವೇ, ಆ ಪರಬ್ರಹ್ಮ ವಸ್ತುವೇ ಎಲ್ಲರಲ್ಲೂ ಆತ್ಮವಾಗಿರುವುದು, ಆ ಪರಬ್ರಹ್ಮ ವಸ್ತುವೇ ನನ್ನಲ್ಲೂ ಆತ್ಮವಾಗಿರುವುದು, ಚೈತನ್ಯವಾಗಿರುವುದು. ಸೊ ಇದು ಜೀವಾತ್ಮ ಭಾವದಲ್ಲಿ ನಮ್ಗೆ ಅರ್ಥ ಆಗೋದು. ಅಂದ ಅರ್ಥ ಏನು? ನನ್ನನ್ನ ನಾನು ಅರಿತುಕೊಳ್ಳುವುದು ಆತ್ಮಭಾವ, ಆತ್ಮ ಸಾಕ್ಷಾತ್ಕಾರ, ಜೀವಾತ್ಮ ಸಾಕ್ಷಾತ್ಕಾರ, ಪ್ರತ್ಯೇಗಾತ್ಮ ಸಾಕ್ಷಾತ್ಕಾರ. ಹೀಗೆಯೇ ಪ್ರತಿಯೊಂದರಲ್ಲೂ ಸಕಲ ಚರಾಚರ ವಸ್ತುಗಳಲ್ಲೂ ಇದನ್ನೇ ಫಾರ್ಮುಲಾನ, ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡೋದು ಬ್ರಹ್ಮ ಸಾಕ್ಷಾತ್ಕಾರ, ವ್ಯತ್ಯಾಸ ಇರೋದಿಲ್ಲ. ಅಂದ್ರೆ ಏನಾಯ್ತು? ಮೂಲದಲ್ಲಿ ಒಂದರಿಂದಲೇ ಎಲ್ಲವೂ ಒಂದು ಅನ್ನೋದು ಅಧಿಷ್ಠಾನವಾಗಿದೆ ಎಲ್ಲದಕ್ಕೂ, ಅದಕ್ಕೆ ಇನ್ನೊಂದರ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಈ ಬ್ರಹ್ಮಾಂಡದ, ಈ ಪಿಂಡಾಂಡದ ಪ್ರತಿಯೊಂದರೂ ಕೂಡ ಸೃಷ್ಟಿಗೆ ಮತ್ತು ಅದರ ಸ್ಥಿತಿಗೆ ಮತ್ತೆ ವಿಘಾತ ಹೋಗೋದಿಕ್ಕೆ ಕಾರಣವಾಗಿರುವುದು ಯಾವುದೋ ಅದು ಆ ಬ್ರಹ್ಮ ವಸ್ತು ಆಗಿದೆಯಪ್ಪ. ನೀನು ನೀನು ಅಂದ್ಕೊಂಡಿರತಕ್ಕಂಥ ಜೀವಭಾವ ಅಲ್ಲ. ಜಗತ್ತಿನ ಯಾವುದೇ ಆಗು ಹೋಗುಗಳನ್ನ ನೀವು ಏನೂ ಮಾಡಲಾರಿರಿ. ಇನ್ನೂ ನಿಜ ಹೇಳಬೇಕು ಅಂದ್ರೆ ಕರೆಕ್ಟಾಗಿ ಯೋಚನೆ ಮಾಡಿ, ನಿಂಬೆ ಹಣ್ಣನ್ನು ನೀವು ಮಂತ್ರಿಸಿ ಕೊಡುವುದರಿಂದ, ನಿಂಬೆ ಹಣ್ಣನ್ನು ಮಂತ್ರಿಸಿ ತೆಗೆದುಕೊಳ್ಳುವುದರಿಂದ, ಮಂತ್ರವನ್ನು ಹಾಕುವುದರಿಂದ, ಯಂತ್ರದಿಂದ ತಾಯಿತ ಕಟ್ಟಿಕೊಳ್ಳುವುದರಿಂದ ಏನೇನು ಆಗುತ್ತದೆ ಅಂತ ನಾವು ಅನ್ಕೊಂಡಿದ್ದೀವಲ್ಲ, ಅದೆಲ್ಲವೂ ಪಾರಮಾರ್ಥಿಕವಾಗಿ ಹೊಂದುವಂತಹುದಲ್ಲ. ಲೌಕಿಕದಲ್ಲಿ ನಮಗೆ ಅವ್ರ ಹತ್ರ ಯಾರೋ ಮಂತ್ರ ಹಾಕ್ಸ್ಕೊಂಡ್ರೆ, ಇವಾಗ ಇದ್ರಲ್ಲಿ ನಮ್ಮ ಯಜಮಾನರು ನಗ್ತಾ ಇದ್ದಾರೆ, ಮೊದಲು ನಗ್ತಾನೆ ಇರಲ್ಲ ಸದಾ ಅವಳವರು, ಅವ್ರ ಮೇಲೆ ನೀರು ಹಾಕ್ಸಿದ್ವಿ, ಏನೇನೋ ಮಾಡಿಸಿದ್ವಿ, ಬೇವಿನ ಸೊಪ್ಪಲ್ಲೆಲ್ಲ ಹೊಡಿಸಿದ್ದಾಯ್ತು, ಕರ್ಕೊಂಬಂದ್ವಿ, ತಾಯ್ತ ಕೊಟ್ಟಿದ್ವಿ, ಯಾಕೋ ರಾತ್ರಿಯೆಲ್ಲ ಗಾಬರಿ ಆಗ್ತಾರೆ. ಇದೆಲ್ಲ ನಾವು ಹೇಳ್ತಿರ್ತೀವಲ್ಲ, ಹುಚ್ಚುಚ್ಚ ಕಾಣುತ್ತೆ, ಇದಕ್ಕಿಂತ ಭಿನ್ನವಾಗಿ ಕಾಣುತ್ತೆ. ನಿಜದ ಅರ್ಥದಲ್ಲಿ, ವಾಸ್ತವದಲ್ಲಿ ನಾವೆಲ್ಲ ಸರಿಯಾಗಿರೋದೆಲ್ಲ ಒಂದು ಕಡೆ ಇದ್ದೀವಿ ಅಂತೀವಲ್ಲ, ಇದು ಸರಿಯಾಗಿದ್ದೀವಿ ಅಂತ ಅಂದುಕೊಂಡಿರುವವರ ಹುಚ್ಚರ ಸಂತೆ. ತುಂಬಾ ಅರ್ಥ, ತುಂಬಾ ಒಳಗಡೆ ಹೋದ್ರೆ ಇದೇ ನಿಮ್ಗೆ ಅರ್ಥವಾಗೋದು. ಎಲ್ಲರಿಗೂ ಒಂದು ಹುಚ್ಚಿದೆ, ಹೌದಲ್ವ? ಹುಚ್ಚು ಉಲ್ಬಣವಾಗಿರುತ್ತೆ ಕೆಲವರಿಗೆ, ಹುಚ್ಚು ಕೆಲವ್ರಿಗೆ ಉಲ್ಬಣ ಆಗಿರಲ್ಲ. ಅಂದ್ರೆ ಇನ್ನೂ ಪರವಾಗಿಲ್ಲ, ಪರ ತಲೆಗೆಲ್ಲ ಬಾಚ್ಕೊಂಡು ಊಟ ಗಿಟ ಮಾಡ್ಕೊಂಡು ಓಡಾಡ್ಕೊಂಡಿದ್ದ, ಇನ್ನೂ ಹುಚ್ಚು ಉಲ್ಬಣ ಆಗಿಲ್ಲ. ಇನ್ಯಾವೊಬ್ಬ ಏನು ಗೊತ್ತಾಗ್ತಾನೆ ಇಲ್ಲ ಅಂತ ನಮ್ಗನ್ನಿಸ್ತಾ ಇದೆ, ಆದ್ರೆ ಅವನಿಗೆ ಇದ್ಯಾವ್ದ್ರ ಬಗ್ಗೆ ಪರಿವೇ ಇಲ್ಲ, ನಿಜವಾದ ಬ್ರಹ್ಮಜ್ಞಾನಿ ಅವನೇ, ಹೌದಲ್ವ? ನಮ್ಗೇನು ಅರಿವಾಗಬೇಕು ಇವಾಗ? ಇದೆರಡರ ನಡುವೆ ಹೋಗ್ಬೇಕು, ಪ್ರಾಪ್ತಿಯಲ್ಲಿ ಇರೋದು. ಅದರಿಂದ ನಮಗೆ ಹುಚ್ಚು ಹುಚ್ಚಾಗಿ ಯಾವುದೋ ಒಂದು ಹೊಳೆ ಹರಿದು ನಮ್ಮಲ್ಲಿ ನೆಲೆಗಟ್ಟಿ ನಿಂತು ಬಿಟ್ಟಿದೆ. ಅದರಿಂದ ನಾವು ಏನು ಅನ್ಕೊಂಡ್ಬಿಟ್ಟಿದೀವಿ? ಗಸಿನೇ ತುಪ್ಪ ಅನ್ಕೊಂಡ್ಬಿಟ್ಟಿದೀವಿ, ಸೀದದ್ದನ್ನೇ ಆಹಾರ ಅನ್ಕೊಂಡ್ಬಿಟ್ಟಿದೀವಿ. ಅದರಿಂದ ನಾವು ನಮಗೆ ಆಧಾರವಾಗಲು ಸಾಧ್ಯವಾಗದೇ ಇರುವುದನ್ನು ಹಿಡ್ಕೊಂಡಿದ್ದೀವಿ. ಇದು ಎಷ್ಟೇ ಅನುಭವಕ್ಕೆ ಬಂದರೂ ಜಗತ್ತಿನ ಯಾವುದೇ ವಸ್ತು ವ್ಯಕ್ತಿ ವಿಚಾರಗಳಲ್ಲಿ, ಪಂಥ ಗ್ರಂಥಗಳಲ್ಲಿ, ಮತಗಳಲ್ಲಿ, ಮತಾಂತರಲ್ಲಿ, ಸ್ವಾಮೀಜಿಗಳಲ್ಲಿ, ಯಾವುದೇ ನೀವು ವಿಚಾರದಲ್ಲಿ ತಗೊಂಡಾಗಲೂ ಪಾರಮಾರ್ಥಿಕವಾಗಿ ನಿಮ್ಮ ನೆಲೆಯನ್ನು ನೀವು ಗಟ್ಟಿ ಮಾಡಿಕೊಳ್ಳಬೇಕಾದದ್ದು ನಿಮ್ಮ ಒಳಗಡೆ ಇರತಕ್ಕಂಥ ಭಾವದಿಂದ ಭಗವಂತ ಎಂಬತಕ್ಕಂಥ ಪೂರ್ಣ ಪ್ರಜ್ಞೆಯಿಂದಲೇ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಯಾಕೆಂದರೆ ಎಲ್ಲದಕ್ಕೂ ನಿಮ್ಮನ್ನು ಸಾಂತ್ವನ ಮಾಡುವ, ನಿಮ್ಮನ್ನು ಸಿದ್ಧಗೊಳಿಸುವ, ನಿಮ್ಮನ್ನು ಮುಗ್ಧಗೊಳಿಸುವ, ನಿಮ್ಮನ್ನು ಒಂದು ದಾರಿಯಲ್ಲಿ ಹೋಗುವಂತೆ ಮಾಡುವ ಶಕ್ತಿ ಇರುತ್ತದೆಯೇ ಹೊರತು ಮುಂದಕ್ಕೆ ಹೋಗಬೇಕಾದರೆ ಆತ್ಮವಿಶ್ವಾಸದಿಂದಲೇ ಹೊರತು ಬೇರೆ ಯಾವುದೇ ಮನೋಬಲದಿಂದಲ್ಲ, ಆತ್ಮವಿಶ್ವಾಸದಿಂದಲೇ. ಆತ್ಮವಿಶ್ವಾಸ ಅಂದ್ರೇನು? ನಿಮ್ಮಲ್ಲಿ ನಿಮಗೆ ಇರಬೇಕಾದ ದೃಢವಾದ ನಂಬಿಕೆ, ದೃಢವಾದ ನಂಬಿಕೆ, ದೃಢವ್ರತ. ವಿಶ್ವಾಸ, ಶ್ವಾಸ ಅಂದ್ರೆ ಉಸಿರು, ಗೊತ್ತಾನೆ? ಶ್ವಾಸ ಅಂದ್ರೆ ಉಸಿರು. ಉಸಿರಿಂದ ನಮಗೆ ರಾತ್ರಿ ಮಲಗಿಕೊಳ್ಳುವಾಗ ನಮಗೆ ಉಸಿರಿನ ಮೇಲೆ ಎಷ್ಟು ವಿಶ್ವಾಸ ಇದೆ, ಎಷ್ಟು ವಿಶ್ವಾಸ ಇದೆ? ಹಾಯ ಮಲಗೋತೀವಿ ನಾವು, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕೆ? ನಾಳೆ ಬೆಳಗ್ಗೆ ತನಕ ನಾವು ಇದ್ದೇ ಇರ್ತೀವಿ, ಎದ್ದೇ ಹೇಳ್ತೀವಿ. ನಿಜವಾದ ವಿಶ್ವಾಸನ ಅದು, ನಿಜವಾದ ವಿಶ್ವಾಸ. ಯಾಕೆ ಅಂದ್ರೆ ನಾಳೆ ಎದ್ದೇ ಹೇಳ್ತೀವಿ ಅಂದ್ರೆ ನಮಗಿರೋ ನಂಬಿಕೆ, ಹೇಳ್ತೀವೋ ಬಿಡ್ತೀವೋ ಅನ್ನೋದು ದೈವ. ಬೆಳಗ್ಗೆ ಹೇಳ್ಬೋದು, ಹೇಳದೇ ಇರ್ಬೋದು, ಅದು ನಮ್ಗೆಂದು ಭಯವಾಗಿಲ್ಲ ನೋಡಿ. ಯಾಕೆ? ಅದ್ರ ಬಗ್ಗೆ ನಮಗೆ ಪೂರ್ಣ ಜ್ಞಾನ ಇದೆ, ಪೂರ್ಣ ತಯಾರಿ ಇದೆ. ಆದರೆ ಆತ್ಮದ ವಿಚಾರ ಬಂದಾಗ, ಬ್ರಹ್ಮದ ವಿಚಾರ ಬಂದಾಗ, ನಾವು ಗುರುವಾರ ಎಲ್ಲ ಇದೆಲ್ಲ ಹೇಳ್ಕೊಂಡಿದ್ದೆಲ್ಲ ಹೇಳ್ಬಿಟ್ರೆ ನೆಂಟ್ರಿಸ್ಟ್ ಎಲ್ಲ ಬಿಟ್ಟೋಟಾದ್ರೆ
ಯಾರು ನೆಂಟರಿಷ್ಟು ಅಂತ ನೀವು ಹೊಂದಿದ್ದೀರೋ ಒಂದಲ್ಲ ಒಂದು ದಿವಸ ನೀವೇ ಬಿಟ್ಟೋಗ್ತೀರಿ, ನಾವೇ ಬಿಟ್ಟೋಗ್ತೀವಿ ಅಥವಾ ಅವರೇ ಬಿಟ್ಟೋಗ್ತಾರೆ. ಹಾಗನ್ಬಿಟ್ಟು ಅವ್ರನ್ನ ನಾವು ಈಗಲೇ ತಿರಸ್ಕಾರ ಮಾಡಬೇಕೋ? ಇಲ್ಲ, ತಿರಸ್ಕಾರ ಪುರಸ್ಕಾರಗಳ ಎರಡರ ನಡುವೆ ನೀವು ನಿಂತಿರಬೇಕು ಅಂದ್ರೆ ನಿಮ್ಮ ಮನೋಭಾವ ಆಗಿರಬೇಕು. ಅವಾಗ ನಮಗೆ ಯಾರೇ ಎದೆಯಲ್ಲಿರುವ ಡವಡವ ಏನಿಲ್ಲ, ಅವಾಗ ನಮಗಿರತಕ್ಕಂಥದ್ದು ಆತ್ಮವಿಶ್ವಾಸ. ವಿಶ್ವಾಸದ ಕೊರತೆ ಇದೆ. ಯಾಕೆ ವಿಶ್ವಾಸದ ಕೊರತೆ ಇದೆ? ಶ್ರದ್ಧಾ ದಾರಿದ್ರ್ಯವಿದೆ, ಆದ್ದರಿಂದ ವಿಶ್ವಾಸ ನಮಗೆ ಕೊರತೆ ಇದೆ. ಸೊ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ಆಗುವ ಇರುವ ಹೋಗುವ ಬರುವ ಪ್ರತಿಯೊಂದಕ್ಕೂ ಅಧಿಷ್ಠಾನವಾಗಿರತಕ್ಕಂಥದ್ದು ಬ್ರಹ್ಮವೇ, ಪರಬ್ರಹ್ಮ ವಸ್ತುವೇ ಆಗಿದೆ. ಹಾಗೆ ಅಧಿಷ್ಠಾನ ಎಲ್ಲದಕ್ಕೂ ಅದೇ ಆಗಿರುವಾಗ, ಅದೇ ಯಾವಾಗಲೂ ಮೂಲವಾಗಿರುವಾಗ ನಾವು ಅದನ್ನು ಮರೆತುಬಿಟ್ಟಿರ್ತೀವಿ. ಹೇಗೆ? ಉದಾಹರಣೆ ನೋಡಿ, ಒಂದು ಬೀಜವನ್ನು ನೆಲದಲ್ಲಿ ನೀವು ಬಿತ್ತಿದರೆ ನಮಗೆ ಸಸಿ ಎಷ್ಟು ದಿವಸ ತಗೊಳತ್ತೆ ಮೇಲಿಗೆ ಬರುತ್ತೆ? ನಡ್ರೆ ಒಂದು 4 ದಿವಸನಾದ್ರೂ ಆಗತ್ತೆ ಮೇಲೆ, ಪುಟ್ಟದಾದರೂ ಕೂಡ ಮೇಲೆ ಬರೋದಕ್ಕೆ. ಆ ಮೇಲ್ಗಡೆ ಮಣ್ಣನ್ನು ಮೇಲೆ ಹೀಗೆ ಎತ್ಕೊಂಡು ಬರಬೇಕಲ್ಲ, ಅದು ಅದಕ್ಕೆ 3-4 ದಿವಸ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸಸ್ಯಶಾಸ್ತ್ರ. ಓಕೆ, ಸ್ವಲ್ಪ 1-5 ದಿವಸ ಆಗುತ್ತೆ. 4-5 ದಿವಸದ ತನಕ ಆ ಬೀಜ ಏನು ಮಾಡ್ತಿತ್ತು ಒಳಗಡೆ? ಅಲ್ಲ, ಯಾರಾದ್ರೂ ಮಾತಾಡ್ತೀರ ಅದ್ರ ಬಗ್ಗೆ ನೋಡೋಣ. 4-5 ದಿವಸ ಏನೂ ಆಗ್ಲಿಲ್ವ ಅದು? ಆಮೇಲೆ ಆದ್ರೆ ನೀವು ಮೂಲ ಮರ್ತು ಬಿಟ್ಟಿದ್ದೀರಿ, ಮೂಲ ಮರ್ತು ಬಿಡ್ತಿದ್ದೀರಿ. ಇದು ಇದು ಅದೇ ಆಗಿರೋದು, ಜೀವ 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 ಅಂತ ಒದ್ದಾಡ್ತಿದೀವಲ್ಲ. ಆದರೆ ಬೀಜವು ಯಾವಾಗಲೂ ಮೊದಲು ಮೇಲೆ ಮೊಳಕೆ ಒಡೆಯುವ ಮೊದಲು ಬೇರಾಗುತ್ತದೆ. ಮೊದಲು ಬೇರು ಭದ್ರವಾಗಿದ್ದರೆ ಬೀಜ ಸಡಿಲವಾಗಿ ಮೇಲ್ ಬರೋದು. ಅಂದ ಅರ್ಥ ಏನು? ಮೂಲ ಇದೆಯಲ್ಲ, ನಾನು ನನ್ನನ್ನು ಒಳಗಡೆ ಘನ ಮಾಡಿಕೊಳ್ಳದೆ, ದೃಢ ಮಾಡಿಕೊಳ್ಳದೆ ನಾನು ನಾವು ಆಗುವುದಿಲ್ಲ, ನಾವು ಸರ್ವವಾಗುವುದಿಲ್ಲ, ವಿಶ್ವ ವಿಕಾಸ ಆಗುವುದಿಲ್ಲ. ಮರ ನೀವು ನೋಡಿ ಎಷ್ಟು ದೊಡ್ಡ ಮರ ಇರುತ್ತೋ ಆ ಮರ ಅಲ್ಲಾಡದೆ ಕುಟಸ್ಥವಾಗಿ ಅಚಲವಾಗಿ ನಿಲ್ಲಬೇಕಾದರೆ ಅದರ ಬುಡದಲ್ಲಿರುವ ಬೇರಿನ ಬಲದಿಂದ. ಬೀಜವು ಮೊದಲು ಮರಕ್ಕೆ ಬಲವಾಗಬೇಕಾದರೆ ತಾನು ಅದಕ್ಕೆ ಬೇರಾಗಬೇಕು, ಅದಲ್ವಾ? ಹಾಗಾದರೆ ನಾನು ನಿಜವಾಗಲೂ ಗಟ್ಟಿಯಾಗಿ ಈ ವೇದಾಂತದಲ್ಲಿ ಅಥವಾ ಪರಮಾರ್ಥದಲ್ಲಿ ನಿಜವಾದ ಅರ್ಥದಲ್ಲಿ ಮಾನುಷ್ಯ ಜನ್ಮದಲ್ಲಿ ಪರಿಪೂರ್ಣವಾದ ವೃಕ್ಷವಾಗಿ ನಿಲ್ಲಬೇಕಾದರೆ ನಾನು ಬೇರು ಬಿಡಬೇಕು. ನಾವೇ ಮಾಡಿದ್ವಿ, ಸಂಸಾರದಲ್ಲಿ ಬೇರು ಬಿಟ್ಟಿದ್ವಿ, ಪ್ರಜ್ಞಾನದಲ್ಲಿ ಬೇರು ಬಿಟ್ಟಿಲ್ಲ. ಅದರಿಂದ ನಾನು ನಾನು ಅನ್ನತಕ್ಕಂಥ ಬೀಜ ಏನಿದೆ ಅದು ಒಳಗಡೆ ಬೇರಾಗಬೇಕು, ಹೌದಲ್ವೋ? ಬೇರಾಗಬೇಕು ಎಂದರೆ ಬೀಜದಿಂದ ವೃಕ್ಷದಿಂದ ಬೇರಾಗಬೇಕು ಅಂದರೆ ಬೇರ್ಪಡಬೇಕು, ಆವಾಗ ಬಲ ಅದಕ್ಕೆ. ಏಕಂ ಏವಂ ಅದ್ವಯಂ ಬ್ರಹ್ಮ ದೇಹ ನಾನಾಸ್ತಿ ಕಿಂಚನ, ಸಿ ನಾನಿಲ್ಲದೆ ಏನೂ ಆಗಲ್ಲ ಅಂತ ಹೇಳೋದಕ್ಕೆ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ, ಆ ಆತ್ಮಶಕ್ತಿಗೆ ಮಾತ್ರ, ಆ ಪರಾಶಕ್ತಿಗೆ ಮಾತ್ರ. ಇಲ್ಲದೇ ಇದ್ರೆ ನಾವು ಏನನ್ನ ಇಲ್ಲಿ ಜಳ್ಳು ಜಳ್ಳಾಗಿ ಬಂದು ಹೋಗುವುದನ್ನೇ ಟೊಳ್ಳು ಟೊಳ್ಳಾಗಿ ಇಟ್ಕೊಂಡಿದ್ದೀವೋ ಅದು ಕೊಂಬೆಯನ್ನು ಕಡಿದಂತೆ ಕೊಂಬೆಯು ಹೊಟ್ಟೋಗುತ್ತೆ, ಹೂವನ್ನು ಕಿತ್ತರೆ ಹೂವೇ ಒಣಗುತ್ತದೆ, ಹೌದಲ್ವ? ಆದರೆ ಮರವನ್ನು ಎಲ್ಲಿ ತನಕ ಚೆನ್ನಾಗಿ ಕುಯ್ದು ಬಿಟ್ಟರೂ ಸ್ವಲ್ಪ ದಿವಸ ಬಿಡು ನೋಡಿ, ಬೇರು ಗಟ್ಟಿಗಿದ್ದರೆ ಆ ಸುತ್ತಲೂ ಇರುವ ಬುಡದಿಂದಲೇ ಮತ್ತೆ ಮತ್ತೆ ಅದು ಚಿಗುರುತ್ತದೆ, ಹೌದಲ್ವ? ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಅಸಂಗ ಶಸ್ತ್ರದಿಂದ ಇದಕ್ಕೂ ನನಗೂ ಇಲ್ಲ ಬೇರ್ಪಟ್ಟಿದ್ದೇನೆ, ಹೌದಲ್ವ? ಇದು ನಾನು, ಇದು ಈ ಸಂಸಾರದಲ್ಲಿ ನಾನು ಬಂದು ಇದ್ದೇನೆ ಹೋಗಿದ್ದೇನೆ, ಇದೆಲ್ಲದಕ್ಕೂ ನಾನೇ ಬೇರು, ಹೌದಲ್ವ? ನಾನು ನಾನು ಅನ್ನುವುದು ಬೇರು, ಅಧಿಷ್ಠಾನ, ಮೂಲ, ಬೀಜ ಶಕ್ತಿ. ಹೀಗೆ ಇದನ್ನು ನೀವು ಗಮನಿಸಬೇಕು, ಬದುಕಿನಲ್ಲಿ ಗಮನಿಸಬೇಕು. ನೀವಿಲ್ಲದೇ ಇದ್ದರೆ ನೋಡಿ, ನಾನು ಅನ್ನುವ ಆ ಪರತತ್ವ ಇಲ್ಲದಿದ್ದರೆ, ಒಂದು ಕ್ಷಣ ಯೋಚನೆ ಮಾಡಿ, ನಾನು ಅನ್ನುವ ಆ ಪರತತ್ವ, ಆ ಬ್ರಹ್ಮತತ್ವ ಇಲ್ಲದೇ ಇದ್ದರೆ ಮಿಕ್ಕಿದ್ಯಾವುದು ಪ್ರಯೋಜನವೇ ಇಲ್ಲ. ನೀವಿಲ್ಲದ ಶರೀರ ನಿಮಗೆ ಹೇಗೆ ಪ್ರಯೋಜನ ಮಾಡಿತ್ತು? ನೀವಿಲ್ಲದ ಈ ಪ್ರಪಂಚ ನಿಮಗೇನು ಪ್ರಯೋಜನ, ಹೌದಲ್ವಾ? ನೀವಿದ್ದರೆ ಇದೆಲ್ಲದರ ಪ್ರಯೋಜನ. ಇದೆಲ್ಲದರ ಪ್ರಯೋಜನ ಯಾರಿಗೆ? ನನಗಾಗಿ. ನನಗಾಗಿ ಇದೆಲ್ಲ ಪ್ರಯೋಜನ ಕೊಡ್ತಾ ಇದೆಯಲ್ಲ, ಹಾಗಾದರೆ ನಾನು ಎಷ್ಟೊಂದು ವಿಸ್ತಾರ. ನಿಜವಾದ ನಾನು ಯಾರಿರ್ಬೇಕಾಗಾರೆ? ಅದು ಪರಬ್ರಹ್ಮ ವಸ್ತುವೇ ಆಗಿರಬೇಕು. ಇದೆಲ್ಲವೂ ಭಗವಂತನಿಂದ, ಭಗವಂತನಿಗಾಗಿ, ಭಗವಂತನಲ್ಲಿ. ಸರ್ವಂ ಅಲ್ವಿದಂ ಬ್ರಹ್ಮ.
ಅವನಿಂದಲೇ ಅವನಿಗಾಗಿಯೇ ಅವನೇ 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 ಅನ್ನುವುದೇ ಇವನು. ಅವನು ಇವನು ಅನ್ನೋದು ಬೇರೆಯಾಗಿ ನಾವು ಕಾಣ್ತಾ ಇರೋದು ದುಃಖಕ್ಕೆ ಕಾರಣವಾಗಿದೆ. ಆದ್ದರಿಂದ ನಾನು ನಾನು ಅನ್ನುವ ಜೀವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಆ ಪರಬ್ರಹ್ಮ ವಸ್ತುವೇ, ಆ ಆತ್ಮವೇ ಈ ಶರೀರದ ದೆಸೆಯಿಂದ ಜೀವ ಎನಿಸಿಕೊಂಡಿದೆ. ಅದನ್ನು ಲೈಟಾಗಿ ತಗೊಂಡ್ಬಿಡುದು ನೀವು. ಎನಿಸಿಕೊಂಡಿದೆ, ಜೀವ ಎನಿಸಿಕೊಂಡಿದೆ. ಆದರೆ ಅದು ಮೊದಲು ಈಗಲೂ ಆಮೇಲೂ ಅದು ಆತ್ಮವೇ ಆಗಿದೆ, ಪರಮಾತ್ಮವೇ ಆಗಿದೆ ಅನ್ನುವುದು ಅತ್ಯಂತ ಶ್ರೇಷ್ಠವಾಗಿರುವ ಭಾವ. ಅದು ದೊಡ್ಡದು, ಅದರಿಂದ ಅದು ಬ್ರಹ್ಮ ಭಾವನೆ. ಅರ್ಥ ಆಯ್ತಲ್ಲ? ಅದನ್ನ ಎಂದೂ ಕೂಡ ಕುಂದು ಮಾಡ್ಕೋಬಾರ್ದು, ಚಿಕ್ಕದ್ ಮಾಡ್ಕೋಬಾರ್ದು. ಸಂಸಾರ ಬಿಟ್ಬಿಟ್ಟು ಓಡೋಗ್ಬೇಕು, ಎಲ್ಲ ನಿಂತ್ಕೊಂಡು ಏನೋ ಮಾಡೋ, ಮರ ತಳಗಡೆ ನಿಂತ್ಕೋಬೇಕು, ಅದು ಇದು ಅಲ್ಲ. ಎಷ್ಟು ಎಷ್ಟು ಈ ಬ್ರಹ್ಮ ತತ್ವಮಸಿ ಹತ್ತರಲ್ಲಿರ್ತಕ್ಕಂಥದ್ದು ಒಳಗಡೆ ಬೇರಾಗಿ ಒಳಗಡೆ ಇಳಿಯುತ್ತದೆಯೋ, ನಿಮ್ಮ ಅಂತಃಕರಣದಲ್ಲಿ ವಿಸ್ತಾರವಾಗುತ್ತಾ ಆಗುತ್ತಾ ಹೋಗುತ್ತದೆಯೋ, ಅಷ್ಟು ಅಷ್ಟು ನೀವು ಜಗತ್ತಿನ ಬಗ್ಗೆ ಇರತಕ್ಕಂಥ ಉಲ್ಲಾಸ ಉತ್ಸಾಹವು ಎಲ್ಲವನ್ನು ಕೂಡ ಅತ್ಯಂತ ನಿರಾಳವಾಗಿ ಎಲ್ಲವನ್ನ ಬ್ರಹ್ಮದೃಷ್ಟಿಯಿಂದಲೇ ನೋಡೋಕ್ಕೆ ನಿಮಗಾಗುತ್ತೆ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಕಡೆಯೂ ಇರೋದೇ ಅದು. ಆ ಚೈತನ್ಯವೇ ಬೇರೆ ಬೇರೆ ಬೇರೆಯಾಗಿ ನಾಮರೂಪಗಳಾಗಿ ಹೊರಗಡೆ ಕಾಣುತ್ತೆ. ಪ್ರಾಣಿಯಾಗಿ, ಪಕ್ಷಿಯಾಗಿ, ಮರವಾಗಿ, ಗಿಡವಾಗಿ, ಬಳ್ಳಿಯಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ, ಬೀಜವಾಗಿ, ರಸವಾಗಿ, ಸುಖವಾಗಿ, ದುಃಖವಾಗಿ, ಪಾಪವಾಗಿ, ಅಲ್ವಾ, ಪುಣ್ಯವಾಗಿ, ಸ್ವರ್ಗವಾಗಿ, ನರಕವಾಗಿ, ಇದೆಲ್ಲದಕ್ಕೂ ಅಧಿಷ್ಠಾನ. ಅದಿದ್ದರಿಂದಲೇ ಇದೆಲ್ಲ ಆಗ್ತಾ ಇರೋದಲ್ವಾ? ನಾವು ಇದು ಬೇರೆ ಇರೋದಕ್ಕೆ ಎಷ್ಟೊಂದು ಇದು ಮಾನ್ಯತೆ ಕೊಟ್ಬಿಟ್ಟಿದ್ದೀವಿ. ಕೊಟ್ಬಿಟ್ಟಿರೋದ್ರಿಂದಲೇ ನಮಗೆ ಬ್ರಹ್ಮಭಾವ ಅನ್ನೋದು ಎಷ್ಟು ಹೇಳಿದ್ರು ಅರ್ಥ ಆಗೋದು ಕಷ್ಟ ಆಗಿರುತ್ತೆ. ಅದರಿಂದ ಪಿಂಡಾಂಡದ, ಬ್ರಹ್ಮಾಂಡದ ಎಲ್ಲ ರೀತಿಯ ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಕಾರಣವಾಗಿರುವುದು ಆ ಪರಬ್ರಹ್ಮ ಆಗಿದೆಯಪ್ಪ. ಆದ್ದರಿಂದ ಆ ಪರಬ್ರಹ್ಮ ವಸ್ತುವೆನ್ನೇ ನೀನು ನೀನು ಅಂತ ನೀನು ಅನುಸಂಧಾನ ಮಾಡಬೇಕು. ಎಲ್ಲವೂ ಅದೇ ಆಗಿರುವಾಗ ನೀನು ನೀನು ಅನ್ನುವುದು ಕೂಡ ಅದೇ ಆಗಿರಬೇಕು ಅಲ್ಲ, ಅದೇ ಆಗಿದೆ. ಈಗ ಸಂಶಯ ಇರೋದ್ರಿಂದ ಅದೇ ಆಗಿರಬೇಕು ಅಂತ ಇದ್ದೀವಿ, ಅದ್ರಲ್ಲಿ ಅನುಮಾನವೇ ಇಲ್ಲ. ಅದೇ ಆಗಿರಬೇಕು ಅಲ್ಲ, ಅದೇ ಆಗಿದೆ. ನಿಮಗೆ ಬೇಕೋ ಬೇಡವೋ ಅದು ಇದೇ ಆಗಿದೆ, ಇದು ಕೂಡ ಅದೇ ಆಗಿದೆ. ದೇರ್ ಇಸ್ ನೋ ಡೌಟ್. ಸಂಶಯ ಇದೆಯಾ? ಸುಮ್ಮನೆ ಯಾಕೆ? ಅದೇ ಇದಾದ ಮೇಲೆ ಇದು ಇದು ಅಂತ ನಾವು ಹೆಚ್ಚಾಗಿ ಹಚ್ಚಿಕೊಂಡಿರುವುದಕ್ಕೆ ಅದೇ ಕಾರಣವಲ್ಲವೇ? ಎಸ್, ನೋಡಿ, ಇದೇ ಇದೇ ತನ ಹಚ್ಚಿಕೊಂಡಿರೋದಕ್ಕೂ ಅದೇ ಕಾರಣ. ಆದರೆ ಅದೇ ಅದೇ ತನ ಹಚ್ಕೊಳ್ಳೋದಕ್ಕೆ ಕಾರಣವೇ ಇಲ್ಲದೆ ಇರುವುದರಿಂದ ನಾವು ಇದನ್ನ ಹಚ್ಕೊಂಡಿದ್ದೀವಿ ಹೊರತು ಅದನ್ನ ಹಚ್ಕೊಂಡಿಲ್ಲ. ಯಾಕೆ? ಸರ್ವ ಕಾರಣ ಕಾರಣ ವಿನಾ ಕಾರಣ, ಅದಕ್ಕೆ ಕಾರಣವೇ ಇಲ್ಲ. ಅದಲ್ವ ಈಗ ಯೋಚನೆ ಮಾಡಿ ನೋಡಿ, ನೀವು ಬ್ರಹ್ಮಂತಕ ಹೋಗ್ಬೇಡಿ. ಈ ಅರ್ಥ ಆಗೋದು ಕಾಣೋದನ್ನ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ವಿದ್ಯುಚ್ಛಕ್ತಿಯಿಂದ ವಿದ್ಯುಚ್ಛಕ್ತಿಗೆ ಏನು ಲಾಭ? ನಿಜ ಅಂತೆ, ಒಂಟಿಸಿ. ವಿದ್ಯುಚ್ಛಕ್ತಿಯಿಂದ ವಿದ್ಯುಚ್ಛಕ್ತಿಗೆ ಏನು ಲಾಭ? ಟ್ಯೂಬ್ ಲೈಟಿನಿಂದ ಟ್ಯೂಬ್ ಲೈಟಿಗೆ ಏನು ಲಾಭ? ಬೆಳಕಿನಿಂದ ಬೆಳಕಿಗೆ ಏನು ಲಾಭ? ಗಾಳಿಯಿಂದ ಗಾಳಿಗೆ ಏನು ಲಾಭ? ನೀರಿನಿಂದ ನೀರಿಗೆ ಏನು ಲಾಭ? ಭೂಮಿಯಿಂದ ಭೂಮಿಗೆ ಏನು ಲಾಭ? ವ್ಯವಹಾರ ಇದೆ ಏನಾರ ಅಲ್ಲಿ? ಯಾರಿಗೂ ವ್ಯವಹಾರವೇ ಇಲ್ಲ. ಆದರೆ ಅದೆಲ್ಲದರಿಂದ ಪ್ರಯೋಜನ ಯಾರಿಗೆ? ನನಗೆ. ಅದು ಲೆಕ್ಕ ಹಾಕೊಳ್ಳಿ ಅಂದರೆ ಅವರೆಲ್ಲರೂ ಕೂಡ ನನಗೆ ದುಡಿತಾ ಇದ್ದಾರೆ. ಹಾಗೆ ಅದು ಅದು ಯಾರಿಗಾಗಿ ದುಡಿಯುತ್ತಿದ್ರೂ ಅದು ನಾನು ಅಂತ ಅನ್ಕೋತಾ ಇದ್ದಿಲ್ಲ. ನಾನು ಎಷ್ಟು ದೊಡ್ಡದಾಗಿರ್ಬೇಕು? ಸೂರ್ಯನಿಗಿಂತ, ಚಂದ್ರನಿಗಿಂತ, ಗಾಳಿಗಿಂತ, ನೀರಿಗಿಂತ, ಭೂಮಿಗಿಂತ, ಅಗ್ನಿಗಿಂತ ನಾನು ಏನಾಗಿರ್ಬೇಕು? ಪ್ರತಿಷ್ಠೆ ಆಗಿರಬೇಕು, ಪ್ರತಿಷ್ಠಾನವಾಗಿರಬೇಕು. ಇಲ್ಲದಿದ್ರೆ ನಾನು ನಾನು ಅಂದುಕೊಡುವುದು ಒಂದು ಶರೀರಕ್ಕೆ ಸೀಮಿತವಾಗಿ ಬಿಟ್ಟರೆ, ಒಂದು ಜನ್ಮಕ್ಕೆ ಒಂದು ಇದಕ್ಕೆ ಸೀಮಿತವಾಗಿ ಬಿಟ್ಟರೆ, ಒಂದು ಘಟನೆಗೆ ಸೀಮಿತವಾಗಿ ಬಿಟ್ಟರೆ ಅದನ್ನು ಬ್ರಹ್ಮ ಎಂದು ಆತ್ಮವೆಂದು ಕರೆಯಲು ಅಯೋಗ್ಯವಾಗಿ ಬಿಡುತ್ತದೆ. ಇದೆಲ್ಲ ಇಷ್ಟೊಂದು ಸರಳವಾಗಿ ಮಾಡಬಾರ್ದು. ನಿಜವಾಗ್ಲೂ ನಾನು ತುಂಬ ಸರಳ ಮಾಡಿರೋದು. ಹೀಗಾದರೂ ಹೇಗಾದರೊಮ್ಮೆ, ಹೀಗಾದರೂ ಸರಿ, ಹಾಗಾದರೂ ಸರಿ, ಆ ನೆಲೆಯಲ್ಲಿ ನಿಂತ್ಕೊಂಡ್ಬಿಡೋದು. ಹೌದಲ್ವಾ? ಯೋಚನೆ ಮಾಡಿ, ಸೂರ್ಯ ಯಾರಿಗಾಗಿ ದುಡಿಯುತ್ತಿದ್ದಾನೆ? ಯಾರಿಗಾಗಿ ಅವನ ಬಿಸಿಲು ಶಾಖ ಎಲ್ಲವೂ ಕೂಡ? ಯಾರಿಗಾಗಿ? ನನಗಾಗಿ. ಆ ನಾನು ಯಾರು? ನೋಡಿ, ಚಿಕ್ಕದಾಗಿ ಯೋಚನೆ ಮಾಡಿ. ಯು ಕೆನಾಟ್ ಕಮ್ಯಾಂಡ್ ಹೇ ಸೂರ್ಯ ಬರಬೇಡ ಹೇಳಿ ನೋಡೋಣ. ಆಗಲ್ಲ, ಹೌದಲ್ವ? ಆದರೆ ಸೂರ್ಯನನ್ನು ನಾವು ಇಲ್ಲಿಂದಲೇ ಧ್ಯಾನ ಮಾಡ್ಬೋದು ಬೇಕಾದ್ರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಎಲ್ಲೆಲ್ಲಿ ಪ್ರತಿಷ್ಠಾನ ಆಗಿದೆ, ತನಗಾಗಿ ತಾನು ಮಾಡಿಕೊಂಡಿರುವ ವ್ಯವಸ್ಥೆಯೇ ಈ ಬ್ರಹ್ಮ ವ್ಯವಸ್ಥೆಯೇ ಬ್ರಹ್ಮಾಂಡ. ನಿಜ ಹೇಳಬೇಕು ಅಂದರೆ ಬ್ರಹ್ಮ ತನಗೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನಪ್ಪ.
ಬೆಳಕು ಶಾಖ ಬೇಕು, ಸೂರ್ಯ ಚಂದ್ರ, ಅದು ಜಾಗ ಆಕಾಶ, ಆ ನೀರು ಗಾಳಿ ಎಲ್ಲಾನು. ತಾನಿರೋದಕ್ಕೆ ಒಂದು ದೊಡ್ಡದಾದ ಆಲಯ ಮಾಡ್ಕೊಂಡಿಯಾನಪ್ಪ, ಒಂದು ದೊಡ್ಡ ದೇವಸ್ಥಾನ ಮಾಡ್ಕೊಂಡಿದ್ದಾನೆ. ಅದರೊಳಗಡೆ ಓಡಾಡೋದಕ್ಕೆ ಪುಟ್ಟ ಪುಟ್ಟ ದೇವಸ್ಥಾನ ಬೇಕು, ಎಲ್ಲ ಪಶು ಪಕ್ಷಿಗಳನ್ನು ಮನುಷ್ಯ ಶರೀರವನ್ನು ಮಾಡಿದ್ದಾನೆ. ಆಮೇಲೆ ಅದರೊಳಗೆಲ್ಲ ಅವನೇ ಇದ್ದಾನೆ, ಏನಾಗಿ ಜೀವವಾಗಿ. ಅದರಲ್ಲಿರೋ ತತ್ವವೆಲ್ಲವೂ ಈಶ್ವರ ತತ್ವವಾಗಿದೆ. ಅದೆಲ್ಲವನ್ನು ಕೂಡ ಕ್ರಮ ಮಾಡಿ ವೇದದಲ್ಲಿ ಹೇಳಿರದೆ ಹೊರತು ಅಕ್ರಮ ಸಕ್ರಮ ನೋಡ್ಬಿಟ್ರೆ ನೀವು ಎಲ್ಲದರಲ್ಲಿಯೂ ಎಲ್ಲವೂ ಅವನದೇ, ಅವನಿಗೋಸ್ಕರ ಅವನೇ ಮಾಡ್ಕೊಂಡಿರೋದು. ನಾನು ಅಂತ ನೀವೇನೋ ಮಾಡ್ತೀನಿ ಅಂತ ಇಲ್ಲವೇ ಇಲ್ಲ. ಇದೆಯಾ ಇಲ್ಲ? ಹೌದಲ್ವಾ? ನಾವು ಊಟ ಮಾಡದೆ ಇದ್ರೆ ಏನಾಗುತ್ತೆ? ಪ್ರಾಣ ಹೋಗುತ್ತೆ. ಪ್ರಾಣ ಹೋಗುತ್ತಾನೆ? ಯಾರ್ದು ಪ್ರಾಣ ಹೋಗುತ್ತೆ? ನಮ್ದೆ. ಯಾರ್ದು ಪ್ರಾಣ ಹೋಗುತ್ತೆ ಅಂತಿದ್ವಾ? ನಾ ಯಾರು ಅಲ್ವಾ? ಊಟ ಮಾಡದೆ ಇದ್ರೆ ನಾವು ಪ್ರಾಣ ಶರೀರದಿಂದ ಹೋಗುತ್ತೆ, ಹೌದಾ? ನಾನು ಪ್ರಾಣ ಶರೀರದಿಂದ ಹೊರಟಾಗ್ತೀನಲ್ಲ, ಆ ನಾನು ಯಾರು ಅಂದ್ರೆ ಇದು ಪ್ರಾಣ ಇದು ಶಕ್ತಿ ಅಂತ ಹೇಳ್ತಾ ಇರೋನು ಯಾರು? ನಾನು. ನನ್ನಿಂದ ಪ್ರಾಣವು, ಪ್ರಾಣದಿಂದ ನಾನು, ಇದೆಲ್ಲವೂ ತರ್ಕಕ್ಕೆ ಇರೋದು, ಹೌದಾ? ವೇದಾಂತಕ್ಕೆ ಅಥವಾ ಪಾರಮಾರ್ಥಕ್ಕೆ ಕೊಡುವಾಗ ತರ್ಕವೇ ಇಲ್ಲ, ಅಲ್ಲಿ ತರ್ಕನೇ ಇಲ್ಲ. ಏನೇನು ಆಗ್ತಾ ಇದೆಯೋ ಇದ್ಯಾವುದು ನಾನು ಮಾಡ್ತಾ ಇದ್ದೀನಿ ಅಂತೀನಿ, ನಮ್ಗೆ ಒಂದು ಅಹಂಕಾರ ಭಾವ ಇದೆಯಲ್ಲ, ಅಭಿಮಾನ ಇದೆಯಲ್ಲ, ಅದರ ಹೊರತಾಗಿ ಮಿಕ್ಕಿದ್ದೆಲ್ಲೂ ವ್ಯವಸ್ಥೆಯಾಗಿಯೇ ನಡೀತಾ ಇದೆ, ಹೌದಾ? ಯಾವುದಾದ್ರೂ ಆಗಲಿ, ಇದು ಒಳ್ಳೆಯದು ಇದು ಕೆಟ್ಟದ್ದು ನೋಡಿ. ಅಂದರೆ ನಮಗೆ ನೋಡಿ, ಕಳ್ಳತನ ಮಾಡುವವನಿಗೆ ಅಥವಾ ಕೊಲೆ ಮಾಡುವವನಿಗೆ ಕೈ ನಡುಗಬಾರದು. ನೋಡಿ ಎಷ್ಟು ಕೆಟ್ಟದಾಗಿದೆ ಮಾತು. ಕೊಲೆ ಮಾಡೋವನಿಗೆ ಕೈ ನಡುಗ್ಬಿಟ್ರೆ ಕೊಲೆ ಮಾಡೋಕ್ಕಾಗಲ್ಲ, ಹೌದಾ? ಹಾಗೆಯೇ ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ಸರ್ಜನ್ ಕೈ ನಡುಗಬಾರದು, ಹೌದಾ? ಎರಡರಲ್ಲೂ ಕೈ ನಡುಗಬಾರದು. ಆದರೆ ಯಾರ ಕೈ ನಡುಗಿದ್ರೆ ಎರಡೂ ಕಡೆನೂ ಕೈ ನಡುಗದೇ ಇರೋದು ಕಾಮನ್ ಫ್ಯಾಕ್ಟ್ರು. ಆದರೆ ಕೈ ನಡುಗದೆ ಮಾಡತಕ್ಕಂಥ ಕ್ರಿಯೆಯಲ್ಲಿರೋ ಪರಿಣಾಮದ ಭಾವ ಬೇರೆ. ಸರ್ಜರಿಗೂ ಕೈ ನಡುಗಬಾರ್ದು, ಒಬ್ಬ ಕೊಲೆ ಮಾಡಿಗೂ ಕೈ ನಡುಗಬಾರ್ದು. ನೋಡಿ, ಎರಡರಲ್ಲೂ ದೃಢತೆಯೇ ಇದೆ ಇಲ್ವಾ? ನಮಗೆ ಸಂಸಾರದಲ್ಲೂ ದೃಢತೆ ಇದೆ. ಇದೇ ನಾನು ಅಂತ ಗಟ್ಟಿಯಾಗಿ ನೆಚ್ಕೊಂಡಿದ್ದೀನಿ, ಇದನ್ನೇ ಮಾಡ್ತಾ ಇದ್ದೀನಿ, ಯಾರಿಗಾಗಿ ಏನಕ್ಕಾಗಿ ಇತ್ತಿ ಅನ್ನುವುದರಲ್ಲಿರ್ತಕ್ಕಂಥ ಭಾವ ಏನಿದೆ ಅದು ಪ್ರಬುದ್ಧವಾಗಿರಬೇಕು. ಆಗ ನಮಗೆ ಸಂಸಾರದಲ್ಲಿದ್ದು ಇದೆಲ್ಲ ನೋಡುತ್ತಿದ್ದರು, ಕೇಳುತ್ತಿದ್ದರು, ಮಾಡುತ್ತಿದ್ದರು, ಅದರ ಪೂರ್ಣ ಜ್ಞಾನದಿಂದ ನಮಗೆ ಒಂದು ಹುಸಿ ನಗೆ ಬರುತ್ತದೆ. ಆನಂದದ ಸ್ಥಿತಿಯಲ್ಲಿ ಇರುವವನಿಗೆ ಇನ್ಯಾವುದಿದ್ದರೂ ದುಃಖ ಆಗೋದೇ ಇಲ್ಲ. ಮತ್ತೆ ಆನಂದದಲ್ಲೇ ಇರುವುದರಿಂದ ಇನ್ನೊಂದು ಪ್ರತ್ಯೇಕವಾದ ಸಂತೋಷದ ಪ್ರಮೇಯವೇ ಅವಶ್ಯಕತೆ ಇರೋದಿಲ್ಲ. ಯಾವುದಾದ್ರೂ ಬರಲಿ ಬರದೇ ಇರಲಿ, ಇವನು ಪೂರ್ಣಾನಂದ. ಇದು ಜ್ಞಾನದಿಂದ ಬರತಕ್ಕಂಥದ್ದು. ಈ ಜ್ಞಾನ ಇರೋದು ಮನುಷ್ಯ ಶರೀರಕ್ಕೆ, ಮನುಷ್ಯ ಪ್ರಾಣಿಗೆ, ಜೀವಕ್ಕೆ ಮಾತ್ರ. ನಾವೆಲ್ಲರೂ ಮನುಷ್ಯರು ಹೊತ್ತಾನೆ. ಅದರಿಂದ ಇದು ಗಟ್ಟಿಯಾಗಬೇಕು, ಘನವಾಗಬೇಕು, ಬೇರ್ಪಡಬೇಕು. ಬೇರು ನಮ್ಮಲ್ಲಿ ಒಳಗೆ ಆಳದಲ್ಲಿ ಇಳಿಯಬೇಕು. ಈ ಭಾವದ ಬೇರು ಈ ಭಗವಂತನ ಅಂದ್ರೆ ಸರ್ವಂ ಕಲ್ವಿದ ಬ್ರಹ್ಮ ಅನ್ನತಕ್ಕಂಥ ಎಲ್ಲ ಕಡೆಯೂ ಇರತಕ್ಕಂಥ ಯಾವಾಗಲೂ ಇರತಕ್ಕಂಥ ನಿತ್ಯವಾಗಿರೋದನ್ನು ಕಾಣಬೇಕಾದರೆ ಹೇಗಾಗಬೇಕು, ಅದು ಹೇಗೆ ನಿಶ್ಚಲವಾಗುತ್ತದೆ ಅನ್ನುವುದು ಮುಂದಿನ ಶ್ಲೋಕ. ಏನಂತ ನೋಡಿ, ಅಸ್ತಭೇದಂ ಅನಪಾಸ್ತ ಲಕ್ಷಣ. ನೋಡಿ, ಯಾವುದೇ ರೀತಿಯಾದ ಭೇದ ಇಲ್ಲದೆ ಇರುವುದು ಅದಲ್ವಾ? ಭೇದ ಇಲ್ಲದೆ ಇರುವುದು, ಮತ್ತೆ ಯಾವುದೇ ರೀತಿಯಾದ ನಾಶವಿಲ್ಲದೆ ಇರುವುದು. ನೋಡಿ, ಏನಂದ್ರೆ ಅರ್ಥ, ವಾಸ್ತವ ಅವಾಸ್ತವ ಅಂತ ನೋಡಿದ್ವಿ. ವಾಸ್ತವ ಅಂತಂದ್ರೆ ನಾವು ಇನ್ನೊಂದನ್ನು ರಿಲೇಟಿವ್ ಮಾಡಿ ನೋಡಿದಾಗ ಈ ಜಗತ್ತಿನ ವಾಸ್ತವತೆ ಏನಪ್ಪ, ಈ ಪಿಂಡಾಂಗದ ವಾಸ್ತವತೆ ಏನಪ್ಪ, ವಾಸ್ತವವಾಗಿಯೂ ಇದು ಬದಲಾವಣೆ ಆಗ್ತಾ ಇರೋದು, ಕ್ಷೀಣಿಸೋದು, ನಾಶವಾಗುವುದು, ಅದಲ್ವ? ಯಾವುದೇ ರೀತಿಯಾದ ಇಲ್ಲದೆ ಇರುವುದು, ಅವಿನಾಶಿಯಾಗಿರುವುದು ಯಾವುದು? ತತ್ವ. ಮತ್ತು ತತ್ವ ತತ್ವ ಬ್ರಹ್ಮ ತತ್ವಮಸಿ ಭಾವಯಾತ್ಮನೇ. ಬ್ರಹ್ಮ ತತ್ವಮಸಿ ಅಂದ್ರೆ ತತ್ ಬ್ರಹ್ಮ ಇದೆಯಲ್ಲ, ತತ್ ಬ್ರಹ್ಮ ತತ್ವ ತತ್ವಂ ಅಸಿ. ನೋಡಿ, ತತ್ ಅನ್ನೋದು ಅದು, ಅದು ಒಂದು ಬ್ರಹ್ಮ, ಅದೊಂದು ಆ ಬ್ರಹ್ಮ ತತ್ವ ಏನಿದೆ ಅದು ನೀನೇ ಆಗಿದ್ದೀಯೇ, ಅದು ನೀನೇ ಆಗಿದ್ದೀಯ ಅನ್ನುವಾಗ ತತ್ವದಂತೆ ನೋಡಬೇಕು. ನೀವು ಅದನ್ನ ತತ್ವ ಅಲ್ಲದೆ ಬೇರೆ ಏನಾದ್ರು ನೋಡಿದ್ರೆ ಬ್ರಹ್ಮ ಬ್ರಹ್ಮ ಅಂತ ಇರೋದ್ರಿಂದ ಅದು ಗಂಸು, ಬ್ರಹ್ಮನು ಬ್ರಹ್ಮನು ಅಂತ ಇರೋದ್ರೆ ಗಂಸಾಗಿದೆ. ಆದ್ರಿಂದ ಅದು ಲಿಂಗದಲ್ಲಿ ಹೇಳಿದೆ, ಅದು ಪುಲ್ಲಿಂಗವಾಗಿ ಬಿಡುತ್ತದೆ. ಸ್ತ್ರೀಲಿಂಗದವರಾದ ನಮಾರಿಗೂ ಅದಕ್ಕೂ ನಮಗೆ ಸಂಬಂಧವಿಲ್ಲ, ಅಲ್ಲಿ ಸಂಸಾರ ಎಂದಾಗಾಯ್ತು. ಆದ್ರಿಂದ ಅದು ಬ್ರಹ್ಮ ಎನ್ನುವುದು ತತ್ವ, ಅದು ವ್ಯಕ್ತಿಯಲ್ಲ, ಕೈಕಾಲುಗಳಲ್ಲ, ಈಗಲೇ ತಿಳ್ಕೊಂಡಿರಿ. ಇಟ್ ಇಸ್ ಎ ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್. ಪರಮಾತ್ಮ ಅನ್ನೋದು ಕಾನ್ಸೆಪ್ಟ್.
ನೀವು ಪರಮಾತ್ಮನನ್ನ ಯಾವುದರ ಮೇಲಾದ್ರೂ ಆಪಾದನೆ ಮಾಡಿ, ಲಿಂಗದ ಮೇಲೆ ಆಪಾದನೆ ಮಾಡಿದ್ರೆ ಶಿವ, ಹೌದಲ್ವ, ವಿಗ್ರಹದ ಮೇಲೆ ಆಪಾದನೆ ಮಾಡಿದ್ರೆ ವಿಷ್ಣು ಕೃಷ್ಣ ರಾಮ, ಶಿವನ ಮೇಲೆ ಕೈಲಾಸದ ಮೇಲೆ ಅವನಿಗೆ ಆಪಾದನೆ ಮಾಡಿದವನು ಕೈಲಾಸಪತಿ, ಹೌದಾ, ಅವನಿಗೆ ಜುಟ್ಟು ಕಟ್ಟಿ ಚಂದ್ರನನ್ನು ಬಿಡಿಸಿ ಅಲಂಕಾರ ಮಾಡಿದರೆ ಬಾಲಶಂಕರನು ನಮಗೆ ಮಗುವಾಗಿ ಕಾಣುತ್ತಾನೆ ಹಾಗೂ ಸುತ್ತುವುದು, ಕೃಷ್ಣನಿಗೆ ಕೊಳಲಿಟ್ಟು ಕೈಗೆ ಬೆಣ್ಣೆ ಕೊಟ್ಟರೆ ಬಾಲಕೃಷ್ಣ, ಹೌದಲ್ವ, ನಟನೆ ಮಾಡಿಸಿದರೆ ನಟ ಬಾಲಕೃಷ್ಣ ಅಲ್ವಾ. ನೀವು ಏನು ತೊಡಿಸ್ತಿರೋದು, ಉಡುಗೆ ತೊಡುಗೆಗಳಿಂದ ಅಧಿಕಾರದಿಂದ ಅವನಿಗಿರ್ತಕ್ಕಂಥ ವೃತ್ತಿಗಳನ್ನು ನೆನೆದು ನಮ್ಮಲ್ಲಿ ಅದನ್ನು ಬೇರೆ ಬೇರೆ ಮಾಡಿದೀವಿ. ಇದೆಲ್ಲವೂ ಶರೀರಕ್ಕೆ ಹೊಂದುವಂಥ ಹೊರತು ಆಕಾರವೇ ಇಲ್ಲದ, ಜನ್ಮವೇ ಇಲ್ಲದ, ಅಂಗಗಳೇ ಇಲ್ಲದ ಯಾವುದಾದ್ರೂ ಒಂದು ಇರೋದಕ್ಕೆ ದೋಷ ಏನಾದ್ರೂ ಇರುತ್ತಾ, ವಿನಾಶ ಏನಾದ್ರೂ ಇರುತ್ತಾ, ಇಲ್ಲ. ಅಲ್ಲಿ ಯಾವುದೇ ರೀತಿಯಾದ ದೋಷ ಇರೋದಿಲ್ಲ, ಮತ್ತು ಯಾವುದೇ ರೀತಿಯಾದಂಥ ಭೇದ ಇರೋದಿಲ್ಲ, ಹೌದಾ. ಭೇದ ಇರೋದೆಲ್ಲವೂ ಕೂಡ, ಈಗ ಮತ್ತೆ ಭೇದದ ವಿಚಾರ ಬಂತು ನೋಡಿ, ಭಾವ ಭೇದದ ಕಾರಣದಿಂದ ಜ್ಞಾನದಲ್ಲಿ ಭೇದ ಉಂಟಾಗುತ್ತದೆ. ಇದು ನಾನು ಹೇಳೋ ವ್ಯಾಖ್ಯಾನ. ಇದಕ್ಕೆ ಭಾವದಲ್ಲಿ ಭೇದ ಇರೋದ್ರಿಂದ ನಮ್ಗೆ ಅದಕ್ಕೆ ಅದನ್ನು ಅನುಸರಿಸಿಯೇ ನಮಗೆ ಜ್ಞಾನದಲ್ಲೂ ಕೂಡ ಭೇದ ಉಂಟಾಗ್ಬಿಡುತ್ತೆ. ಅದೇ ಎಲ್ಲಿ ಭೇದ ಇದೆಯೋ ಅದನ್ನ ದ್ವೈತ ದ್ವಂದ್ವ ಅಂತ ಕರೀತಾರೆ. ದ್ವೈತ ಅನ್ನತಕ್ಕಂಥದ್ದು ಕೆಟ್ಟದಲ್ಲ, ತಿಳ್ಕೊಳ್ಳಿ, ಏನು ದ್ವೈತಕ್ಕೆ ವಿರುದ್ಧ ಅದು, ಆ ಥರ ಇಲ್ವೇ ಇಲ್ಲ ನೋಡಿ. ದ್ವೈತ ಪ್ರಪಂಚ, ಪ್ರಪಂಚವು ದ್ವೈತವಾಗಿಯೇ ಇರುವುದು, ಪ್ರಪಂಚವು ದ್ವೈತವಾಗಿಯೇ ಇರೋದು, ಅದ್ರಲ್ಲಿ ಏನು ಅನುಮಾನ ಏನು ಬೇಡವೇ ಬೇಡ. ಯಾಕೆ ದ್ವೈತವಾಗಿರೋದು, ಎಲ್ಲವೂ ನಮಗೆ ಭೇದದಿಂದ ಕೂಡಿರುತ್ತದೆ, ಭೇದ ಕಾಣುತ್ತದೆ. ಕಾಣತಾ ಇಲ್ವಾ, ಶರೀರಗಳನ್ನು ನೋಡಿದಾಗ ಭೇದ ಕಾಣುತ್ತೆ, ಹೌದಾ. ಅಂದರೆ ಯಾವ ಯಾವುದು ನಮಗೆ ಭೇದ ಕಾಣುತ್ತಿದೆಯೋ ಅದೆಲ್ಲವೂ ಮೇಲ್ನೋಟಕ್ಕೆ ಕಾಣುವಂತಹುದು. ಸೊ ಕಾಣುತ್ತಿರುವ ಪ್ರಪಂಚದಲ್ಲಿ ಭೇದವು ಸಹಜ, ಅತ್ಯಂತ ಸಹಜ, ಆದರೆ ಸತ್ಯವಲ್ಲ. ನೋಡಿ ಮೇಲೆ ನೋಡಿ, ಇದು ಗಂಡು ಇದು ಹೆಣ್ಣು, ಅದು ಅದು ಆನೆ, ಇದು ಕತ್ತೆ, ಇದು ಕುದುರೆ, ಇದು ಇಷ್ಟು ವರ್ಷದ ಕತ್ತೆ, ಅದಲ್ವ. ನಮ್ಮ ಅತ್ತೆ ಇನ್ನು ಚಿಕ್ಕವರು, ಅದು ಯಾವತ್ತು ಹೋಗ್ತಾರೋ ಅಲ್ಲಿವರೆಗೂ ಬೀಳ್ತಾರೆ, ಇದೆಲ್ಲ ಇದೆಯಲ್ಲ, ಇದೆಲ್ಲವೂ ಭೇದ ಭಾವ, ಭಾವ ಭೇದ. ಯಾವುದು ಭಾವ ಭೇದವೋ ಅದನ್ನೇ ನಮ್ಮ ಮನಸ್ಸಿನಲ್ಲಿ ವಿಕಾರ ಅಂತ ಹೇಳೋದು, ಹೌದಲ್ವಾ. ಮನಸ್ಸು ಎಂದರೆ ಯೋಚನೆಗಳ ಗುಂಪು, ಹೌದಾ. ಯೋಚನೆಗಳ ಗುಂಪು ಎಂದರೇನು, ಭಾವ ಭೇದ ವಿಕಾರಗಳು. ಅಂದರೆ ನಮ್ಮ ಭಾವದಲ್ಲಿರುವ ಬೇರೆ ಬೇರೆ ರೀತಿಯಾದಂಥ ವಿಕಾರಗಳು, ಅದನ್ನು ನಾವು ಅನುಸರಣೆ ಮಾಡಿಕೊಂಡು ಸಂಸಾರದಲ್ಲಿ ಅದರಂತೆ ನೋಡುತ್ತೇವೆ. ಇವಳು ನನ್ನ ಗಂಡನ ತಂಗಿ, ಆದ್ದರಿಂದ ಇವಳು ನಾದಿನಿ. ಇವಳು ನನ್ನ ಜೊತೆ ನನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿದವಳು, ಆದ್ದರಿಂದ ಇವಳು ತಂಗಿ. ಇವಳು ತಂಗಿ, ಅವಳು ನಾದಿನ ಮೇಲೆ ನನಗೆ ನಾದಿಗೆ ಕೊಂಚ ತಕ್ಕವ, ಇವಳು ಇವಳಿಗೆ ತಂಗಿ, ಇವಳು ಇವಳಿಗೆ ಎಕ್ಸ್ಟ್ರಾ. ಅದರಿಂದ ಎಲ್ಲಿರೋದು, ನನ್ನಲ್ಲಿರುವ ಭಾವದಿಂದಲೇ ನನಗೆ ಜ್ಞಾನ ಭೇದ ಉಂಟಾಯಿತು, ಹೌದಲ್ವ. ಇವಾಗ ನಮ್ಗೆ ಅರ್ಥ ಆಗಬೇಕು ಏನಂದ್ರೆ, ಯಾವ ಜ್ಞಾನದಿಂದ ಈ ಭೇದ ಉಂಟಾಗ್ತಾ ಇದೆಯೋ, ಮತ್ತೆ ಯಾವ ಜ್ಞಾನದಿಂದ ಇದು ಭೇದ ಉಂಟಾಗಿದೆ ಎಂದು ತಿಳಿಯುತ್ತಿದೆಯೋ ಆ ಜ್ಞಾನದಲ್ಲಿ ಭೇದ ಇರೋದಿಲ್ಲ ನೋಡಿ. ಅಂದ್ರೆ ಈ ಜಗತ್ತಿನಲ್ಲಿ ನನಗಿರುವ ಜ್ಞಾನ ಏನಿದೆ, ಚಿಕ್ಕದು ಅಲ್ಪ, ಅದರಿಂದಲೇ ಅಲ್ಪವಾಗಿ ಯತ್ನ ಮಾಡುತ್ತೆ. ಅಲ್ಪವಾಗಿ ಯತ್ನ ಮಾಡೋದೇನು, ನಾನು ಸ್ನಾನ ಮಾಡಿರುವುದೇ ನಾನು ಉತ್ತಮ, ನಾನು ವಿಭೂತಿ ಇಟ್ಟುಕೊಂಡಿರುವುದೇ ನಾನು ಉತ್ತಮ, ಇಲ್ಲ ಇಲ್ಲ ನಾನು ನಾಮ ಇಟ್ಟುಕೊಂಡ್ರೆ ಉತ್ತಮ, ಇಲ್ಲ ಇಲ್ಲ ಹಾಗೇನಿಲ್ಲ ಮುದ್ರೆ ಹಾಕಿದರೆ ಉತ್ತಮ, ಇಲ್ಲ ಇಲ್ಲ ನಾನು ಅದು ಮಾಡೋದಿಲ್ಲ, ಮಂಜುನಾಥನನ್ನು ನಾನು ಉಪಾಸನೆ ಮಾಡಿದ್ರೆ ನಾನು ಉತ್ತಮ, ಯಾರು ಹೇಳಿದ್ದು, ಬಾಲಾಜಿ ತಿರುಪ್ತಿಯನ್ನು ಆರಾಧನೆ ಮಾಡಿದ್ರೆ ಉತ್ತಮ, ಇದೆಲ್ಲವೂ ಏನಿದು ನನ್ನ ಭಾವದಲ್ಲಿ ಇರುವ ಭೇದ. ಭೇದ ನೋಡಿ ಅಂದ್ರೆ ಅರ್ಥ ಏನು, ಡಿವಿಷನ್ ಇನ್ ವಿಷನ್, ನನ್ನ ದೃಷ್ಟಿಯಲ್ಲಿರುವ ಭಾವ ಭೇದ, ಅದನ್ನು ಅನುಸರಿಸಿ ನನಗೆ ನನ್ನ ಒಳಗಡೆ ಜ್ಞಾನವು ಭೇದ ಆಗ್ಬಿಡುತ್ತೆ. ಭೇದ ಅಂದ್ರೆ ಎರಡು ಅಂತ, ಹೌದಲ್ವ, ಎರಡೆರಡ ಕಾಣುತ್ತೆ ಎಲ್ಲ. ಆದರೆ ಮೂಲಕ್ಕೆ ಅದು ಹಿಂದೆ ಹೋಗಬೇಕು, ಅದು ಹಿಂದೆ ಹೋದಾಗ ನಿಮಗೆ ಇಲ್ಲದೇ ಇರೋದು ಕಾಣುತ್ತೆ, ಭೇದವಿಲ್ಲ. ಆ ಪರಬ್ರಹ್ಮ ವಸ್ತುವಿನ ದೃಷ್ಟಿಯಿಂದ ಭೇದ ಇಲ್ಲ, ಆತ್ಮದ ದೃಷ್ಟಿಯಿಂದ ಭೇದ ಇಲ್ಲ, ವಿದ್ಯುಚ್ಛಕ್ತಿಯ ದೃಷ್ಟಿಯಿಂದ ಭೇದ ಇಲ್ಲ. ಆದರೆ ಉಪಾಧಿ ದೃಷ್ಟಿಯಿಂದ ಇದು ಫ್ಯಾನ್ ಎಂದು, ಇದು ಟ್ಯೂಬ್ಲೈಟ್ ಎಂದು, ಇದು ಫ್ರಿಡ್ಜ್ ಎಂದು, ಹೌದಾ, ಇದಿಷ್ಟು ಕ್ಯಾಂಡಲ್ನ ಬಲ್ಪ್ ಎಂದು ನಾವು ಹೇಳಲ್ಪಡುತ್ತದೆ, ಕಾಣುತ್ತದೆ. ಅದೆಲ್ಲವೂ ಭಾವ ಭೇದ, ಭಾವ ಪ್ರಾಕಟ್ಯ ಭೇದ, ಪ್ರಪಂಚದಲ್ಲಿರತಕ್ಕಂಥ ಭೇದ ಸಹಿತವಾಗಿರುವ ನಾಮರೂಪಗಳುಳ್ಳ ಪ್ರಪಂಚದಲ್ಲಿರುವ ಅಭಿಪ್ರಾಯಗಳು, ಕರೆಕ್ಟಾ.
ಆ ಅಭಿಪ್ರಾಯದಂತೆಯೇ ನನ್ನ ಜ್ಞಾನ ಕೂಡ ಓಡ್ತಾ ಇರುತ್ತೆ. ಹೌದಾ? ಬ್ಯಾಂಕಿನಲ್ಲಿ 1 ಕೋಟಿ ದುಡ್ಡಿಟ್ಟಿರೋನು 95 ಲಕ್ಷ ಇಟ್ಟಿರೋನಿಗಿಂತ ಶ್ರೀಮಂತ, 90 ಲಕ್ಷ ಇಟ್ಟಿರೋನು 95ಕ್ಕಿಂತ ಕಡಿಮೆ. ಹೌದಾ? ಯೋಚನೆ ಮಾಡಿ, ನಾವೆಲ್ಲವನ್ನ ಯಾವುದರಿಂದ ಡಿಸೈಡ್ ಮಾಡ್ತಿದ್ದೀವಿ? ಬಟ್ಟೆಯಿಂದ, ಭಾಷೆಯಿಂದ, ಆಹಾರದಿಂದ, ದುಡ್ಡಿನಿಂದ, ಹೌದಾ, ಅವನ ಮಾತುಕತೆಯಿಂದ, ವ್ಯಕ್ತಿತ್ವದಿಂದ ನಾವು ಬೇರೆ ಬೇರೆ ಬೇರೆಯನ್ನು ಕಾಣ್ತಾ ಇದ್ದೀವಿ. ಇದು ಸಹಜ, ಆದರೆ ಸತ್ಯವಲ್ಲ. ವ್ಯವಹಾರಕ್ಕೆ ಮಾತ್ರ ಬೇಕಾಗಿರೋದು, ಕೌಶಲ್ಯದಕ್ಕೆ ಮಾತ್ರ ಬೇಕಾಗಿರೋದು, ಇಲ್ದಿರ ಇಲ್ವೇ ಇಲ್ಲ. ಯಾವುದಾದ್ರೂ ಒಬ್ಬ ಭಿಕ್ಷುಕ ಚೇಚೆ ನಾನು ಇನ್ಮೇಲೆ ಈ ಥರ ಎಲ್ಲ ಹೋಗಬಾರ್ದು, ಚೆನ್ನಾಗಿರಲ್ಲ ಅಂತ ನೀಟಾಗಿ ಸ್ನಾನಗಿನ ಮಾಡಿ, ಹೌದಾ, ಒಳ್ಳೆ ಕ್ಲೀನಾಗಿ ಸೂಟ್ ಹಾಕೊಂಡು, ಸೆಂಟಿಂಟ್ ಹಾಕೊಂಡು, ಟೈ ಕಟ್ಕೊಂಡು ಸ್ಕೂಟ್ರಲ್ಲಿ ಬಂದ ನಿಮ್ಮ ಮನೆ ಮುಂದೆ ಅಂತ ತಿನ್ಕೊಳ್ಳಿ. ಅಮ್ಮ ತಾಯಿ ಕೂಗೋದೆಲ್ಲ ಮಾಮೂಲೆ, ಎಲ್ಲ ಮಾಡ್ತಾ ಇರ್ತಾರೆ. ನೀವು ಆಚೆ ಹೋಗ್ತೀರಿ, ಯಾಕೆ ಬಂದೇನು ಅವನ, ಏನೇ ನಮ್ಮ ಯಜಮಾನರ ಥರ ಬಂದಿದ್ದೆ ಡ್ರೆಸ್ ಹಾಕೊಂಡು, ನೀನು ನಿಂಗೆ ಅವ್ರು ಅನ್ನ ಹಾಕೊಂಡು. ಅದ ಅರ್ಥ ಏನು ಅಂದ್ರೆ, ಅರ್ಥ ಈ ಜಗತ್ತಿನಲ್ಲಿ ಮಾನ್ಯತೆ ಇರುವುದೇ ವೈವಿಧ್ಯತೆಯ ಕಾರಣದಿಂದ, ಭೇದ ಕಾರಣದಿಂದ. ನಾವು ಆ ಭೇದವನ್ನು ಹಿಡ್ಕೊಂಡು ಹೊರಟೋಗ್ತೀವಿ, ನಾವು ಯಾರಿಗಿಂತ ಉತ್ತಮ ಅಂತನೋ, ಕನಿಷ್ಠ ಅಂತನೋ ಅನ್ಕೊಂಡ್ಬಿಡ್ತೀವಿ. ನಿಜದ ಅರ್ಥದಲ್ಲಿ ಅದಾವುದು ಜಗತ್ತಿನಲ್ಲಿ ದೈವ ದೃಷ್ಟಿಯಿಂದ ಇರೋದಿಲ್ಲ. ಎಲ್ಲರಲ್ಲಿಯೂ ಜ್ಞಾನ ಇದೆ, ಎಲ್ಲರಲ್ಲಿಯೂ ಜ್ಞಾನವು ಏಕಪ್ರಕಾರವಾಗಿದೆ. ಹೌದಾ? ಅದರ ಬಳಕೆಯಲ್ಲಿ ವ್ಯತ್ಯಾಸ ಇದೆ, ಭೇದ ಇದೆ. ಅದರಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ಈ ಶರೀರ ಆತ್ಮ ನೋಡ್ಕೊಂಡು ನಾನು ಶರೀರ ನೆನೆಚ್ಕೊಂಡು ನನ್ನಂತ ಬದ್ದು ಅಂತ ಇನ್ನೊಬ್ಬ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿಬ್ರು ಕೂತಿದ್ದೀವಿ, ಎದುರುಗಡೆ 50-60 ಜನ ಕೂತಿದ್ದೀವಿ. ನಮ್ಗೇನು ದುರಹಂಕಾರ, ಹೇ ನಾವಿಬ್ರು ಹೇಳ್ತಾ ಇದ್ದೀವಿ, 50 ಜನ ಕೇಳ್ತಾ ಇದ್ದಾರೆ ಅಂದರೆ ನಾವೆಂತ ಗಣ, ಅದಲ್ವ? ಅದೇನಾಯ್ತು, ಅದು ನೀವೆಲ್ಲ ಅನ್ಕೋತಾ ಇರ್ತೀರ, ಏನೋ ಅನ್ಕೋತಾನೆ, ಅಯ್ಯೋ ನಾವೇ ನಿಮಗೆ ಜ್ಞಾಪಕ ಇಟ್ಕೋಬೇಕಾ, ಗುರುವಾರ ಬೇಜಾರು ಬಂದಿದ್ದೀವಿ, ಇವನೇನೋ ಹೇಳ್ತಾನೆ, ನಮಗೂ ಟೈಮ್ ಹೋಗ್ಬೇಕು, ಬಂದ್ವಿ, ಆಚೆ ಹೋದ್ರೆ 100 ರೂಪಾಯಿ ಖರ್ಚು, ಇಲ್ಲೆಷ್ಟೋ ವಾಸಿ ಅಲ್ವಾ, ಮಂಗಳಾರತಿ ಆಗುತ್ತೆ, ಅದೇ ಆತ ಹೋಗಿ ಕೊಡ್ತಾರೆ, ಕಣ್ಣು ಮುಟ್ಕೊಂಡು ಮನೆಗೆ ಹೋದ್ರೆ ಒಂದು ದಿವಸ ಕಳೀತಾ. ಆದರೆ ಎಷ್ಟೊಂದು ಮಹತ್ತರವಾದ ವಿಚಾರ, ಸಣ್ಣ ವಿಚಾರ ನೋಡಿ, ಚಿಕ್ಕದು ಆದರೆ ಅದು ಮಹತ್ತರವಾದದ್ದು. ಆ ನೀವು ಇಲ್ಲಿ ಕಳೆದರಲ್ಲ 1 ಗಂಟೆ, ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಗಂಟೆ ಅದು, ಅಮೂಲ್ಯವಾದ 1/2 ಗಂಟೆ, ಅಮೂಲ್ಯವಾದ 5 ನಿಮಿಷ. ಅದು ಅರ್ಥ ಮಾಡ್ಕೋಬೇಕು. ಆದ್ರೆ ನಿಮ್ಗಿಂತ ನಾನು ಯಾಕೆ ಶ್ರೇಷ್ಠ ಆಗ್ತೀನಿ ಅಂದ್ರೆ, ಶ್ರೇಷ್ಠ ಅಂತ ನೀವು ಅನ್ಕೊಂಡ್ಬಿಟ್ಟಿರ್ತೀರಾ ಅಂದ್ರೆ ನಾನೇನು ಶ್ರೇಷ್ಠ ಅಲ್ಲ. ಹೌದಲ್ವ? ಶ್ರೇಷ್ಠತೆ ಕನಿಷ್ಠತೆ ಬರೋದು ರಿಲೇಟಿವ್ ಟರ್ಮ್ ಅಲ್ಲಿ, ಸಾಪೇಕ್ಷವಾಗಿ. ನಿಜದ ಅರ್ಥದಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲರೂ ಏನು ವ್ಯತ್ಯಾಸ ಏನು ಇರೋದಿಲ್ಲ. ನಿಮ್ಗೆ ಯಾಕೆ ವ್ಯತ್ಯಾಸ ಅಂದ್ರೆ, ನಿಮ್ಗೆ ಯಾಕೆ ಅನ್ಸುತ್ತೆ ಅಂದ್ರೆ, ಏನು ವಾರ ಎಲ್ಲ ಇವರು ಪಾಪ ಸಾಯಂಕಾಲ ನಮ್ಮಂತವ್ರಿಗೆ ಹೇಳಿ ಹೇಳಿ ಅಂತ ಏನು ಹೇಳ್ತಾ ಇದ್ದೀರೋ, ಏನೋ ನಿಮ್ಗೆ ಗೊತ್ತಾಗಲ್ಲ, ನಂಗೆ ಗೊತ್ತಾಗಲ್ಲ, ಹೇಳ್ತಿರ್ತೀನಿ, ನೀವು ಕೇಳ್ತಿರ್ತೀರಿ. ಆದ್ರೆ ನಿಮ್ಗೇನು ಅಂದ್ರೆ, ಇಷ್ಟೊಂದು ಜನ ಸೇರ್ತಾರೆ ಅಂದ್ರೆ ಏನೋ ಹೇಳೋದಿಲ್ಲ, ನಿಜ ಇರ್ಬೇಕಪ್ಪ ಅಂತ ಕೊನೆಯವರೆಗೂ ಅನುಮಾನನೇ ಇರುತ್ತೆ, ನಿರ್ಣಯ ಆಗೋದೇ ಇಲ್ಲ. ಹೌದಾ? ಅದ ಕಾರಣದಿಂದ ಪ್ರತಿ ಗುರುವಾರ ನೀವು ನಾವು ಎಲ್ಲ ಸೇರ್ಕೋತೀವಿ, ಒಂದು ಚರ್ಚೆ ಮಾಡ್ತಾ ಇದ್ದೀವಿ. ನಾನೇನನ್ನ ಕುರಿತು ಚರ್ಚೆ ಮಾಡುವುದಕ್ಕೆ ಸಾಮಗ್ರಿಯನ್ನು ನಿಮಗೆ ಒದಗಿಸುತ್ತೇನೋ, ಅದನ್ನು ಚರ್ಚೆ ಮಾಡುವುದು ನೀವು ನಿಮ್ಮಲ್ಲಿಯೇ ಮಾಡುವುದು ಕೂಡ ನಿಮ್ಮಲ್ಲಿರತಕ್ಕಂಥ ಭೇದ ಜ್ಞಾನವನ್ನು ಅಭೇದ ಮಾಡಿಕೊಳ್ಳುವುದಕ್ಕೆ ಸಹಕಾರಿಯಾಗಿರುತ್ತದೆ. ಆದರೆ ಮಾಡಬೇಕಾದವರು ನೀವೇ ಆಗಿರ್ತೀರಿ. ನನ್ನ ಹೆಗ್ಗಳಿಕೆ ಏನಿರೋದಿಲ್ಲ ಅವ್ರಿಗೆ, ನನ್ನ ಹೆಚ್ಚುಗಾರಿಕೆ ಏನು ಇರೋದಿಲ್ಲ ಅವ್ರೊಳೆ, ಇದೇ ಅಂತ ನೀವು ಅನ್ಕೊಂಡಿರುವುದರಿಂದಲೇ ನನ್ನ ಗೌರವದಿಂದ ನೋಡೋದು, ಮಿತ್ರ ಭಾವದಲ್ಲಿ ನೋಡೋದು, ಗುರುಭಾವದಲ್ಲಿ ನೋಡೋದು, ಇದೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಅದೆಲ್ಲವೂ ಭಾವ, ಅರ್ಥವಲ್ವ? ಭಾವದಲ್ಲಿ ವೇದ. ಅದೇ ಏನಾದ್ರು ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂದರೆ ಅವನು ಯಾರು ಆಗಿರಲಿ, ಹೌದಾ, ಅಲ್ಲಾರು ಸ್ವಾಮಿ ಬಂದ ಯಾರಂದ್ರೆ ನೀವೆಲ್ಲ ದೊಡ್ಡದ ಎದ್ದೆ ಹೊಟ್ಟೋಗ್ತೀವಿ, ಗುರು ಕೂತೇ ಇದ್ವಿ, ಅವನು ಏನಾದ್ರೂ ಆಗಿರಲಿ ಅಲ್ಲಿ ಹೊಟ್ಟೋಗ್ತೀವಿ, ಕಾಲಿಗೆ ಬೀಳ್ತಾ ಇರ್ತೀವಿ, ಅವನು ಚೋರನು ಚಾರು ಗೊತ್ತಿಲ್ಲ, ಗೊತ್ತಿರೋದಿಲ್ಲ ಅವನ ಬಟ್ಟೆಗೆ ಅವನ ವೇಷಕ್ಕೆ, ಅವನ್ ಭೀಮ್ ಅಂದ್ರೆ ನಿಮ್ಗೆ ಗಡ 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 ನಡ್ಕೋ, ಏನೋ ಮಾಡ್ಬಿಡ್ತಾನೆ ಅವನು, ಹಿಮಾಲಯದ ಬಂದ್ಯಾನೆ ಏನೋ ಮಾಡ್ಬಿಡ್ತಾನೆ, ಶಾಪ ಕೊಟ್ಬಿಡ್ತಾನೆ. ಒಂದು ತಿಳ್ಕೊಂಡಿರಿ, ಯಾವುದೇ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಶಾಪ ಕೊಡುವುದು ಶಕ್ತಿ ಇರೋದಿಲ್ಲ, ಹೆದರ್ಸೋದಕ್ಕೆ ಮಾತ್ರ ಶಕ್ತಿ ಕೊಡ್ತೀವಿ, ಶಾಪ ಕೊಡ್ತೀನಿ ಅನ್ನೋದು. ಹಾಗೆ ಯಾರಾದರೂ ಶಾಪ ಕೊಡುವ ಶಕ್ತಿ ಇರುವುದಾದರೆ ಅವನಿಗೆ ಆ ಶಾಪದಿಂದ ಅವನನ್ನು ಮುಕ್ತಿಗೊಳಿಸೋದಕ್ಕೂ ಗೊತ್ತಿರಬೇಕು. ಅಂದರೆ ಅವರು ಮಹಾತ್ಮರಾಗಿರಬೇಕು, ಮಹರ್ಷಿಗಳಾಗಿರಬೇಕು. ನಾನೇನೋ ಕಾಣಲಿಲ್ಲಪ್ಪ ಅದಲ್ವ, ಈಗ ಅದೆಲ್ಲ ಇದು ಕೊಡ್ಬೋದು, ನಿಂಬೆ ಹಣ್ಣು ಕೊಡೋದು, ಒಂದು ಮಿಠಾಯಿ ಕೊಡೋದು, ಒಂದು ವಾರ್ತೆ ಕೊಡೋದು, ಇದೆಲ್ಲ ಮಾಡ್ಬೋದು, ಏನೂ ಆಗಲ್ಲ, ಹಾಗೇ ಇದೆಯಾ, ಏನು ಪ್ರಯೋಜನ ಅದಲ್ವ? ಸಂಗ್ರಹ, ಲೋಕ ಸಂಗ್ರಹ ಮಾಡೋದೆಲ್ಲವೂ ಕೂಡ ಲೋಕನ ಬದಲಾಯಿಸ್ತೀನಿ ಆಗಲ್ಲ, ಸೃಷ್ಟಿನ ಬದಲಾಯಿಸ್ತೀನಿ ಆಗಲ್ಲ. ಅದಕ್ಕೆ ಇರೋದು ಪವರ್ ಅದಕ್ಕೆ ಮಾತ್ರ, ಆ ಪರಬ್ರಹ್ಮ ವಸ್ತುವಿಗೆ ಮಾತ್ರ. ನೀವೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಟಿ ವಿಲಿ ತೆಗಿಬೋದಷ್ಟೇ. ಒಬ್ಬ ಹುಡುಗ ಅವನ ಡಬ್ಬಾನ ತೊಗೊಂಡು ಹೋಗ್ಬಿಟ್ಟು ಮೇಲೆ ಈಗ ಚಂದ್ರನ ಅಲ್ಲಿ ತುಂಬಿಕೊಂಡು ಬಂದು ಮನೇಲಿ ತಗಲ್ಲ ಹಾಕೋದು ಟಿ ವಿಲಿ ನೋಡ್ತೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ,
ಸಾಧ್ಯವಾಗುವುದಾದರೆ ಇರುವ ಚಂದ್ರನನ್ನು ಯಾರಾದರೂ ಕದ್ದುಬಿಟ್ಟಿರೋದು. ಯಾಕೆ ಕದಿಯಕ್ಕಾಗಿಲ್ಲ? ಆ ಕದಿಯಕ್ಕಾಗಲ್ಲ ಅಂತಾನೆ ಕದಿಯುವಂತಹ ವಿಜ್ಞಾನವನ್ನು ಇವನು ಮನುಷ್ಯ ಬಳಸ್ಕೊಂಡಿದ್ದಾನೆ. ಅಂದರೆ ಮನುಷ್ಯ ಏನೆನ್ನೆಲ್ಲ ಬಳಸಿಕೊಂಡು ಏನನ್ನಾದರೂ ಮಾಡಿ ಏನು ಎಷ್ಟು ಚೆನ್ನಾಗಿ ಸೇರಿ ಏನಾದರೂ ಸಿನಿಮಾ ಗಿನಿಮಾ ನೋಡುವಾಗ ಮಾಯ ಆಗೋದು, ಪ್ರತ್ಯಕ್ಷ ಆಗೋದು, ಢಾಮ್ ಧೂಮ್ ಅನ್ನೋದು, ಬೆಳಕು ಬರೋದು ಅಲ್ವಾ, ಎಲ್ಲ ಡೀ ಅಂತ ಬಾಣ ಬಿಡೋದು, ಎಲ್ಲ ಎಷ್ಟು ಚೆನ್ನಾಗಿ ತೆಗಿತಾರೆ. ಅದೆಲ್ಲ ನೋಡ್ತಾ ನಾವು ಒಬ್ಬ ಅಲ್ಲೇ ಹೊಟ್ಟೋದ್ವಿ. ಹೌದಾ? ಒಳಗೋಗ್ರೆ ಅಂದರೆ ನಮ್ಮ ಬೇರ್ ಬಿಟ್ಟಿದ್ದು ಅಲ್ಲಿ. ಅವಾಗ ನಮಗೇನು, ಸಿನಿಮಾದಲ್ಲಿ ಮಾಡೋ ಉಪೇಂದ್ರನೇ ದೇವರಾಗ್ಬಿಡ್ತಾನೆ, ರಾಜ್ಕುಮಾರ್ ಅವರೇ ದೇವರಾಗ್ಬಿಡ್ತಾರೆ ಅಲ್ವಾ. ಒಬ್ಬ ಮನುಷ್ಯ ದೇವರಾಗುವುದಲ್ಲ. ಒಂದು ಚೆನ್ನಾಗಿ ತಿಳ್ಕೊಂಡಿರಿ, ಇವತ್ತು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಮನುಷ್ಯನು ಎಂದೂ ಕೂಡ ಭಗವಂತನಾಗಲಾರ, ಆಗಕೂಡದು. ಆದರೆ ಭಗವಂತನು ಮನುಷ್ಯನಾಗಬಲ್ಲ, ಆಗಿದ್ದಾನೆ, ಆಗುತ್ತಿದ್ದಾನೆ. ಅಹಂ ಬ್ರಹ್ಮ ಅಸ್ಮಿನ್ ಅಂದರೆ ಅರ್ಥ ಅದು, ನಾನು ಬ್ರಹ್ಮ ಅಂತಲ್ಲ ಅರ್ಥ, ನಾನು ನಾನು ಅಂತ ಇದ್ದೀನಲ್ಲ ಅದು ಬ್ರಹ್ಮವಾಗಿದೆ, ಬ್ರಹ್ಮವೇ ಎಲ್ಲವೂ ಆಗಿದೆ. ಆದ್ದರಿಂದ ಬ್ರಹ್ಮವು ನಾನು ಆಗಿದೆ. ನಾನು ಅನ್ನುವುದು ತತ್ವ, ನಾನೇ ಬ್ರಹ್ಮ ಅಂತ ತಿಳ್ಕೊಂಡ್ರೆ ದುರಹಂಕಾರದ ಪರಮಾವಧಿ. ಹೌದಲ್ವಾ? ನೀನೇ ಬ್ರಹ್ಮನಾ? ಸರಿ, ಹಾಗಾದ್ರೆ ಮಾಡು ನೋಡೋಣ. ಆಗದೇ ಇಲ್ಲ. ಹೌದಲ್ವಾ? ನಾನು ಬ್ರಹ್ಮನಾದರೆ ಸೃಷ್ಟಿಯನ್ನು ಬದಲಾಯಿಸಬೇಕು. ಹಿಂದೆ ಕತೆ ಹೇಳಿದ್ನಲ್ಲ ನಿಮಗೆ, ಬ್ರಹ್ಮನನ್ನ ಕುರಿತು ಒಬ್ಬ ತಪಸ್ ಮಾಡ್ದ ಕತೆ ಹೇಳಬೇಡ? ಸದ್ಯ ಅದೇ ಬೆಟ್ರಲ್ಲ ಈಗ ಸದ್ಯ ಈ ಬ್ರಹ್ಮಭವನಲ್ಲಿ ಒಂದು ಮಧ್ಯದಲ್ಲ ಸಣ್ಣ ಬಂತ ಹೇಳಿರೋ ಕತೆನೇ ಇದು, ಕೇಳಿರದೆ ನೀವು. ಹೌದಾ? ಯಾಕೆಂದ್ರೆ ಕೆಲವನ್ನೆಲ್ಲ ಏನೋ ಒಂಥರ ಹೇಳಿದಾಗ ಏನೋ ಒಂದು ಚೆನ್ನಾಗಿರುತ್ತೆ ಅಂತ. ಹೇಗೆಂದ್ರೆ ಗರ್ಭಿಣಿಯಾದ ಸ್ತ್ರೀಯರಿಗೆ ಈ ಕೆಮ್ಮಣ್ಣು ಇದೆಲ್ಲೂ ಏಕೆ ಇಷ್ಟವಾಗುತ್ತದೆ ಅಂತಂದ್ರೆ, ಅದಕ್ಕೆ ತಮಾಷೆ ಒಂದು ಉತ್ತರ, ಪಿಜ್ಜಾ ಅದೆಲ್ಲ ಸಪ್ಪೆದೆಲ್ಲ ತಿಂದು ಬೇಜಾರಾಗಿರುವುದರಿಂದ ಈ ಕೆಮ್ಮಣ್ಣೇ ವಾಸಿ ಎಂದು ಕೆಮ್ಮಣ್ಣು ಅವರಿಗೆ ಪ್ರಿಯವಾಗುತ್ತದೆ. ನೋಡಿ ಹೆಂಗೆ ಹೋಗ್ತಿ, ಯಾಕೆ ಈಗಿನ ಕಾಲದಲ್ಲಿ ಗರ್ಭಿಣಿಗೆ ಹೇಳಿದ್ರು ಅವ್ರೇನ್ ಮಾಡ್ತಿಲ್ಲ, ಮೊದಲೆಲ್ಲ ಪಿಜ್ಜಾ ಗಿಜ್ಜಾ ಅದು ಇನ್ನೇನು ಬರ್ತಾನೆ, ಇನ್ನೊಂದೇನು ಬರ್ಗರ್ ಅದೆಲ್ಲ ಸಪ್ಪೆ ಅಲ್ವಾ, ಅದು ತಿಂದಿರ್ತಾರೆ ಗರ್ಭಿಣಿ ಆದಾಗ. ಥೂ, ಅದು ಬೇಡ ಅನ್ಸುತ್ತೆ. ಅವಾಗ ಏನ್ ಮಾಡೋದು, ಕೆಮ್ಮಣ್ಣೇ ವಾಸಿ ಆ ಥರ ಬೇರೆದು ಹೇಳ್ತಾರಲ್ಲ, ಹಾಗೆ ಇದು. ಅದರಿಂದ ಅವೊಬ್ಬ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ. ಅವನಿಗೆ 4 ಜನ ಮಕ್ಕಳಿದ್ರು. ಅವನ ಐಡಿಯಾ ಏನು, ತುಂಬಾ ಚೆನ್ನಾಗಿ ಮಾಡ್ದ. ಅದಕ್ಕೋಸ್ಕರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ದ. ಚಂದ್ರಮುಖ ಬ್ರಹ್ಮ ಪ್ರತ್ಯಕ್ಷವಾಗಿ, ನಿಂಗೆ ಏನು ಬೇಕಪ್ಪ, ನೀನು ಕೇಳಿದ್ರೆ ಕೊಡ್ತೀನಿ ಅಂತ. ಕೇಳು, ನೀನು ಕೊಡ್ತೀನಿ, ನನಗೇನು ಬೇಡ, 5 ನಿಮಿಷ ನಿನ್ನ ಜಾಗನ ಬಿಟ್ಕೊಡು, ನಾನು ಆ ಕಮಲ ಇದೆಯಲ್ಲ ಅಲ್ಲಿ ಪದ್ಮಾಸನದಲ್ಲಿ ನಾನು ಕೂತ್ಕೋಬೇಕು, 5 ನಿಮಿಷ ನನಗೆ ಟೈಮ್ ಕೊಡು ಅಂತ. ತಥಾಸ್ತು ಅಂದ ಬ್ರಹ್ಮ. ಬ್ರಹ್ಮ ಇವನಿಗಿಂತ ಬುದ್ಧಿವಂತ ಆಗಿರ್ಬೇಕು ತಾನೆ. ಅಂದರ್ಥ ಏನು, ನಾನು ಬ್ರಹ್ಮವಲ್ಲ, ಬ್ರಹ್ಮನೇ ನಾನು. ಅಂದರೆ ಇಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡು ನಾವೇ ದುಡ್ಡು ಕಾಸು ಎಲ್ಲ ಸೃಷ್ಟಿ ಮಾಡಿಕೊಂಡು ಎಲ್ಲ ಮಾಡಿದೀವೋ ಇಲ್ವೋ ಅಂತದ್ರೊಳಗಡೆ ಇದನ್ನು ನಾನು ಮಾಡ್ತಾ ಇದ್ದಿಲ್ಲ, ಈ ಬ್ರಹ್ಮ ಇನ್ನೇನೇನು ಮಾಡ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಆದ್ದರಿಂದ ಅವನಿಗೆ ತಥಾಸ್ತು ಅಂದ. ಅವನೇನು ಲೆಕ್ಕ ಹಾಕ್ದ, ನಾನು ಬ್ರಹ್ಮನ ಜಾಗದಲ್ಲಿ ಕೂತ್ಕೊಂಡು 4 ಜನ ಮಕ್ಕಳಿಗೂ ಅವನು ಸೃಷ್ಟಿ ಮಾಡಿದಲ್ಲ ಪ್ರಪಂಚನ ಹಂಚಿ ಕೊಟ್ಬಿಡ್ತೀನಿ ನನ್ನ ಮಕ್ಕಳಿಗೆ, ನನ್ನ 4 ಜನಕ್ಕೆ. ಎಷ್ಟು ಸುಖವಾಗಿರ್ಬೋದು ನನ್ನ ಮಕ್ಕಳು, ನನ್ನ ಮಕ್ಕಳು ಅಂದರೆ ನಾನು ಸೃಷ್ಟಿಸಿದ ಮಕ್ಕಳು, ಈ 4 ಭಾಗ ಮಾಡಿಬಿಟ್ರೆ ಪ್ರಪಂಚನ ಅತ್ಯಂತ ಸುಖವಾಗಿರ್ತಾರೆ ಅವರು. ಅದಕ್ಕಿಂತ ಇನ್ನೇನು ಆಸ್ತಿ ಮಾಡೋದು ಅಂತ 106 ವರ್ಷ ತಪಸ್ಸು ಮಾಡಿದ್ದಕ್ಕೆ ಈ ಕೇಳ್ಕೊಂಡ. ಬ್ರಹ್ಮನ ಜಾಗದಲ್ಲಿ ಹೋಗಿ ಕುಳಿತ. ಈಗ ಮಕ್ಕಳನ್ನು ಕರೆಯುವುದು ಮತ್ತು 4 ಭಾಗಗಳನ್ನು ಗುರುತು ಮಾಡಿ ಅವರಿಗೆ ಕೊಡುವುದು ಇಷ್ಟೇ ಕೆಲಸ. ಅದೇ 5 ನಿಮಿಷದಲ್ಲಿ ಆಗೋತ್ತಲ್ಲ. ಹೌದಾ? ಯಾಕಲ್ವಾ, ನೋಡಪ್ಪ ದಕ್ಷಿಣ ನಿಂಗೆ, ಉತ್ತರ ನಿಂಗೆ, ಪೂರ್ವ ನಿಂಗೆ ಅಂದರೆ ಮೂಲಕ ಅಟ್ ಹೇಳ್ಬಿಡಕ್ಕೆ 5 ನಿಮಿಷ ಸಾಕು, ಹೇಳ್ಬಿಡೋಣ ಅಂತ ಮಕ್ಕಳನ್ನು ನೋಡ್ದ. ಕೆಳಗಡೆ ಇರೋರೆಲ್ಲರೂ, ಪ್ರಪಂಚದಲ್ಲಿ ಇರೋರೆಲ್ಲರೂ ಅವ್ರ ಮಕ್ಕಳ ಥರನೇ ಕಾಣ. ಈಗ ಅವ್ರ ಮಕ್ಕಳನ್ನ ಹುಡ್ಕೋದು ಹೇಗೆ? ಹಾಂ, 5 ನಿಮಿಷ ಆಗೋಯ್ತು. ಅವ್ರು ಬ್ರಹ್ಮ ಏನು ಮಾಡ್ದ, ಇಳೆಯ ಹೋಗ ಮನೆಗೆ ಅಂದ. ಏನೋ ಒಂದಷ್ಟು ಹೋಗ್ಲಿ ಅಂತ ಮಾನವ ಜನ್ಮ ಕೊಟ್ಟು ತಲೆಯೆಲ್ಲ ನನ್ನ ಜಾಗನೇ ಕಿತ್ಕೊಳ್ಳೋಕೆ ಬಂದಿದ್ಯಾ ನೀವು ಅಂತ ಅಲ್ವಾ? ಗುರುಗಳು ಮಾತ್ರವೇ ಈ ಜಗತ್ತಿನಲ್ಲಿ ನನ್ನ ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಅಂತ ಹೇಳೋದು, ಇನ್ಯಾರೂ ಹೇಳಲ್ಲ. ಯಾಕೆಂದರೆ ಗುರು ಅನ್ನೋ ತತ್ವ, ಗುರು ಏನು ಹೇಳ್ತಾರೆ ಶಿಷ್ಯನಿಗೆ ಯಾವಾಗಲೂ, ನೀನು ನನ್ನನ್ನು ಮೀರಬೇಕು, ನನ್ನ ಎದೆಯ ಮೇಲೆ ಕಾಲಿಟ್ಟು ನೀನು ಮೇಲೆ ಇರಬೇಕಯ್ಯ ಶಿಷ್ಯ. ಇದು ಗುರುತತ್ವಕ್ಕಿರತಕ್ಕಂಥ ಹೆಗ್ಗುರುತು, ದೊಡ್ಡದಾದಂಥ ಹೆಗ್ಗಳಿಕೆ. ಗುರು ಪಂತ ಪಂತನೇ ಹಾಗೆ, ಪ್ರತಿಯೊಬ್ಬ ಶಿಷ್ಯರು ಮೇಲೆ ಮೇಲೆ ಬಂದಾಗ, ಗುರುವನ್ನು ಮೀರಿಸಿದಾಗ ಗುರುವಿಗೆ ಆಗತಕ್ಕಂಥದ್ದು ಆ ಬ್ರಹ್ಮಾನಂದ ಇದೆಯಲ್ಲ, ಅದಿನ್ನೆಲ್ಲೂ ಕೊಟ್ಟರು ಏನು ಕೊಟ್ಟರು ಸಿಗೋದಿಲ್ಲ. ಅದು ಗುರು ಪರಂಪರೆಯಲ್ಲಿ ಇರತಕ್ಕಂಥ ಮಹತ್ತರವಾದಂಥ ಗುರು ನಿರ್ಣಯ, ಅದು ಗುರು ಪರಂಪರೆಯಲ್ಲಿ ಹೇಳಿರೋದು. ಹಾಗನ್ಬಿಟ್ಟು ಯಾರ್ಯಾರೋ ಗುರುವಿಗೆ ಹೇಗಿದ್ದು ಹೇಳ್ಯಾರ ಅಂತ ಅವ್ರ ಎದೆ ಮೇಲೆ ನಿಂತ್ಕೊಂಡ್ಬಿಟ್ಟು ಅವ್ನು ಮೊಟ್ಟೆ ಹೋಗ್ತಾನೆ. ವಾಸ್ತವ ಸ್ಥಿತಿ ಅದಲ್ಲ, ಹೌದಲ್ವಾ? ಗುರುನ್ನ ಗುರುತನ್ ಗುರುವನ್ನ ಗುರು ಗುರುವಿಗೊಂದು ಗುಡಿಯ ಕಟ್ಟಿ ಗುರುತ ಮಾಡಿ ಹೂವು ಇಡುವುದು ಎದೆಯಲ್ಲಿ, ಎದೆಯ ಗೂಡಿನಲ್ಲಿ. ಹೌದಲ್ವಾ?
ಹಾಗೆ ಮಾಡಿದಾಗ ಗುರುವೇ ಎಲ್ಲ ಆಗ್ಬಿಡ್ತಾನೆ, ಅವನೇ ಪರಮ ಮಿತ್ರ, ಅವನೇ ಸಖ. ನೋಡಿ, ಅದಕ್ಕೆ ಗುರುಗಳು ಮೊದಲು ಆಡ ತೋರಿಸ್ತಾರೆ. ಶಂಕರ ಭಗವತ್ವ ಸಖೇ ಸಖೆ ಅಂತ ಕರೀತಾರೆ. ಹೇ ಸಖೇ, ಹೇ ಪ್ರಾಣ, ಮಿತ್ರನೇ ಮಿತ್ರಳೇ, ಹೇ ಸಖಿ, ಹೇ ಸಖ, ಹೀಗೆ ತಿಳ್ಕೊಪ್ಪ ಇದನ್ನ. ಅಂದರೆ ಎಷ್ಟೊಂದು ಕಾರುಣ್ಯದಿಂದ ಇರತಕ್ಕಂಥ ಪರಬ್ರಹ್ಮ ವಸ್ತುವೇ ಗುರುವಾಗಿ ಧರೆಗಿಳಿದು ಬಂದದ್ದು. ಅದರಿಂದ ಗುರುತತ್ವ ಅನ್ನೋದು ಪರತತ್ವಕ್ಕೂ ಗುರುತತ್ವಕ್ಕೂ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಹೌದಲ್ವೋ? ಒಂದು ಮಾರ್ಗ, ಒಂದು ಗುರಿ, ಎರಡು ಒಂದೇ. ಸಾಧನ ಸಾಧಕಗಳು, ಸಾಧನದಿಂದ ಆದಾಗ ಸಿದ್ಧಿಯು ಸಾಧನೆಯು ಸಾಧ್ಯವೂ ಏಕವಾಗಿ ಬಿಡುತ್ತದೆ. ಯಾಕೆ? ಏಕಂ ಏವಂ ಅದ್ವಯಂ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹೀಗೆ ಇರತಕ್ಕಂಥ ಅದರಲ್ಲಿ ಭೇದವಿಲ್ಲದ, ದೋಷವಿಲ್ಲದ, ನೋಡಿ, ಭೇದರಹಿತವಾದ ಯಾವುದಿದೆಯೋ ಅದು ಆ ಪರಬ್ರಹ್ಮ ವಸ್ತು ಆಗಿದೆ. ಅದು ಹೇಗಿದೆ, ಯಾವ ಥರ ಇದೆ? ನೆಕ್ಸ್ಟ್, ನಿಸ್ತರಂಗಂ ಜಲರಾಶಿ ನಿಶ್ಚಲಂ. ಜಲರಾಶಿ ಅಂದ್ರೆ ಸಮುದ್ರ, ಅದಲ್ವಾ? ಯೋಚನೆ ಮಾಡಿ, ದೊಡ್ಡ ದೊಡ್ಡ ಸುನಾಮಿ ಬಂದಾಗ ಅಥವಾ ಆಳೆತ್ತರ ಪರ್ವತದ ಎತ್ತರ ಮೇಲೆ ಹೇಳತಕ್ಕಂತ ಏನಿದೆ, ಅಲೆಗಳೇನಿದೆ, ಆ ಅಲೆಗಳೆಲ್ಲವೂ ಬೀಳುವುದನ್ನು ನಾವು ನೋಡಿದ್ದೇವೆ. ಅಥವಾ ಎತ್ತರೆತ್ತರವಾದ ಅಲೆಗಳನ್ನು ನಾವು ಸಮುದ್ರ ತೀರದಲ್ಲಿ ನಿಂತಾಗ ನೋಡಿದ್ದೇವೆ. ಜೋರಾಗಿ ಬಂದು ಬಿಟ್ಟು ಇನ್ನೇನು, ನಾವು ಅಲ್ಲಿ ನಿಂತಿದ್ರೂ ಕಾಲ್ ತನಕ ಬಂದರೆ ಖುಷಿ ನಮಗೆ, ಸ್ವಲ್ಪ ಮೇಲೆ ಬಂದರೆ ಪರವಾಗಿಲ್ಲ, ಮಂಡಿ ತನಕ ಪರವಾಗಿಲ್ಲ. ಇನ್ನೂ ದೊಡ್ಡದಾಗಿ ಬರ್ತಾ ಇದ್ರೆ ಮಾಡ್ತೀವಿ, ಹಿಂದಿ ಕೋರಾಟಾಗ್ತೀವಿ. ಅದಲ್ವೋ? ಅಂತಹ ಅಲೆಗಳಿರುವ, ಎಂದಿಗೂ ಅಲೆಗಳೇ ಇಲ್ಲದ ಸಮುದ್ರವನ್ನು ನೀವು ನೋಡಬೇಕಾದರೆ ಅದನ್ನು ಶಾಂತ ಸಾಗರ ಅಂತ ಕರೀತಾರೆ. ಹೌದಲ್ವೋ? ಅದು ನೋಡ್ಬೇಕಾದ್ರೆ ಏನು ಮಾಡಬೇಕು? ಈ ಅಲೆಗಳೆಲ್ಲವೂ ದಡದಲ್ಲಿ ಕಾಣುವಷ್ಟು ನಿಮಗೆ ಅತ್ಯಂತ ಪ್ರಬಲವಾಗಿ ಭೀಕರವಾಗಿರೋದಿಲ್ಲ. ಯಾವಾಗ? ಮಧ್ಯಭಾಗದಲ್ಲಿ. ಸಮತ್ವಂ ಯೋಗ ಮುಚ್ಚತೆ, ಮಧ್ಯಕ್ಕೆ ಹೋಗ್ಬೇಕು. ಅದಲ್ವಾ? ಮಧ್ಯಭಾಗದಲ್ಲಿ ಒಂದು ಬೋಟಲ್ಲಿ ಹೊಟ್ಟೋಗ್ಬಿಟ್ರೆ ನೀವು, ಆ ದೂರ ಹೋಗ್ಬಿಟ್ಮೇಲೆ ದೋಣಿ ಹೇಗಿರುತ್ತೆ, ನಿಧಾನ ಚಲಿಸ್ತಾ ಇದೆಯೋ ಗೊತ್ತಾಗಲ್ಲ ನಿಮಗೆ. ಹೌದಾ? ಮಧ್ಯದಲ್ಲಿ ನಿಂತಿರ್ತೀವಿ, ಶಾಂತವಾಗಿರುತ್ತೆ, ಶಾಂತ ಸಾಗರ. ಅಲೆಗಳಿಲ್ಲದ ಸಮುದ್ರದಂತೆ ಇರುವ, ನೋಡಿ, ಅಂದರೆ ಸಂಸಾರದಲ್ಲಿ ಇರತಕ್ಕಂಥ ಹುಟ್ಟು ಸಾವು ಮತ್ತು ಆ ಮೇಲಿನ ಶ್ಲೋಕದಲ್ಲಿ ಏನೇನು ನೋಡಿದವೋ ಎಲ್ಲ ವಿಕಾರಗಳು ಪರಿಣಾಮಗಳು ಎಲ್ಲವೂ ಕೂಡ ಇಲ್ಲದೇ ಇರುವ ನನ್ನ ಮನಸ್ಸು ಹೇಗಿರಬೇಕು? ಶಾಂತ ಸಾಗರದಂತಿರಬೇಕು. ಹಾಗಿರ್ಬೇಕಾದ್ರೆ ಏನಾಗಬೇಕು? ಮನಸ್ಸೇ ಇರಬಾರದು, ಮನಸ್ಸೇ ಇರಬಾರ್ದು. ಮನಸ್ಸು ಇಲ್ಲದೇ ಇರೋ ಸಾಧ್ಯನಾ? ನೋಡಿ, ಇವ್ರು ಇದೇ ಅಂತಾರೆ, ನೀವು ಇಲ್ಲ ಅಂತಾರೆ. ಹೇಗೆ? ಡಯಾಗನಲಿ ಆಪೋಸಿಟ್. ಮನಸ್ಸು ಅಂದರೆ ಆಯ್ತಪ್ಪ, ಇವಾಗ ನಿಮಗೆ ಉತ್ತರ ಕೊಡೋಣ. ಮನಸ್ಸಿಗೆ ನಮಗೆ ಮನಸ್ಸೇ ಇಲ್ಲದಂತೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನೋಡ್ಬಿಟ್ರೆ ಗೊತ್ತಾಗುತ್ತೆ ನಿಮಗೆ. ನಿಸ್ತರಂಗಂ ಜಲರಾಶಿ ನಿಶ್ಚಲಂ. ನಿಸ್ತರಂಗಂ, ನಮ್ಮ ಮನಸ್ಸಿನಲ್ಲಿ ತರಂಗಗಳು ಆಲೋಚನೆಗಳ ರೂಪದಲ್ಲಿರುತ್ತದೆ. ಹೌದಲ್ವಾ? ಅಂದರೆ ನಾವು ಮನಸ್ಸು ಮತ್ತು ಆಲೋಚನೆಯನ್ನು ಬೇರೆ ಮಾಡ್ಕೊಂಡಿರೋದ್ರೆ ನಿಮ್ಮ ಉತ್ತರ ನೀವು ಹೇಳ್ತಾ ಇರೋದು. ಆದರೆ ಮನಸ್ಸಂದ್ರೇ ಆಲೋಚನೆ, ಆಲೋಚನೆ ಅಂದ್ರೇ ಮನಸ್ಸು, ಅಂದರೆ ಆಲೋಚನೆಗಳ ಗುಂಪು, ಅಂದರೆ ಬಂಡಲ್ ಆಫ್ ಥಾಟ್ಸ್. ಪದೇ 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 ಹೇಳ್ತಿರ್ತೀನಿ, ಗಟ್ಟಿ ಮಾಡ್ಕೊಳ್ಳಿ. ಇವಾಗ ನೋಡೋಣ, ಈ ನನ್ನ ಮನಸ್ಸು ಆಲೋಚನೆಗಳ ಗುಂಪು ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ನನ್ನ ಮನಸ್ಸಲ್ಲಿ ಬರ್ತಾ ಇದೆಯಲ್ಲಪ್ಪ, ನಮಗೆಲ್ಲರೂ ನಾವೆಲ್ಲ ಇದ್ದೀವಿ. ಮನುಷ್ಯನಾದವನು ಅಂದರೆ ಜೀವವು, ಮನುಷ್ಯ ಜೀವವು ಏನನ್ನ ಕುರಿತು ಸದಾ ಆಲೋಚಿಸುತ್ತದೆ ಅಷ್ಟೇ ಅಲ್ವಾ? ಪ್ರಪಂಚ ಅಂದರೆ ಪಿಂಡ, ಬ್ರಹ್ಮಾಂಡ, ಎರಡೇ ಇರೋದು. ಈ ಪಿಂಡಾಂಡವನ್ನು ಕುರಿತು, ಬ್ರಹ್ಮಾಂಡವನ್ನು ಕುರಿತು ಅನುಸಂಧಾನ ಮಾಡುತ್ತೆ ಸದಾ 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 ಸರ್ವದಾ. ಹೌದಾ? ಹಾಗೆ ಆಲೋಚನೆ ಮಾಡುವ ಈ ಮನಸ್ಸಿಗೆ ಸದಾ ಸರ್ವದಾ ಸಿಗುತ್ತಿರುವುದು ಇಲ್ಲ ದುಃಖ ಇಲ್ಲ ಸುಖ, ಅಥವಾ ಸುಖ ದುಃಖಗಳ ಮಿಶ್ರಣ ಸದಾ. ಹೌದಾ? ಅಂದರೆ ಈ ಆಲೋಚನೆಗಳಿಂದ ನನಗೆ ನಿಶ್ಚಿತವಾಗಿರತಕ್ಕಂಥ ಆನಂದಪೂರ್ಣವಾಗಿರುವ ನನ್ನ ಸ್ವರೂಪದ ಜ್ಞಾನವೂ ಇಲ್ಲದಂತಾಗಿದೆ. ಹೌದಾ? ಈಗ ನನ್ನ ಮನಸ್ಸು ನಿಸ್ತರಂಗಂ, ತರಂಗ ಇಲ್ಲದ ಆಲೋಚನಾ ತರಂಗಗಳು ಇಲ್ಲದಂತಾಗಿಬಿಟ್ಟರೆ, ಅಂದ್ರೆ ಅರ್ಥ, ಡೋಂಟ್ ಗಿವ್ ಸೀರಿಯಸ್ ಥಾಟ್ಸ್ ಟು ಯುವರ್ ಫ್ಯಾಮಿಲಿ ಅಂಡ್ ಯುವರ್ ನೋ ಸೀರಿಯಸ್ ಥಾಟ್ಸ್ ಬಿ ಸಿನ್ಸಿಯರ್ ಇನ್ ಫ್ಯಾಮಿಲಿ ಸೀರಿಯಸ್ ಇನ್ ಸೆಲ್ಫ್. ಇದು ನೀವು ಹೇಗೆ ಹೊಂದಿಸ್ಕೊತೀರೋ ನಂಗೆ ಗೊತ್ತಿಲ್ಲ. ಬಿ ಸೀರಿಯಸ್ ಇನ್ ಸೆಲ್ಫ್, ಬಿ ಸಿನ್ಸಿಯರ್ ಇನ್ ಫ್ಯಾಮಿಲಿ ಸಂಸಾರ ವರ್ಲ್ಡ್. ಅದಲ್ವಾ ಅನುಸಂಧಾನ ಇದು? ನಾವು ತುಂಬ ಸಿನ್ಸಿಯರ್ ಆಗಿರಬೇಕು ಈ ಜಗತ್ತಿನಲ್ಲಿ, ಏನು ಅದರ ಅನುಮಾನನೇ ಇಲ್ಲ. ಆದರೆ ಆತ್ಮದ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿರ್ಬೇಕು, ಕಟ್ಟುನಿಟ್ಟಾಗಿರ್ಬೇಕು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಶಂಕರ ಭಗವತ್ಪಾದರು ಅವರ ಕಾಲದಲ್ಲೂ ತದನಂತರವೂ ಇವತ್ತಿಗೂ ಕೆಲವು ಕಡೆ
ಭೇದವನ್ನ ಬೇರೆ ವರ್ಗೀಕರಣ ಮಾಡಿದಾಗ ಬೇರೆ ಎಲ್ಲ ಮತ ಗೀತ ಅವರೆಲ್ಲರೂ ಶಂಕರ ಭಗವತ್ಪಾದರನ್ನ ಹೇ ಅವರು ಮಾಯಾ ಅದು ಇದು ಏನೇನು ಹೇಳ್ತಾರೆ ಹಾಗೆ ಹೇಗೆ ಅಂತ ಅಭಿಪ್ರಾಯಗಳುಂಟು. ಆದರೆ ವಾಸ್ತವದಲ್ಲಿ ಹಾಗಿಲ್ಲ. ಏನಂದ್ರೆ ಶಂಕರ ಭಗವತ್ಪಾದರು ಎಂದೂ ಕರ್ಮವನ್ನು ಖಂಡಿಸಿಲ್ಲ, ಕರ್ಮವನ್ನ ಖಂಡಿಸಿಲ್ಲ. ಶಂಕರ ಭಗವತ್ಪಾದರು ಖಂಡಿಸಿರುವುದು ಜ್ಞಾನ ಮತ್ತು ಕರ್ಮ ಸಮುಚ್ಚಯವನ್ನ, ಅದನ್ನು ಖಂಡಿಸಿದ್ದಾರೆ. ಹೌದಲ್ವೋ? ಅಂದರೆ ಕರ್ಮದಿಂದ ಅಂತಃಕರಣ ಶುದ್ಧಿಯಾದ ಮೇಲೆಯೇ ಬರುವ ಜ್ಞಾನದಿಂದಲೇ ಬ್ರಹ್ಮ ವಸ್ತುವಿನ ಪ್ರಾಪ್ತಿಯೇ ಹೊರತು ಅದಕ್ಕೆ ಮುಂಚೆ ಕರ್ಮದಿಂದ ನೇರವಾಗಿ ಮುಕ್ತಿಯೋ ಶಾಂತಿಯೋ ಆತ್ಮತೃಪ್ತಿಯೋ ಆತ್ಮ ಪ್ರಾಪ್ತಿಯೋ ಆಗಲಾರದು. ಹೌದಲ್ವೋ? ಎಷ್ಟು ಚೆನ್ನಾಗಿದೆ ಅದು. ಸಮುಚ್ಚಯವನ್ನು ಒಪ್ಕೊಳ್ಳೋದಿಲ್ಲ. ಒಂದು ಅರ್ಥ ಏನು? ಯು ಕೆನಾಟ್ ಹ್ಯಾವ್ ದಿ ಕೇಕ್ ಅಂಡ್ ಈಟ್ ಇಟ್ಟು, ತಿಂದೂ ಬಿಡುವ ಕೈಯಲ್ಲೂ ಇಟ್ಟುಕೊಂಡಿರುವ ಹೇಗೆ ಸಾಧ್ಯವಾಗುವುದಿಲ್ಲವೋ ಹಾಗೆಯೇ ಜ್ಞಾನ. ಹೌದಾ? ಅಂದರೆ ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನುವುದರಲ್ಲಿ ನಮಗಿರುವಾದ ನಿಶ್ಚಲವಾಗಿ ನಮಗಿರತಕ್ಕಂಥದ್ದನ್ನು ನಾವು ನೋಡಬೇಕು. ಹೀಗೆ ಹಿಂದೆ ಎಲ್ಲ ನೋಡಿರುವುದು ನೀವು. ಯಾರೋ ಒಬ್ಬ ಮಹಾಮುನಿ ಬಂದ, ನನಗೆ ಮನೆಯಲ್ಲಿ ಏನಿಲ್ಲ ಎಂದರು. ಇಲ್ಲ, ನಾನು ನರಮಾಂಸವನ್ನು ತಿನ್ನುತ್ತೇನೆ, ನಿಮ್ಮ ಮಗು ಬಾಲಕನಾಗಿದ್ದಾನೆ, ಹಸಿಯಾಗಿ ಚಂದದಲ್ಲಿ ಕಾಣುತ್ತಾನೆ, ಅವನಿಂದ ಅವನನ್ನು ಕಡಿದು ನನಗೆ ಅನ್ನ ಮಾಡಿ ಹಾಕಿ, ಅವನಿಗೆ ಅಡುಗೆ ಮಾಡಿ ಹಾಕಿ ನಾ ತಿಂತೀನಿ ಅಂತ ಹೇಳಿದಾಗಲೂ ಹೇಗಿದ್ರು ಅವರು ಗಂಡ ಹೆಂಡತಿ? ಅದನ್ನ ಯಾಕೆ ಹೇಳಿರೋದು? ನೀವು ಹೋಗಿ ಮನೇಲಿರೋ ಮಗುನ ಕಡಿದ್ಬಿಡಿ ಅಂತಲ್ಲ ಅಲ್ವಾ? ಸ್ವಲ್ಪ ಬಿಟ್ಟರೆ ಅದೇ ಕಡಿಯುತ್ತೆ, ಕಾಯ್ಕೋಬೇಕಷ್ಟೆ, ದೊಡ್ಡದಾಗಬೇಕದು. ಅದ್ರ ಅರ್ಥ ಏನದು ಅಂದರೆ, ಹೀಗೆ ನಮಗೆ ಏನೋ ಕೇಳುತ್ತಿರುವಾಗ ಏನೋ ಹೇಳುತ್ತಿರುವಾಗ ಯಾವುದೋ ಒಂದು ಇದೆ ಅಂತ ಹೇಳಿ ಅತ್ಯಂತ ಪರಮವಾಗಿರೋ ಸಮರ್ಪಣಾ ಭಾವದಲ್ಲಿ ಪುಟ್ಟ ಮಗುವನ್ನೇ ಕೊಂದು ಅಡುಗೆ ಮಾಡಿ ಬಡಿಸಿದರಲ್ಲ, ಆಗ ಆತ ಏನು ಹೇಳ್ದ? ಕರೀರಿ ನಿಮ್ಮ ಮಗನ್ನ, ನಾನೊಬ್ಬನೇ ಕೂತೀನಿ, ಮಗುನು ಊಟ ಕೂತ್ಕೋಬೇಕು ನನ್ನ ಜೊತೆ ಅಂದರು. ನಿಮಗೆ ಅವನನ್ನೇ ಕಡ್ದು ಹಾಕಿರೋದು, ಇರೋದು ಒಬ್ಬ ಮಗು ಅಲ್ವೇ ಅಂತ ದುಃಖದಿಂದ, ದುಃಖ ಸಹಜ. ಹೌದಾ? ಆದರೆ ಪರಿ ಇದೆಯಲ್ಲ, ಜ್ಞಾನದ ಪರಿ ಅವ್ರಿಗೆ ಹೋಗಿರಲಿಲ್ಲ. ಆವಾಗ ಏನು ಹೇಳಿದ್ರು ಅವರು? ಹಿರಿಯಾಳ ಬಾಪ ಕರೀರಿ ಬರ್ತಾನೆ ಅಂದರು. ಅವ್ರ ಕೈಯಲ್ಲೇ ಕರೆಸಿದ್ರು, ಬಂದರು. ಹೇಗೆ ನಾನು ನಿಮ್ಮ ಕೈಯಲ್ಲೇ ಬ್ರಹ್ಮವನ್ನು ನೀವೇ ತಿಳ್ಕೊಳಕ್ಕೆ ಮಾಡಬೇಕು ಅಂತ ಒದ್ದಾಡ್ತಿದ್ದೀನೋ, ಹಾಗೆ ಅವರು ಕೂಡ ನೀವು ಕರೀರಿ, ನಿಮ್ಮ ಮಗು ಬರ್ತಾನೆ, ಯಾಕೆ ಬರಲ್ಲ? ಇಲ್ಲ, ನಾವೇ ಕೊಂದಿದ್ದೀವಿ ಬರೋದುಂಟೆ, ನೋಡಿ ಯೋಚನೆ ಮಾಡಿ. ಅಂದರೆ ನಮ್ಮ ಆತ್ಮಜ್ಞಾನವನ್ನು ಸಂಸಾರ ಅಜ್ಞಾನದಿಂದ ನಾವೇ ಕೊಂದಿದ್ದೇವೆ. ಆ ಕೊಂದಿರುವ ಕಾರಣದಿಂದ ನಾವೇನು ಮಾಡಬೇಕು? ಹೇ ಜ್ಞಾನವೇ, ಹೇ ಆತ್ಮವೇ, ಎಲ್ಲಿದ್ಯಾ ಅಂದರೆ ಎಲ್ಲಿರದೆ ನೀನೇ ಅದೇ ಆಗುತ್ತೆ. ಶಾಸ್ತ್ರ ಶಾಸ್ತ್ರವೆಂಬುದು ಮುಂದೆ ಬಂದು ಕೂತಿದೆ. ಅಜ್ಞಾನವನ್ನು ಕೊಂದು ನನಗೆ ಅಡಿಗೆ ಮಾಡಿ ಹಾಕು, ಹಾಂ, ಕೂಗು ನಿನ್ನ ಜ್ಞಾನವನ್ನು, ನೀನೇನು ಅನ್ನೋದು ತಿಳಿದುಕೋ. ಅಹಂ ಬ್ರಹ್ಮ ಅಸ್ಮಿನ್ ಒಳಗಡೆ ಕೂಗು, ದನಿ ಇಲ್ಲದಿರಲಿ ಒಳಗಡೆ ಗೊತ್ತಾಗಲಿ. ಅವಾಗ ಏನಾಗುತ್ತೆ? ಅಹಂ ಬ್ರಹ್ಮ ಅಸ್ಮಿನ್, ಡೆಫಿನೆಟ್ಟಾಗಿ ಅದೇ ನಾನು. ನಾನು ಅದಾಗುವ ಯೋಗ್ಯತೆ ಇಲ್ಲ, ಆದರೆ ಅದಕ್ಕೆ ಸರ್ವಜ್ಞನಾಗಿರುವ ಸರ್ವಶಕ್ತನಾಗಿರುವುದರಿಂದ ಅದೇ ಇದಾಗಿದೆ ಎಂಬ ತಿಳಿಯಾದ ಒಳಿಕೆ, ತಿಳಿವಳಿಕೆ ಘನವಾಗಿ ಪ್ರಜ್ಞೆಯಾಗುತ್ತದೆ. ಹೌದಾ? ಪ್ರಜ್ಞೆಯಾದ ಆ ಘನವಾದ ಗಟ್ಟಿಯಾದ ತುಪ್ಪವನ್ನು ಕರ್ಮಕ್ಕೆ ಬೇಕಾದಾಗ ಏನು ಮಾಡಬೇಕು? ಸ್ವಲ್ಪ ಬಿಸಿ ಮಾಡಬೇಕು. ಇಲ್ಲದೇ ಏನಾಗುತ್ತೆ? ಒಬ್ಬಗೆ ಮೊದಲನೇ ಎಲೆ ಮೇಲೆ ಇಷ್ಟು ಹಾಕ್ಬಿಡ್ತೀರಾ? ಹೌದಾ? ನೂರು ಜನ ಕೂತಿರುವಾಗ ಏನು ಮಾಡಬೇಕು? ಕರಗಿಸ್ಬೇಕು, ಒಂದೇ ಸತಿ ಚಮಚ ಹದ್ದಬೇಕು, ಆಮೇಲೆ 10 ಜನಕ್ಕೆ ಬಡಿಸ್ಬೇಕು, 11ಕ್ಕೆ ಬಡಿಸೋಕೆ ತಿರುಗಿ ಒಂದ್ಸತಿ ಹದ್ದರಾಯ್ತು. ಅದಲ್ವಾ? ನಮ್ಮೂರಲ್ಲಿ ಒಬ್ಬರು ಅಚ್ಯುತರಾಯ ಬಂತಿದ್ರು, ಈಗಿಲ್ಲ, ತಪ್ಪ ಹೋದ್ರೆ ನಗೆಲ್ಲ ಹೇಳಬಾರ್ದು. ನಾವೆಲ್ಲ ಚಿಕ್ಕ ಹುಡುಗರು, ಅಲ್ಲೊಂದು ಗಣ ಇದು ಈಶ್ವರನ ದೇವಸ್ಥಾನ, ಅದು ಪ್ರತಿ ಸೋಮವಾರ ಸೋಮವಾರ ಅಲ್ಲಿ ಮಂಗಳಾರತಿ ಅದು ಇದು. ಸರಿ, ಅಲ್ಲಿ ಯಾರೇನೇ ಚರ್ಚ್ ಮಾಡ್ಕೊಂಬಂದ್ರು ಅವರೇ ಹಂಚಬೇಕು, ಯಾರಿಗೂ ಕೊಡ್ತಿರಲ್ಲ ಅವರು ಬಕೆಟ್ನ. ವಯಸ್ಸಾದ್ರೂ ಬೇರೆಯವ್ರಿಗೆ ಹುಡುಗರು ಕೊಡಬಾರ್ದೆ, ಇಲ್ಲ, ತಟ್ಟಾಡ್ಕೊಂಡು ಅವರೇ ಹಂಚ ಮಾಡಲು. ಸಾಮಾನ್ಯವಾಗಿ ಹೆಚ್ಚಿಗೆ ಆಗೆಲ್ಲ ಮಾಡ್ತಾ ಇದ್ದೀವಿ, ಕಟ್ಲೆ ಇಟ್ಟು ಅಂತಾರಲ್ಲ, ಅದೇ ಚೀಪು. ಈಗೆಲ್ಲ ಚೀಪ್ ಇಲ್ಲ, ಕಾಸ್ಟ್ಲಿ ಅಲ್ವೇ ಮಾಡೋದು. ಏನು ಮಾಡೋದು? ಎಲ್ರಿಗೂ ಕಾಗದನ ಹಾಗೆ ಕೊಡ್ತಿರಲಿಲ್ಲ, ಅದ್ರ ಮೇಲೆ ಹಾಕ್ತಿರಲಿಲ್ಲ. ಅವ್ರು ಮನೆಯಲ್ಲೇ ಮಾಡ್ಕೊಂಬಂದಿರೋರು, ಇಲ್ಲೆಲ್ಲ ಕಡಲೆ ಬೀಜ ಕೊಡ್ತಾರಲ್ಲ, ಆ ಥರ ಹೀಗೆ ಮಾಡೋದು ನಡೀತಿರಲ್ಲ. ಆ ಥರದ್ದನ್ನು ಎಲ್ರಿಗೂ ಕೊಡೋದು, ಕಟ್ಕೊಂಬಿಟ್ಟಿರ ಮೊದಲೇ. ನೀವು ಏನು ಇಷ್ಟು ಇದೆಯಲ್ಲ ಅಂತ ಬಿಚ್ಚಿದ್ರೆ ತಳದಲ್ಲಿ ಇಟ್ಟೆ ಕಡಿಮೆ ಕಡಲೆ ಇಟ್ಟು ಇಷ್ಟೇ ಪಟ್ನ. ಅದೇ ನಮಗೆ ಸಂಸಾರ ಮಾಡ್ತಾರೆ ಮೋಸ. ಕಡಲೆ ಇಟ್ಟು ಇಷ್ಟೇ, ನಾ ಬೈಕೊಂಡು ಹೋಗೋದು, ಹೇಗೆ ಹೋಗೋದು ನಮಗೆ? ನಾವು ಅದಕ್ಕೆ ಪಟ್ನೇ ಹೊಡೆದ್ಬಿಡ್ತಿದ್ವಿ, ತಿಳ್ಕೊಳ್ಳಿ ಹೇಗಿದ್ರು ಮಾಡಿಟ್ಟು ಹುಡುಗರೆಲ್ಲ ಸೇರಿಕೊಂಡು ಅದೇ ಮಾಡ್ತಿದ್ವಿ. ಎಲ್ಲರೂ ಹೀಗೊಂದು ಒಂದು 20 ಸತಿ ಕೊಡೋದ್ರೆ ಇಷ್ಟೇ ಚಿಟಿಕೆ ಬರ್ತಾ ಇದ್ವಿ. ನೆಶ್ಚಿತ್ತಲ್ಲ, ಬಾಯಿ ಹಾಕೊಂಡು ಮುಂದಕ್ಕೆ ಹೋಗೋದು. ಹಾಂ, 1/2 ಕೆಜಿ ಮಾಡಿ 150 ಜನ ಹಂಚೋರು ಅವರು, ನಿಮ್ಗೆ ಬರುತ್ತಾ? ಆಗದೇ ಇಲ್ಲ, ಬೇಕಾದ್ರೆ ಕಡಲೆ ಇಟ್ಟ ಬೇಡ ಅಂತಿದ್ವಿ. ಯಾರು ತಿಂತಾರೆ ಕಡಲೆ ಇಟ್ಟು ಅಲ್ವಾ? ಅವಾಗ ಬುದ್ಧಿ ಇರಲಿಲ್ಲ, ಬೇರೆ ಗತಿ ಇರಲಿಲ್ಲ. ಈಗೆಲ್ಲ ಪ್ರಸಾದದಲ್ಲೂ ವೈವಿಧ್ಯತೆ, ನಾವು ಅಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ. ಅದರಿಂದ ನಾವೇ ಹೆತ್ತಿರುವ ಅಜ್ಞಾನವೆಂಬ ಕೂಸನ್ನು ನಾವೇ ಅದನ್ನು ತೆಗೆದುಬಿಡಬೇಕು.
ಅದರ ಅರ್ಥ ಏನು? ಮನೋನಾಶಃ, ನನ್ನ ಮನಸ್ಸಿದೆಯಲ್ಲ ಇದಕ್ಕೆ ನಾನು ಕೊಟ್ಟಿರತಕ್ಕಂಥ ಇಲ್ಲಿವರೆಗೂ ಅದನ್ನು ಕೊಟ್ಟು ಕೊಟ್ಟು ಬೆಳೆಸಿದ್ದೀನಲ್ಲ ಅದೆಲ್ಲವನ್ನ ತೆಗೆದು ಬಿಡಬೇಕು. ನಿರ್ವಿಷಯಂ ಮನಃ, ಹೌದಾ? ಮನೆಯವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ, ವಿಷಯ ಸಂಗಃ ಬಂಧ, ವಿಷಯ ಸಂಗಃ ಬಂಧ, ನಿರ್ವಿಷಯ ಮನಃ ಮುಕ್ತಿ. ವಿಷಯವೇ ಇಲ್ಲದಂತೆ ಅದಕ್ಕೆ ಒದಗಿಸದೇ ಇದ್ದರೆ ಮನಸ್ಸಿಗೆ ಏನಾಗುತ್ತದೋ, ಮನಸ್ಸು ಮೊದಲು ಲಯವಾಗುತ್ತೆ ಆಮೇಲೆ ನಾಶವಾಗುತ್ತದೆ. ಮನೋನಾಶ ಅಂದ್ರೆ ಅರ್ಥ ಮನೋಲಯದ, ಅದರಲ್ಲಿ ಏನು ಇಲ್ಲದೇ ಇರುವಾಗ ಅದನ್ನು ಮನಸ್ಸು ನಾಶವಾಯಿತು ಅಂತಲ್ಲ ಅರ್ಥ. ಮನಸ್ಸು ಅತ್ಯಂತವಾಗಿ ಆ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಚಿತ್ತ ಅನ್ನೋದು ಅಲ್ಲೇ ರವಿಸುತ್ತಿರುವಾಗ ನಂದತಿ ನಂದತಿ ಆನಂದಿತ್ಯೇವ, ಅಲ್ಲಿ ನಿಮ್ಮ ನಿಜ ಸ್ವರೂಪದ ದರ್ಶನ ಯಾವುದರಿಂದ ಆಗುತ್ತೆ? ಅನುಭೂತಿ ಆಗಿಬಿಡುತ್ತದೆ, ಅನುಭವ ಅಲ್ಲ. ಹಾಗಂದ್ಬಿಟ್ಟು ಅವಾಗ ಏನು ಆಗ್ಬಿಡುತ್ತೆ ತಕ್ಷಣ ಅದೆಲ್ಲ ಏನೂ ಆಗತ್ತೆ ಅಂತಲ್ಲ, ನಿರಾಳವಾಗ್ಬಿಡ್ತೀರಿ. ಮಾರನೇ ದಿವಸ ನೀವು ನೋಡಿದ್ರೆ ಹೇಗಿರುತ್ತೆ ಅಂದರೆ, ರಾತ್ರಿಯೆಲ್ಲ ನೀವು ಮಲಗಿಕೊಂಡಿರುವಾಗ ಭೋರ್ಗರಿಯುವಂಥ ಮಳೆ ಬಂದಿತ್ತು ಎಂದಿಟ್ಟುಕೊಳ್ಳಿ. ಮಿಂಚಿನಿಂದ ಗುಡುಗಿನಿಂದ ಆಕಾಶದಲ್ಲಿ ಕಪ್ಪು ಮೋಡದಿಂದ ಹರಿದು ಹೋಗುತ್ತದೆಯೇನೋ ಎಂದು ಆಕಾಶ ಅನ್ನಿಸುವಂತೆ ಧೋ ಎಂದು ಹುರಿಯುತ್ತಿರುವ ಮಳೆ ಬೆಳಗಾಗೆದ್ದು ಬೆಳಗಾಗಿ ನಿಶ್ಚಲ ಆಗ್ಬಿಡುತ್ತೆ, ನಿಂತೋಗ್ಬಿಡುತ್ತೆ. ತಿಳಿಯಾದ ನೀಲಿ ಆಕಾಶದಲ್ಲಿ ಸೂರ್ಯನು ಬಂದಿದ್ದಾನೆ, ಮೇಲೆ ಮಾಡೆಯ ಮೇಲೆ ಹೋಗಿ ನಿಂತು ನಿಲ್ತೀರಾ, ಹೇಗಿರುತ್ತೆ? ಜಗತ್ತನ್ನೆಲ್ಲವನ್ನೂ ಮಳೆ ನೀರಿನಿಂದ ತೊಳೆದಂತೆ ಹೇಗೆ ಶುಭ್ರವಾಗಿ ನಿಮಗೆ ಕಾಣುತ್ತದೋ ಇಡೀ ನಿಮ್ಮ ಬದುಕಿನ ದೃಶ್ಯ ಹಾಗೆ ಕಾಣುತ್ತೆ, ಅಷ್ಟು ನಿರ್ಮಲವಾಗಿ ಕಾಣುತ್ತೆ. ಅದರಿಂದ ಅದರ ಆಧಾರದ ಮೇಲೆ ನೀವು ಮಾಡುವ ಯಾವುದೇ ಕರ್ಮದ ಯಾವುದೇ ಫಲಗಳು ಕೂಡ ಜಗತ್ತೇ ಎದ್ದು ನಿಂತು ನಿಮ್ಮನ್ನ ದೋಷಿ ಎಂದು ಕರೆಯುತ್ತಿದ್ದರು, ನಿಮ್ಮ ಅಂತಃಕರಣದಲ್ಲಿ ಅದಾವುದು ಇರೋದೇ ಇಲ್ಲ, ಹೌದಲ್ವಾ? ಕಾರ್ಯಕಾರಣ ಸಂಬಂಧಗಳಿಂದ ಆಚೆ ನಿಂತಿರುವ ನೀವು ವಿಲಕ್ಷಣವಾಗಿರ್ತೀರಿ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಿಸ್ತರಂಗಂ ಜಲರಾಶಿ ನಿಶ್ಚಲಂ, ಅಂದ್ರೆ ತರಂಗಗಳಿಲ್ಲದೇ ಇರತಕ್ಕಂಥ ಸಮುದ್ರದಂತೆ. ತರಂಗಗಳಿಲ್ಲದೇ ಇರುವ ಸಮುದ್ರದಂತೆ ಅಂದ್ರೆ ಯಾವುದೇ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ಲೋಕವಾಸನೆ, ಶಾಸ್ತ್ರವಾಸನೆ, ದೇಹವಾಸನೆ, ಇದಾವುದು ಆ ಮೂರು ಅಲೆಗಳು ವಾಸನಾ ಅಂದ್ರೆ, ಅಲ್ವಾ? ಏಷಣಾಂತರ್ಯ ಮತ್ತೆ ಷಡ್ಬೀರ್ ಊರ್ಬಿಬಿಂ ನಾಮಸ್ಕೊಳ್ಳ ಹಲ ಶ್ಲೋಕನ, ಆರು ಅಲೆಗಳು ಇಲ್ಲದೇ ಇರತಕ್ಕಂಥ ಅಂತಃಕರಣವನ್ನ ಇಲ್ಲಿ ಶಾಂತ ಸಾಗರಕ್ಕೆ ಹೇಳಿದ್ದಾರೆ. ಪುನಃ ಪುನಃ ಅದೇ ಅದೇ ಹೇಳ್ತಾ ಇದ್ದಾರಲ್ಲ ಗುರುಗಳು ಅಂದ್ರೆ, ಬೇರೆ ಬೇರೆ ಪ್ರಾಕಾರಗಳಲ್ಲಿ ಹೇಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಮ್ಮಲ್ಲಿ ಏಳುತ್ತಿರತಕ್ಕಂಥ ಅಲೆಗಳನ್ನ ತಗ್ಗಿಸಿ ಶಾಂತವಾಗಿರತಕ್ಕಂಥದ್ದು ಇರತಕ್ಕಂಥ ಶಾಂತ ಸಾಗರವನ್ನ ಒಳಗಡೆಯೇ ಜ್ಞಾನಪೂರ್ಣವಾಗಿರತಕ್ಕಂಥ ಆನಂದ ಸಾಗರವನ್ನ ಕಂಡುಕೊಳ್ಳಲಿ ಶಿಷ್ಯರು ಅಂತ ಗುರುಗಳಿಗೆ ಕಾಳಜಿ. ಅದರಿಂದ ಹೇಳ್ತಾ ಇದ್ದಾರೆ, ಎಷ್ಟು ಜನ ಬರೀತಾರೆ ನೋಡಿ, ನಿಸ್ತರಂಗಂ ಜಲರಾಶಿ, ಯಾವಾಗ ತರಂಗಗಳಿಲ್ಲದಂತಹ ಜಲರಾಶಿಯು ನಿಶ್ಚಲವಾಗಿರುತ್ತದೆ, ಶಾಂತವಾಗಿರುತ್ತದೆ, ಚಲಿಸುವುದಿಲ್ಲ, ಅಚಲವಾಗಿರುತ್ತದೆ, ಅದಲ್ವ? ಅಚಲವಾಗಿರುತ್ತದೆ ಅಂದ್ರೆ ಏನರ್ಥ ಹೇಳಿ? ಯು ವಿಲ್ ನಾಟ್ ಬಿ ಡಿಸ್ಟರ್ಬ್ ಬೈ ಎನಿ ಆಫ್ ದಿ ಈವೆಂಟ್ ಆಫ್ ದ ವರ್ಲ್ಡ್, ಈ ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಆಗುವ ಯಾವುದೇ ವಿಚಾರಗಳಿಂದಲೂ ನೀವು ವಿಚಲಿತರಾಗುವುದಿಲ್ಲ, ಹೌದಲ್ವಾ? ಹೌದಲ್ಲ. ಆದಾಗ ನಮ್ಗೆ ಏನಾಗುತ್ತೆ, ಗೊಳೋ ಅಂತ ಅಳ್ತೀವಿ, ಇಲ್ಲ ಯೋ ಅಂತ ಅಟ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಯಾವುದೋ ಅಂದ್ರೆ ಭಯ ಪಡ್ತೀವಿ, ಅದಾದ ಇರೋದಿಲ್ಲ. ಹಾಗಾಗಬೇಕಾದ್ರೆ ಏನಾಗಬೇಕು, ನಿಜವಾಗಲೂ ನಿಜವಾದ ನಿಮಗೂ ನಿಜವಲ್ಲದ ನೀವು ನಿಮ್ಮ ಪ್ರಪಂಚಕ್ಕೂ ಯಾವ ಸಂಬಂಧವೋ ಇರೋದಿಲ್ಲ. ಇದೇ ಅಂತ ನಾವು ಅನ್ಕೊಂಡಿರೋದು ವ್ಯವಹಾರ ದೃಷ್ಟಿಯಿಂದ. ಅದನ್ನು ಬೇರ್ಪಡಿಸಿಕೊಂಡಾಗ ನಾನು ಎನ್ನತಕ್ಕಂಥ ಆ ಬ್ರಹ್ಮ ಭಾವ ಏನಿದೆ ಅದು ಒಳಗಡೆ ಬೇರೂರುತ್ತದೆ, ಹೌದಲ್ವೋ? ನಾವು ಬಾಯಲ್ಲಿ ನೀರೂರಿಸಿಕೊಳ್ಳುತ್ತೇವೆ, ಒಳಗಡೆ ಆತ್ಮದಲ್ಲಿ ಬೇರೂರಿಸಿಕೊಳ್ಳುವುದಿಲ್ಲ, ಹೌದಾ? ಹೊರಗಡೆಯಲ್ಲಿ ಬೆವರಿಸುತ್ತೇವೆ, ಒಳಗಡೆ ನಮಗೆ ಭ್ರಮೆ ಹೋಗೋದಿಲ್ಲ. ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯ, ವ್ಯವಹಾರ ಏನೇ ಇದ್ರೂ ಕೂಡ ನಮ್ಮ ಅದರಿಂದ ನಾವು ಹೇಗಿರಬೇಕು, ನಿಶ್ಚಲವಾಗಿರಬೇಕು ಅಂತ ಅದರ ಅರ್ಥ. ಹಾಗೆ ಇದಾರೆ ಇರಬೇಕು ಮುಂದಕ್ಕೆ, ಹಾಗಿರತಕ್ಕಂತಹ ಆ ಬ್ರಹ್ಮ ಇದೆಯಲ್ಲ. ಆಮೇಲೆ ನಿತ್ಯ ಮುಕ್ತಂ ಅವಿಭಕ್ತ ಮೂರ್ತಿ, ನೋಡಿ, ನಿತ್ಯ ಮುಕ್ತಂ, ನಿತ್ಯ ಸದಾ ಸ್ವತಂತ್ರ. ಸದಾ ಸ್ವತಂತ್ರ ಅಂದ್ರೆ ಯಾವುದರಿಂದ ನೋಡಿ, ನಮ್ಮಲ್ಲಿರುವ ಯಾವ ಯಾವುದು ಭಾವದಿಂದ ನಮಗೆ ಭೇದ ಉಂಟಾಗ್ತಾ ಇದೆಯೋ, ಭೇದ ಜ್ಞಾನ ಇದೆಯೋ, ಯಾವಾಗಲೂ ನಾವು ಬೇರೆ ಬೇರೆ ಕಾಣ್ತಾ ಇದ್ದೇವೋ ಅದರಿಂದ ಮುಕ್ತನಾಗೋದು, ಹೌದಾ? ಎಲ್ಲರೂ ಸೇರಿರುವಾಗ ನಾವೆಲ್ಲ ಅನ್ಕೋತೀವಿ ನಾವೆಲ್ಲರೂ ಒಂದೇ, ಹೌದಲ್ವಾ? ನಾವೆಲ್ಲರೂ ಒಂದೇ ಅನ್ನೋದು ಪ್ರಸಾದ ದೃಷ್ಟಿಯಿಂದ. ಯಾವ ಪ್ರಸಾದ ದೃಷ್ಟಿಯಿಂದ? ಬುದ್ಧಿ ಪ್ರಸಾದ ದೃಷ್ಟಿಯಿಂದ ಅಲ್ಲ, ಬಕ್ಕಿಟ್ಟಿನ ಪ್ರಸಾದ ದೃಷ್ಟಿಯಿಂದ. ನಾವೆಲ್ಲ ಎಲ್ರಿಗೂ ಕೊಡ್ರಿ, ಅವ್ರಿಗೆ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ಎಲ್ಲ ಹೇಳ್ತಾ ಇದ್ದೀವಿ, ಹೌದಾ? ಆದರೆ
ಜ್ಞಾನ ದೃಷ್ಟಿಯಿಂದ ಪ್ರಸಾದ ಬುದ್ಧಿ ಅದನ್ನು ಏನಿರುತ್ತೆ ಹೇಳಿ? ಹೊರಗೆ ಇರತಕ್ಕಂಥ ತೊಗಲು, ತೊಗಲಿನ ಬಣ್ಣ, ಹೊದಲು, ಅದರ ಬಗ್ಗೆ ಆಕರ್ಷಣೆ ವಿಕರ್ಷಣೆಗಳು ಅದೆಲ್ಲವೂ ತದನಂತರ ಆಗಬೇಕೇ ಹೊರತು ಮೊದಲೇ ಆಗ್ಬಿಡ್ಬಾರ್ದು. ಮೊದಲೇ ಆದಾಗ ನಮಗೆ ಆತ್ಮದೃಷ್ಟಿಯಿಂದ ನಾವು ಅದನ್ನು ನೋಡೋದೇ ಇಲ್ಲ, ಆಗ ನಮಗೆ ತರತಮ ಭಾವ ಇರುತ್ತೆ. ಅದರಿಂದ ನಾವು ನಿತ್ಯ ಮುಕ್ತರಲ್ಲ ನೋಡಿ, ಹೌದಾ? ಮುಕ್ತ ಮತ್ತು ನಿತ್ಯ, ನಿತ್ಯ ಅಂದರೆ ಸದಾ, ಮುಕ್ತ ಅಂದರೆ ಸ್ವತಂತ್ರವಾಗಿರೋದು, ಅಲ್ಲ? ಸ್ವತಂತ್ರವಾಗಿರುವುದು ಅಂತ ಅರ್ಥ ಏನು? ನಮಗೆ ಹೊರಗಡೆ ಬದುಕಿನಲ್ಲಿ ಬೇಕಾದಷ್ಟು ಉಪಾಯಗಳು ಗೊತ್ತು, ತಂತ್ರ ಬದುಕುವ ತಂತ್ರ ಗೊತ್ತು, ಹೌದಲ್ವಾ? ಏನಾರು ಮಾಡ್ತಾನೆ ಬದುಕು, ಅಲ್ವಾ? ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮನುಷ್ಯನಾದವನು ಬೇಕಾದಷ್ಟು ತಂತ್ರಗಳನ್ನು ಮಾಡ್ತಾನೆ, ಹೌದಲ್ವಾ? ಬೇಕಾದ ಭಿಕ್ಷೆಗಳನ್ನು ಬೇಡ್ತಾನೆ, ಬೆಂಕಿ ಮಧ್ಯೆ ನಿಂತ್ಕೊಂಡು ದುಡ್ಡು ಕೇಳ್ತಾನೆ, ನಾಲ್ಗೆಗೆ ಮಳೆ ಚುಚ್ಕೊಂಡು ಕೇಳ್ತಾನೆ, ಹೌದಲ್ವಾ? ಉದರ ನಿಮಿತ್ತಂ ಬಹುಕೃತ ವೇಷಂ, ನೋಡಿ, ಬಹುಕೃತ ವೇಷಂ. ಇದು ಉದರ ನಿಮಿತ್ತ ಅಲ್ಲ, ಉದರ ನಿಮಿತ್ತವಾಗಿರೋದಲ್ಲ, ನನ್ನ ನಿಮಿತ್ತವಾಗಿ ನಾನು ನನ್ನನ್ನೇ ನಾನೇ ಕಂಡುಕೊಳ್ಳುವುದಕ್ಕೆ ಇನ್ನೊಂದರ ಆಸರೆಯೋ ಆಶ್ರಯವೋ ಯಾವುದೂ ಬೇಕಾಗಿರುವುದಿಲ್ಲ, ಪರಿಶ್ರಮವೋ ಏನೂ ಇರುವುದಿಲ್ಲ. ಯಾಕೆ? ಇದು ನಿರತಿಶಯ ಸುಖದ ವಿಚಾರ, ಅತಿಶಯ ಸುಖದ್ದಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯ ಮುಕ್ತಂ. ಅದು ಯಾವಾಗ ಬರುತ್ತೆ ನಮಗೆ? ಬ್ರಹ್ಮಭಾವದಿಂದಲೇ ಬರೋ, ಹೌದಾ? ಎಲ್ಲರೂ ಒಂದೇ ಅಂತ ತಿಳ್ಕೊಂಡ್ರೆ ಆಗತ್ತೋ? ಎಲ್ಲರೂ ಒಂದೇ ಅಂತ ತಿಳ್ಕೊಳ್ತೇ ಇದ್ರೆ ಆಗತ್ತೋ? ಆಗಲ್ಲ. ಎರಡನ್ನೂ ವ್ಯವಹಾರ ದೃಷ್ಟಿಯಿಂದಲೇ ಉತ್ತರ ಕೊಡ್ತಾ ಇರೋದು ನೀವು, ಹೌದಾ? ಅದಲ್ಲ, ತಿಳ್ಕೊಳ್ಳಿ. ಹಾಗಾದ ಅರ್ಥ ಏನು? ನಮಗೆ ವ್ಯವಹಾರದಲ್ಲಿ ತರತಮ ಭಾವ ಇರೋದು ಹೇಗೆ ನಿಜ ಎಂದು ಕಾಣಿಸುತ್ತಿದೆಯೋ, ನಿಜವಾಗಿಯೂ ತರತಮ ಇಲ್ಲ ಅನ್ನುವ ಜ್ಞಾನದಿಂದ ನಮಗೆ ಬ್ರಹ್ಮಭಾವ ಬರುತ್ತದೆ, ಅದೇ ಇಲ್ವಾ? ಇದಕ್ಕೆ ಹಿಂದೆ ನಿಮ್ಗೆ ಒಂದು ಉದಾಹರಣೆ ಹೇಳಿದ್ದೆ. ಹೀಗೆ ಪ್ರವಚನ ಮಾಡೋದು ತುಂಬಾ ವರ್ಷದಿಂದ ಕೇಳ್ತಾ ಇದ್ರು ಒಬ್ರು, ಯಾರಲ್ಲಿ ಎಲ್ಲರೂ ಒಂದಾಗಿ ನೋಡಬೇಕು, ಒಂದೇ ಥರ ನೋಡಬೇಕು, ಎಲ್ಲರೂ ಸಮಾನರು ಅಂತ ಹೇಳ್ತಾ ಇದ್ರು. ಅದು ಹೇಳ್ತಾ ಇರುವಾಗಲೇ ಅವ್ರ ಮನೆಗೆ ಒಂದು ದಿವಸ ಒಬ್ರು ಸ್ವಾಮಿಗಳನ್ನ ಕರೆಸಿದ್ರು, ಸ್ವಾಮಿಗಳನ್ನ ಪಾದಪೂಜೆಗೆ ಕಳಿಸಿದ್ರು. ಕರೆಸಿದಾರೆ, ಒಳಗಡೆ ಅಡಿಗೆ ಆಗ್ತಾ ಇದೆ, ಇನ್ನೂ ಸ್ವಾಮಿಗಳಿಗೆ ಊಟ ಎಲ್ಲ ಹಾಕಿಲ್ಲ, ಅವ್ರ ಜೊತೆ ಬಂದಿರೋರು ಮಠದಿಂದ ಬಂದಿರೋ ಊಟ ಹಾಕಿಲ್ಲ. ಆಚೆ ಕಡೆ ಒಬ್ಬ ಭಿಕ್ಷುಕ ಬಂದ, ಅಮ್ಮ ತಾಯಿ ನಮ್ಮ ಹೊಟ್ಟೆ ಹಸಿತಾ ಇದೆ, ಏನಾರು ಅನ್ನ ಹಾಕಿ ಇಂದ. ಆಗ ಈ ಗೃಹಸ್ಥನಿಗೆ, ಯಾರಿದನ್ನ ಮಾಡ್ತಾ ಇದ್ದಾನೆ ಅವನಿಗೆ, ತರತಮ ಭಾವ ನೋಡಿ. ಈಗ ಸ್ವಾಮಿಗಳು ಇಲ್ಲಿ ಕೂತಿದ್ದಾರೆ, ಇನ್ನೂ ಪಾದ ಪೂಜೆ ಆಗಿಲ್ಲ, ಇನ್ನೂ ಅಡಿಗೆ ಆಗಿ ಎಲ್ರಿಗೂ ಬಡಿಸ್ಬೇಕು, ಅವನಾಗ್ಲೇ ಅನ್ನ ಹಾಕಿಂದ ಬಂದ್ಯಾನೆ. ನಾನಿವಾಗ ಇಬ್ಬರನ್ನು ಒಂದೇ ಥರ ನೋಡೋದು ಹೇಗೆ? ಪಾದ ಪೂಜೆಗೆ ಕೂಡಿಸಿರತಕ್ಕಂಥ ಸ್ವಾಮಿನೂ, ಅನ್ನ ಕೇಳಿಕೊಂಡು ಬಂದಿರುವ, ಅನ್ನಕ್ಕಾಗಿ ಭಿಕ್ಷೆಯನ್ನು ಬೇಡುತ್ತಿರುವ ಭಿಕ್ಷುಕನನ್ನ ಸಮನಾಗಿ ಕಾಣುವುದು ಎಂದರೇನು? ತಳಮಳ ಬಂದ್ಬಿಡ್ತು ಈ ಗೃಹಸ್ಥನಿಗೆ. ಯಾಕೆಂದ್ರೆ ಪ್ರವಚನ ಕೇಳಿದ್ವಿ, ಯಾರಲ್ಲಿ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಹೇಳ್ಬಿಟ್ಟಿದ್ದಾನೆ ಯಾರೋ ನಂತರದವನು ಕೆಟ್ಟದಾಗಿ. ಆಮೇಲೆ ಏನ್ ಮಾಡಿದ್ರು, ಯೋಚನೆ ಬಂದ್ಬಿಡ್ತು, ಇವಾಗ ಈ ಸ್ವಾಮಿಗಳನ್ನ ಕರ್ಕೊಂಡೋಗಿ ಆಚೆ ಕಡೆ ಭಿಕ್ಷಕನ ಎದುರು ಪಕ್ಕದಲ್ಲಿ ನಿಲ್ಲಿಸಿ ಪಾದ ಪೂಜೆ ಮಾಡೋದ, ಅಥವಾ ಆ ಭಿಕ್ಷಕನ ಕರ್ಕೊಂಡು ಇವ್ರ ಮಗ್ಗಲಲ್ಲಿ ಕೂಡ ಊಟ ಹಾಕದ? ತುಂಬಾ ದುಃಖ ಆಗೋಯ್ತು, ನಾನು ತಪ್ಪು ತಿಳ್ಕೊಂಬಿಟ್ನ ಅಥವಾ ನಮ್ಮ ಗುರುಗಳೇ ಸರಿ ಇಲ್ವಾ ಅಂತ. ಆವಾಗ ಆವಾಗ ಆ ಗುರುಗಳಿಲ್ಲ, ಈ ಸ್ವಾಮಿಗಳು ಪಾದ ಪೂಜೆ ಮಾಡ್ಬೇಕಲ್ಲ. ಆವಾಗ ಅವ್ರ ಸೋದ್ರ ಮಾವ ಬಂದಿದ್ರಲ್ಲಿಗೆ, ಮಾವನ ಹತ್ರ ಹೋದ ರೂಮಲ್ಲಿ ಮಾವನ ಜಿಜ್ಞಾಸೆ ಬಂದ್ಬಿಟ್ಟಿದೆ, ಏನ್ ಮಾಡೋದು ಈಗ ನೋಡಿ, ಅವನು ರಾಜಕಡೆ ಭಿಕ್ಷಕ, ಇಲ್ಲಿ ಗುರುಗಳು, ಇಬ್ಬರನ್ನು ಸಮಾನವಾಗಿ ನಾನು ಹೇಗೆ ನನ್ನ ಕರ್ಮದಿಂದ ಕ್ರಿಯೆಯಿಂದ ಕಾಣತಕ್ಕದ್ದು, ನಂಗೆ ಸಂಶಯ ಬಂದಿದೆ ಹೇಳಿ. ಆಗ ಸೋದರ ಮಾವ ಹೇಳಿದ್ರು, ಮಗು ಒಂದು ತಿಳ್ಕೊ, ಈಗ ಸ್ವಾಮಿಗಳಿಗೆ ನೀನು ಅನ್ನ ಹಾಕುವುದರಿಂದ ಅವ್ರಿಗೇನಾಗಬೇಕಾದಿಲ್ಲ, ಅನ್ನಕ್ಕಾಗಿ ಬಂದವರಲ್ಲ ಅವರು, ಅವ್ರು ಬಂದಿರೋದು ಪಾದ ಪೂಜೆಗೆ ಮತ್ತು ಮಠಕ್ಕೆ ಕಾಣಿಕೆ. ಮಠಕ್ಕೆ ನೀನು ಕಾಣಿಕೆ ಕೊಟ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಶಿಷ್ಯರಿಗೆಲ್ಲ ಊಟ ಹಾಕಿ ಕಳಿಸಿ ನಂಗೆ ಬೇರೆ ಕೆಲಸ ಇದೆ ಅಂತ ಹೊಟ್ಟೆ ಹೋಗ್ತಾರೆ. ಇನ್ನೂ ನೀನು ಮಠದ್ದು ನೋಡಿದ ಮಾಡೋದ್ರಿಂದ ಬಲವಂತ ಮಾಡಿದ್ರೆ ಪ್ರಸಾದ ಅಂತ ಊಟ ಕೂತ್ಕೋತಾರೆ. ಊಟ ಅವರಿಗೆ ಮುಖ್ಯ ಅಲ್ಲ, ಹೌದಾ? ಹಾಗೆಯೇ ಹೊರಗಡೆ ನಿಂತಿಯಲ್ಲ ಭಿಕ್ಷುಕ, ಅವನಿಗೆ ನೀನು ಕಾಲು ತೊಳೆದು ಅದಕ್ಕೆಲ್ಲ ಇಟ್ಟು ಹೀಗೆಲ್ಲ ಅಂದ್ಕೊಂಡು ಮಾಡೋಕ್ಕೋದ್ರೆ ಅವನಿಗೆ ಅವನಿಗದು ಬೇಕಿಲ್ಲ. ಈ ನಾನು ಇಂಟ್ರೆಸ್ಟೆಡ್, ನೀವು ಅವನಿಗೆ ಪೂಜೆ ಪಾದ ಪೂಜೆ ಮಾಡೋವನಿಗೆ ಬೇಕಿಲ್ಲ, ಅವನಿಗೆ ಬೇಕಾಗಿರೋದು ಹೊಟ್ಟೆ ಪೂಜೆ, ಇವರಿಗೆ ಬೇಕಾಗಿರೋದು ಪಾದ ಪೂಜೆ, ಹೌದಲ್ವಾ? ಯಾರ್ಯಾರಿಗೆ ಯಾವಾಗ ಏನು ಬೇಕು ಅಂತ ತಿಳಿದು ನೀನು ಮಾಡುವುದೇ ಸಮತ್ವದ ಆಚರಣೆ, ಸದಾಚರಣೆ. ಅವನಿಗೆ ಈ ಅಡುಗೆ ಬೇರೆಯವ್ರು ಬಡಿಸದೇ ಇದ್ರೇನಂತ, ಅನ್ನ ಆಗಿದೆಯಲ್ಲ ಅವನಿಗೆ ಅನ್ನ ಹಾಕಿ, ಹೊಟ್ಟೆ ಶುದ್ಧಿ, ಊಟ ಮಾಡ್ಕೊಂಡು ಹೋಗ್ತಾನೆ, ಹೌದಲ್ವಾ? ಸ್ವಾಮಿಗಳಿಗೆ ಬೇಕಾಗಿರೋದೇನೋ ಏನೋ ಸದ್ಯ ಇಷ್ಟ ತನಕ ಪಾದ ಪೂಜೆ ಅದು ಇದು ಗುರುಸ್ತುತಿ ಎಲ್ಲ ಮಾಡ್ತಾ ಇದ್ದಾರೆ, ಸದ್ಯ ನಮ್ಗೆ ಬಿಟ್ಟರೆ ಸಾಕು ಅಂತ ಅವರು ಯಾರೋ ಸ್ವಾಮಿಗಳು ಹಾಯ ಮಠದಲ್ಲಿರೋ ಹಿಡ್ಕೊಂಬಂದು ಕಾಲಿಟ್ಕೊಂಡು ತೋರಿಸ್ಬಿಟ್ರೆ ಹಿಂಸ. ಅವ್ರಿಗೆ ಪಾದ ಪೂಜೆ ಆದ ತಕ್ಷಣ ನಮ್ಗೆ ಅಪ್ಪಣೆ ಕೊಡಿ, ನಾವು ಹೊರಡಲ್ಲ, ನಿಮ್ಗೆಲ್ಲರೂ ಒಳ್ಳೆದಾಗಲಿ, ಬೇಗ ಬೇಗ 10 ನಿಮಿಷ ಮಾತಾಗ್ಬಿಟ್ಟು ಹೊರಡಕ್ಕೆ ನುಡ್ತಿರ್ತಾರೆ. ಅವ್ರಿಗೆ ಊಟದ ಮುಖ್ಯ ಅಲ್ಲ, ಹೌದಾ? ಆದ್ರೆ ಅವ್ನಿಗೆ ಊಟನೇ ಮುಖ್ಯ. ಹಾಗಾದ್ರೆ ಅವನ ಹೊಟ್ಟೆ ಪೂಜೆಯು ಇವರ ಪಾದ ಪೂಜೆಯು ಏಕವಾಗುವುದೆಲ್ಲಿ? ನಮ್ಮಲ್ಲಿರುವ ಭಾವದಲ್ಲಿ ಇರುವ ಜ್ಞಾನ ಏನಿದೆ, ಅಭೇದ ಜ್ಞಾನ, ನನ್ನ ಭಾವದಲ್ಲಿರುವ ಅಭೇದ ಜ್ಞಾನ.
ಅವನಿಗೆ ಬೇಕಾದದ್ದನ್ನು ಅವನಿಗೆ, ಇವರಿಗೆ ಬೇಕಾದದ್ದು ಇವರಿಗೆ ಕೊಡತಕ್ಕಂಥದ್ದು ತರತಮವಿಲ್ಲದೆ ಮಾಡೋದು. ಇಲ್ಲಿ ಹಿಂಸೆ ಆಗುತ್ತೆ ಜಗತ್ತಿಲ್ಲ. ಅದನ್ನ ಕೃಷ್ಣೇನ್ ಕಡ್ದ, ಯೋಗ ಕರ್ಮಸು ಕೌಶಲಂ, ಕುಶಲದಿಂದ ಕರ್ಮವನ್ನು ಮಾಡೋ ಅಂತ ಹೇಳ್ದ. ಹೌದಾ? ಅದರಂತೆ ಇಲ್ಲಿ ನಿತ್ಯ ಮುಕ್ತ, ನೀವು ಸಂಸಾರಸ್ಥರಾಗಿದ್ದರೂ ಕೂಡ ಸ್ವತಂತ್ರವಾಗಿ ಮುಕ್ತವಾಗಿ ಇರಿ. ಹೌದಲ್ವಾ? ಬಿ ಫ್ರೀ ಇನ್ ಯುವರ್ ಮೈಂಡ್. ಇದು ಯಾವುದೇ ಬೈಂಡಿಂಗ್ ಇದೆಯಲ್ಲ, ನಾನು ಅದು ಇದು ಹಾಗೆ ಹೀಗೆ ಹೀಗಾಗ್ಬಿಡ್ತೀನಿ ಹಾಗಾಗ್ಬಿಡ್ತೀನಿ, ಇದು ಸಾಲದು ಇದು ಸಾಲ ಇದು ಬೇಕಾಗಿದೆ ಹಾಗಿದೆ, ಎಲ್ಲರನ್ನೂ ಉದ್ಧಾರ ಮಾಡ್ಬಿಡ್ತೀನಿ, ಇನ್ನೊಂದಷ್ಟು ಕೋಟಿ ಇಟ್ಬಿಡ್ತೀನಿ, ಅಥವಾ ಇನ್ನೊಂದು ಎಲ್ಲರಿಗೂ ಬುದ್ಧವಾದ ಹೇಳ್ಬಿಡ್ತೀನಿ, ಎಲ್ಲರನ್ನೂ ಉದ್ಧಾರ ಮಾಡ್ಬಿಡ್ತೀನಿ, ನಾನೇ ಮೊದಲು ಸ್ವರ್ಗಕ್ಕೆ ಹೋಗಿ ಇವರಿಗೆಲ್ಲ ಟಿಕೆಟ್ ಮೊದಲೇ ತೊಗೊಂಡು ಇವರಿಗೆ ಬ್ಲಾಕಲ್ಲಿ ಮಾರ್ತೀನಿ, ಅದೆಲ್ಲ ಏನು ತಲೆ ಅಟ್ಟೆ ಇಟ್ಕೋಬೇಡ ಅಂತಾರೆ. ಯಾಕೆ ಅದರಲ್ಲೂ ನಿತ್ಯ ಮುಕ್ತ, ಪ್ರತಿನಿತ್ಯವೂ ಕೂಡ ಏನಂತ ಯಾವ್ದಿರಬೇಕು, ಏನೇನನ್ನ ನಾನು ನಿತ್ಯ ಇದೆಲ್ಲವೂ ಶಾಶ್ವತ ಅಂತ ತಿಳ್ಕೊಂಡಿದ್ದೇನೋ ಅದೆಲ್ಲವೂ ಅನಿತ್ಯವಾದದ್ದು, ಅದೆಲ್ಲವೂ ಅನಾತ್ಮವಾದದ್ದು ಎಂಬ ನಿತ್ಯ ಜ್ಞಾನವೇ ನಿತ್ಯ ಮುಕ್ತ ಭಾವ. ನಿತ್ಯವಾಗಿ ಮುಕ್ತವಾಗಿರಬೇಕು. ಮುಕ್ತವಾಗಿರೋದು ಏನರ್ಥ? ಅಂತಃಕರಣದಲ್ಲಿ ಭಗವಂತನ ವಿಚಾರದಲ್ಲಿ ಯಾವುದೇ ಸಂಶಯ ಬೇಡ, ಮುಕ್ತವಾಗಿರೋ. ಅದಲ್ಲೂ ಯಾಕಿರ್ಬೇಕು? ನಿಸ್ತರಂಗಂ ಜಲರಾಶಿ ನಿಶ್ಚಲಂ. ನಿಸ್ತರಂಗಂ, ತರಂಗ ಇಲ್ಲ. ಯಾಕೆ? ಈ ಜಗತ್ತನ್ನು ನೋಡಿದಾಗ ತರಂಗ ಸ್ವಭಾವ, ಸ್ವಾಭಾವಿಕವಾಗಿ ಮನುಷ್ಯನಿಗೆ ಆಸೆ ಇದೆ, ದ್ರೋಹ ಇದಿದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸಹ ಎಂಬ ಅರಗಳು ಹೇಳ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಮಹತ್ವ ಇಲ್ಲ. ಬರುವುದು ಯಾವ್ಯಾವುದಿದೆಯೋ ಅದು ಹೋಗುತ್ತದೆ, ಹೋಗುವುದು ಯಾವಾಗ ಯಾವುದಿದೆಯೋ ಅದು ಮತ್ತೆ ಬರುವುದಕ್ಕೋಸ್ಕರವಾಗಿಯೇ ಹೋಗಿರುತ್ತದೆ ಅಲ್ವಾ? ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಉಂಡ ಬೀಗ ಮತ್ತೆ ಬರ್ತಾನೆ ಇಲ್ವೋ? ಆ ಥರ ಅದು ಬೀಗಿರ್ತಾರೆ. ಬೀಗಿರ್ತಾರೆ ಅಂದರೆ ಬೀಗಿರಲ್ಲ, ಬೈಬೇಕಾಗಿಲ್ಲ, ಎಲ್ಲರೂ ಆಗಿರ್ತಾರೆ ಅಂತಲ್ಲ. ಅಂದರೆ ಅವನು ನಾನು ನಾನು ಎಂದು ಬೀಗುತ್ತಿರುವ ಭಾವ ಅಂತ ಅರ್ಥ. ಬೀಗರು ಅಂದರೆ ನಾನು ನಾನು ಅಂತ ದೇಹ ಭಾವದಲ್ಲೇ ಇದರಲ್ಲಿರುವ ಸುಖವನ್ನೇ ಉಂಡು 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 ಬೀಗುತ್ತಿದ್ದೇವೆ ನಾವು. ಹೌದಲ್ವಾ? ಫಲಭರಿತ ಮರವು ಕೂಡ ಬಾಗುತ್ತದೆ, ಬೀಗುವುದಿಲ್ಲ. ಮನುಷ್ಯನಾದವನು ಜ್ಞಾನ ಭಾರದಿಂದ ತಾನು ಬಾಗಬೇಕು, ವಿನಯ ಆಗಬೇಕು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ. ನಿಜವಾದ ಬ್ರಾಹ್ಮಣ ಯಾವನು ಅಂದರೆ ಬರೀ ವಿದ್ಯೆ ಅಲ್ಲ, ವಿನಯ ಇರಬೇಕು. ವಿನಯ ವಿದ್ಯೆ ಎರಡೂ ಸೇರಿ ಸಂಪನ್ನನಾದ ಬ್ರಾಹ್ಮಣ ಇದಾನಲ್ಲ, ಅವನನ್ನೂ ಬೇರೆ ಎಲ್ಲ ಪ್ರಾಣಿಗಳನ್ನು ಸಮನಾಗಿ ನೋಡತಕ್ಕಂಥ ಯಾರಿದಾನೋ ಅವನು ನಿಜವಾದ ಜ್ಞಾನಿ, ಪಂಡಿತ, ಸಮದರ್ಶಿನ. ಹಾಗೆ ಅವಾಗ ಏನಾಗಿರುತ್ತೆ? ನಿತ್ಯ ಮುಕ್ತ. ಆ ಪರಬ್ರಹ್ಮ ವಸ್ತು ಇದೆಯಲ್ಲ, ಆ ತತ್ವ ಇದೆಯಲ್ಲ, ತತ್ವ ಯಾವಾಗಲೂ ಮುಕ್ತವಾಗಿರೋದು, ಅಪ್ಲಿಕಬಲ್ ಟು ಆಲ್ ಇನ್ ಆಲ್ ಟೈಮ್ಸ್ ಆಲ್ವೇಸ್ ಇನ್ ಆಲ್ ಇದು ಅಲ್ವಾ? ಕಾಲತಃ ದೇಶತಃ ಅದು ಅಪರಿಚ್ಛಿನ್ನವಾಗಿದೆ. ಅದರಿಂದ ಎಲ್ಲ ಕಾಲದಲ್ಲೂ ಯಾವಾಗಲೂ ಎಲ್ಲರಿಗೂ ಮುಕ್ತವಾಗಿ ಹೊಂದುವಂಥವ್ದು ಯಾವುದೋ ಅದು ಪರಬ್ರಹ್ಮ ತತ್ವ. ಹೌದಾ? ಅದರಿಂದ ಅದು ನಿತ್ಯ ಮುಕ್ತ. ಆಮೇಲೆ ಅವಿಭಕ್ತ ಮೂರ್ತಿ, ಅವಿಭಕ್ತ ಮೂರ್ತಿ ನೋಡಿ, ಅವಿಭಕ್ತ ಮೂರ್ತಿ ಅಂದ್ರೆ ಏನರ್ಥ? ನಮ್ಗೆ ಏನೇನೆಲ್ಲ ವಿಭಕ್ತ ಬೇರೆ ಬೇರೆ ಕಾಣ್ತಾ ಇದೆಯೋ, ವಿಂಗಡಣೆ ಕಾಣ್ತಾ ಇದೆಯೋ, ಅದರಲ್ಲಿ ಇಂಗಿತವಾಗಿ ಒಳಗಡೆ ತುಂಬಿ ಒಳಗೂ ಹೊರಗೂ ಏಕವಾಗಿರುವುದು ಅವಿಭಕ್ತ. ಹೌದಲ್ವ? ವಿಭಜನೆ ಇಲ್ಲದೆ ಇರೋದು. ಎಲ್ಲ ನಮ್ಮಲ್ಲಿ ಎಲ್ಲರಲ್ಲೂ ಚೈತನ್ಯ ಇದೆಯಲ್ಲ, ಇದೇ ಇಲ್ವಾ? ಯಾರಲ್ಲಾರು ಇಲ್ಲ ಅಂದ್ರೆ ಹೇಳಿ ನೋಡೋಣ ಅಲ್ವಾ? ಆ ಚೈತನ್ಯವು ಇಲ್ಲಿ ಇವ್ರಿಗೆ ಬೇರೆ ಅವ್ರಿಗೆ ಬೇರೆ, ಇದು ಗಂಡು ಚೈತನ್ಯ, ಅದು ಹೆಣ್ಣು ಚೈತನ್ಯ, ಅದು ವಯಸ್ಸಾದ ಚೈತನ್ಯ, ಇದು ವಯಸ್ಸಾಗಬೇಕಾದ ಚೈತನ್ಯ ಅಂತಿರುತ್ತ ಇಲ್ಲ ಅಲ್ವಾ? ಅಲ್ಲಿ ಯಾವುದರಲ್ಲೂ ವಿಭಕ್ತಿ ಇಲ್ಲ, ಏಕವಾಗಿದೆ. ಅದರಲ್ಲೂ ಏಕಂ ಏಮಮ್ಮ ದ್ವಯಂ ಬ್ರಹ್ಮ. ಅದರಿಂದ ಹೇಳ್ತಾ ಇದ್ದಾರೆ ಮೂರ್ತ ರೂಪದಲ್ಲಿ ಅಂದ್ರೆ ಎಷ್ಟು ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ನೀವು ಏನೇನು ಭೇದವನ್ನು ಕಾಣುತ್ತಿದ್ದೀರೋ ಆ ಭೇದಗಳಲ್ಲೆಲ್ಲ ಪ್ರತಿಷ್ಠಾನವಾಗಿ ಅಧಿಷ್ಠಾನವಾಗಿ ಯಾವುದು ಏಕವಾಗಿ ಇದೆಯೋ ಅದು ಮೂರ್ತಿ. ರೂಪ ರೂಪ ಮೂರ್ತಿ ಅಂದ್ರೆ ರೂಪ ಅದಲ್ವಾ? ಆ ಪರಬ್ರಹ್ಮ ಸ್ವರೂಪವು ಬ್ರಹ್ಮಾಂಡವಾಗಿ ಅನೇಕವಾಗಿ ಬ್ರಹ್ಮಾಂಡದಲ್ಲಿ ಅನೇಕವಾಗಿ ಕಾಣುತ್ತಿರುವುದು ಯಾವುದಿದೆಯೋ ಅದು ಏಕವಾಗಿರುವ ಬ್ರಹ್ಮವೇ ಆಗಿದೆ, ಆ ತತ್ವವೇ ಆಗಿದೆ. ಆ ತತ್ವದ ಕಾರಣದಿಂದಲೇ ಇದಾಗಿದೆ. ಮೊನ್ನೆ ತಾನೇ ಉದಾಹರಣೆ ಕೊಟ್ಟೆ, ಸಾವಿರ ಕ್ಯಾಂಡಲ್ಲು, ಬಣ್ಣ ಬಣ್ಣದ ಕ್ಯಾಂಡಲ್ಲು, ಹೌದಲ್ವ? ದಪ್ಪದು ಚಿಕ್ಕದು ಕುಳ್ಳುದು ಎಲ್ಲವೂ ನಾವು ನಾಮರೂಪಗಳಿಂದ ಬೇರೆ ಬೇರೆ ಇದೆ. ಹೌದಾ? ಯಾವುದೋ ಒಂದು ಕ್ಯಾಂಡಲಿಂದ ಅದನ್ನೆಲ್ಲ ಹಚ್ಕೊಂಡು ಬರ್ತೀವಿ ಅಲ್ವಾ? ಮೊದಲು ಹಚ್ಚಿದ ಕ್ಯಾಂಡಲ್ಲು ಆಗಿರೋ ಕ್ಯಾಂಡಲ್ಲು ಅದರಲ್ಲಿ ಇಟ್ಟುಬಿಟ್ರೆ ಯಾವ ಕ್ಯಾಂಡಲ್ ಇದೆ ಯಾವ್ದು ಹಚ್ಚಲಿ ಗೊತ್ತಿಲ್ಲ. ಎಲ್ಲ ಕ್ಯಾಂಡಲ್ಲು ಬರ್ತಕ್ಕಂಥ ಬೆಳಕು ಮಾತ್ರ ಏಕವೇ ಆಗಿರುತ್ತದೆ. ಒಂದು ದೊಡ್ಡದಾಗಿ ಬೆಳಕಾಗಿ ಕಾಣ್ಬೋದು, ಚಿಕ್ಕದಾಗಿ ಕಾಣ್ಬೋದು, ಆದರೆ ಬೆಳಕಿನಲ್ಲಿ ವ್ಯತ್ಯಾಸ ಇಲ್ಲ. ಹೌದಾ? ಬೆಳಕಿನ ಪ್ರಮಾಣದಲ್ಲಿ ಕಾಣಿಸಿಕೆಯಲ್ಲಿ ನಿಮಗೆ ಕಾಣ್ಬೋದು. ಅದರಿಂದ ಇದು ಕ್ವಾಲಿಟಿ ಥಿಯರಿ. ಅದರಿಂದ ಎಲ್ಲರಲ್ಲಿಯೂ ಯಾವಾಗಲೂ ನಾವು ಕಾಣಬೇಕಾದದ್ದು ಆ ಪರಬ್ರಹ್ಮ ವಸ್ತುವನ್ನೇ. ಅದು ಅವಿಭಕ್ತವಾಗಿದೆ, ಅದು ಏಕವಾಗಿದೆ, ಅದು ಮೂರ್ತ ರೂಪದಲ್ಲಿದೆ, ಕಾಣ್ತಾ ಇದೆ.
ಅಂತ ಅರ್ಥ ಏನು? ಈ ಜಗತ್ತಿನಲ್ಲಿ ನೀವು ಕಾಣುವ ಜಗತ್ತಿನಲ್ಲೇ ನೀವು ಅದರ ಹಿಂದೆ ಹೋದರೆ ಕಾಣಬೇಕಾದ ಏಕವಾಗಿರುವ ತತ್ವವು ಪರತತ್ವವೇ ಆಗಿದೆ. ಪರತತ್ವದ ಕಾರಣದಿಂದಲೇ ಈ ಅಪರಾ ಪ್ರಕೃತಿ ಪರಾ ಪ್ರಕೃತಿ ಇದೆರಡಕ್ಕೂ ಭಿನ್ನವಾಗಿರುವ, ಇದಕ್ಕೂ ಬೇರೆಯಾಗಿ ಪ್ರತ್ಯೇಕವಾಗಿರುವ ನಾನು ಏನಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ? ಅಪರಾ ಪ್ರಕೃತಿ ಪರಾ ಪ್ರಕೃತಿ ಅದೆರಡನ್ನು ಬಿಟ್ಟು ವಿಲಕ್ಷಣವಾಗಿರುವ ನಾನು ಅಂತಾನೆ. ಹೌದಾ? ಅಂದ್ರೆ ಬೇರೆ ಬೇರೆಯಾಗಿ ಕಾಣುತ್ತಿರುವ ಎಲ್ಲರಲ್ಲೂ ಇರುವನು ನಾನೇ, ಆದರೆ ಕಾಣುತ್ತಿರುವುದು ಅಂತ ನೀವೇನು ಹೇಳ್ತಿದ್ರಿ, ಅದರಲ್ಲಿ ಇರತಕ್ಕಂಥ ಪ್ರತ್ಯೇಕತವಾದ ನಾಮರೂಪಗಳಿಂದ ಕೂಡಿದೆ ಹೊರತು ಆ ನಾಮರೂಪಗಳನ್ನು ತೆಗೆದು ಬಿಟ್ಟರೆ ಅದರ ಹಿಂದೆ ಇರತಕ್ಕಂಥ ಅಧಿಷ್ಠಾನವಾಗಿರತಕ್ಕಂಥ ಬ್ರಹ್ಮತತ್ವವು ಒಂದೇ. ಆ ಒಂದೇ ಆಗಿರುವ ಬ್ರಹ್ಮತತ್ವ ಇದೆಯಲ್ಲ, ಬ್ರಹ್ಮತತ್ವಮಸಿ ಭಾವಯಾತ್ಮನಿ, ಆ ಬ್ರಹ್ಮತತ್ವವು ತದ್ ಬ್ರಹ್ಮವು ತ್ವಂ ನೀನೇ ಅಸಿ ಆಗಿದ್ದೀಯೇ ಎಂದು ಗುರುಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಹೀಗೆ ನೀನು ಇದನ್ನು ಭಾವಿಸು, ಅನುಭವಿಸು, ಇದನ್ನ ಅನುಸಂಧಾನ ಮಾಡು ಪ್ರತಿನಿತ್ಯವೂ. ಆದ್ದರಿಂದ ಇಲ್ಲಿ ಪದವನ್ನು ಜ್ಞಾಪಕ ಇಟ್ಕೊಂಡಿರಿ, ನಿತ್ಯ ಮುಕ್ತ. ನೀವು ಯಾವಾಗ ನಿಮಗೆ ನಾನು ಬ್ರಹ್ಮಭಾವದಲ್ಲಿ ಇದ್ದೀನಿ, ನಾನು ಇದನ್ನು ಅನುಸಂಧಾನ ಮಾಡಿದ್ದೀನಿ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಮೊದಲು ನಿಮಗೆ ಬರಬೇಕಾದದ್ದು ನಿತ್ಯ ಮುಕ್ತ, ನನಗೆ ಇನ್ನೊಮ್ಮೆ ಮುಕ್ತಿ ಅಂತ ಬರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ನನಗೆ ಯಾವ ಬಂಧನವೂ ಇಲ್ಲ ಅಲ್ಲ. ನ ಬಂಧ ನ ಮೋಕ್ಷ, ಶಿವಾನಂದ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಶಿವಾನಂದ ಚಿದಾನಂದ. ಹೌದಲ್ವೋ? ಅದು ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಮೊದಲು? ನಿತ್ಯ ಮುಕ್ತ. ಅದು ನಿತ್ಯ ಮುಕ್ತ ಯಾಕಿರಕ್ಕಾಗಲ್ಲ? ನಾವು ತರಂಗ ಜಲರಾಶಿ, ನಮ್ದು ನಿಸ್ತರಂಗ ಜಲರಾಶಿ ಅಲ್ಲ. ಹೌದಲ್ವ? ಅದರಿಂದ ಇನ್ನೂ ಮಾಡುವುದು ತುಂಬಾ ಬೇಕಾ, ಇನ್ನೂ ಬಾಕಿ ಇರುವುದೆಂದು, ಅದನ್ನೆಲ್ಲ ನಾನೇ ಮಾಡುವನೆಂದು, ನಾನಿಲ್ಲದೇ ನಡೆಯುವುದಿಲ್ಲವೆಂದು ಈ ಭಾವ ಎಲ್ಲ ಇರುತ್ತಲ್ಲ, ಸುಳ್ಳು. ಹೌದಾ? ಗುರುವಾರ ಗುರುವಾರ ಇಲ್ಲಿ ನಾನು ಬರೋದು ನಿಂತೋಯ್ತು ಅಂತ ಇಟ್ಕೊಳ್ಳಪ್ಪ, ಏನಾಗುತ್ತೆ? ಅಂದ್ಮೇಲೆ ಯಾಕೆ ಬರ್ತೀರಿ ಅಲ್ಲ? ಹಿಂದೆ ಎಷ್ಟೋ ದಿನಗಳ ಹಿಂದೆ, ಎಷ್ಟೋ ದಿನಗಳ ಹಿಂದೆ ನಾವ್ಯಾರು ಇಲ್ಲಿ ಬರ್ತಿರ್ಲಿಲ್ಲ. ಅವಾಗ ಹೇಗಿತ್ತೋ ಆಮೇಲೆ ಹಾಗೆ ಇರುತ್ತೆ. ಅದಕ್ಕೂ ಮುಂಚೆ ಈ ಹಾಲೋ ಈ ಜಾಗವೋ ಈ ಬಿಲ್ಡಿಂಗೋ ಹೇಗಿತ್ತೋ ಹಾಗೆ ಇರುತ್ತೆ. ಬಿಲ್ಡಿಂಗ್ ಬರೋಕ್ಕಿಂತ ಮುಂಚೆ ಈ ಜಾಗ ಹೇಗಿತ್ತೋ ಹಾಗೆ ಇರುತ್ತೆ. ಹೌದಲ್ವಾ? ಅದರಿಂದ ಬರುವ ಹೋಗುವ ಎಲ್ಲ ವಿಚಾರಗಳು ಏನಿದೆ ಇದೆಲ್ಲವೂ ತರಂಗಗಳು. ಅದ ಅದರ ನಡುವೆಯೇ ನಾ ಇರುವಾಗ ನಾವು ಅದನ್ನು ಭೇದಿಸಿ ಅದನ್ನು ನೋಡ್ಕೊಂಡು ಹೋಗುವಾಗ ನಮ್ಮಲ್ಲಿ ಅಭೇದ ಜ್ಞಾನ ಇರಬೇಕು ಅನ್ನುವುದು ಇಲ್ಲಿಯ ತತ್ವ. ನಾವು ಬೇರೆ ನಾವು ಎಲ್ಲದಕ್ಕಿಂತ ಎಲ್ಲರಿಗಿಂತ ಸುಳ್ಳನ್ನು ನಮಗೆ ನಾವು ಹೇಳ್ಕೊತೀವಪ್ಪ, ನಮಗೆ ನಾವು ಸುಳ್ಳು ಹೇಳ್ಕೊಳ್ಳೋದು ಜಾಸ್ತಿ. ನೀನೇ ಯೋಚನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ನಾನೇನು ಹೇಳಬೇಕಾಗಿಲ್ಲ, ಓದಿದ್ರೆ ಏನು ಹೇಳಬೇಕಾಗಿಲ್ಲ. ನಾವೆಲ್ಲರಿಗೂ ತುಂಬ ಬೇಕಾದವರಿಗೆ ಅದರಲ್ಲೂ ಗುರುಗಳಿಗೆ ನಾವು ಸುಳ್ಳು ಹೇಳೋದು ಜಾಸ್ತಿ. ಹೌದಲ್ವ? ಅದು ಏನಾಯ್ತು ಅಂದ್ರೆ ಏನೂ ಆಗಿರಲಿಲ್ಲ, ಈಗ ಏನಾದ್ರು ಮಾಡಿ ಒಪ್ಪಿಸ್ಬೇಕಲ್ಲ ಇದನ್ನ ಅಂತ. ಯಾಕೆ ಒಪ್ಪಿಸ್ಬೇಕು? ಡೋಂಟ್ ಬಿ ಗಿಲ್ಟಿ, ಬಿ ಆಸ್ ಯು ಆರ್. ಹೌದಲ್ವ? ಐ ಲವ್ ಯು ಮೀನ್ಸ್ ಐ ಲವ್ ಯು, ಇಫ್ ಶಿ ಡೋಂಟ್ ಲವ್ ಇಟ್ ಡೋಂಟ್ ವೈ, ಫೈನ್. ಆ ಥರ ಎಷ್ಟು ಓಪನ್ ಹೇಗ ಭಾಳ ಕಷ್ಟ ವ್ಯವಹಾರದಲ್ಲಿ ಹಾಗೆಲ್ಲ ಇರೋದು. ಹೌದಲ್ವ? ಫಸ್ಟ್ ಆಫ್ ಆಲ್ ಈಗ ಐ ಲವ್ ಯು ಅಂತ ಹೇಳಾಗೇ ಇಲ್ಲ, ಐ ಡೂ ಲವ್ ಯು ಅಂದ್ಬಿಟ್ರೆ ಬಂದಲ್ಲ ಪ್ರಾಬ್ಲಮ್. ಅಂದ್ರೆ ಎಷ್ಟೊಂದು ಆ ತರಂಗ ಇಲ್ಲದೆ ಇರುವಾಗಲೇ ಯು ಕ್ಯಾನ್ ಲವ್ ಅಂಡ್ ಅದರ್ಸ್ ಆಲ್ಸೋ ಕ್ಯಾನ್ ಲವ್ ಯು. ಹೌದಲ್ವ? ಇಲ್ಲೇ ಏನಾಯ್ತಂದ್ರೆ ಅದು ಸರಿ, ಈಗ ಒಂದು ಕೆಲಸ ಮಾಡೋಣ, 10,000 ಇದ್ರೆ ಕೊಡಿ, ದೆನ್ ಐ ಲವ್ ಯು ಅಂದ್ರೆ ಹೋದತ್ತ ಆಗ. ಹೌದು, ಆ ಥರನ ಹಾಗೆ ಬೇಡ ಬಿಡಿ. ಹೌದು, ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಇರೋದು ಲವ್ ಭಗವಂತನ ಜೊತೆ ಮಾತ್ರ, ಮಿಕ್ಕಿದ್ದೆಲ್ಲವೂ ಏನೋ ಒಂದು ಕಂಡೀಷನ್, ಏನೋ ಅನುರೂಪದ ಅಪರೂಪದ ಅಲ್ವಾ, ವಿಚಿತ್ರದ ಯಾವುದೋ ಒಂದನ್ನು ಇಟ್ಕೊಂಡು ನಾವು ತಿರ್ತೀವಿ. ಹಾಗೆಲ್ಲ ಏನು ಇಟ್ಕೋಬೇಕಾದಿಲ್ಲ. ಯು ಹ್ಯಾವ್ ಟು ಅಂಡ್ ಯು ಕ್ಯಾನ್ ಲವ್ ಎವರಿಬಡಿ ಆಸ್ ಯು ಆರ್ ಲವಿಂಗ್ ಯುವರ್ ಸೆಲ್ಫ್. ಆಮೇಲೆ ತನು ಗಿನು ಧನ ಮನ ಎಲ್ಲ ಸುಮ್ಮನೆ ಇಲ್ಲದೇ ಇದ್ರೆ ಧನು ಮತ್ತು ತನು ಮನ ಮನಸ್ಸಾರ್ಥ ಹಾಳಾಗೋಲಿ ಬೇಕಾದ್ರೆ ಕೊಟ್ಬಿಡ್ಬೋದು. ಇದೆಯಲ್ಲ ಯಾವುದು ತನೂ ಹಾಳಾಗೋಲಿ ಧನ ಆಧಾರ ಅಲ್ಲ, ವಸ್ತು ವಾಹನಾದಿ ಧನಕನಕವಾದಿ ವಸ್ತುಗಳನ್ನು ಇಟ್ಕೊಂಡ ಮೇಲೆ ಯಾವುದೇನಾದ್ರೇನು ಅಂತ ಹಾಗಲ್ಲ. ಇದು ಈ ನಿಸ್ತರಂಗವಾಗಬೇಕಾದ್ರೆ ಮನೋಲಯ ಮನೋನಾಶವನ್ನು ನಾವು ನೋಡಬೇಕು. ಇದರ ಮುಂದಿನ ಭಾಗವನ್ನು ಇನ್ನೂ ತುಂಬ ವಿಸ್ತಾರ, ಸ್ವಲ್ಪ ಇನ್ನೊಂಚೂರು ಸ್ವಲ್ಪ ಘನವಾಗಿ ಗಟ್ಟಿಯಾಗಿ ಇನ್ನೊಂದಷ್ಟು ಕಠಿಣವಾಗಿದೆಯೋನೋ ಅಂತ ಅನ್ನಿಸುವಂತೆ ಮುಂದಿನ ಶ್ಲೋಕಗಳಿದೆ. ಅದನ್ನು ತುಂಬ ಸುಲಭವಾಗಿ ನೋಡೋಣ, ಚರ್ಚೆ ಮಾಡೋಣ. ಹಾಗಂತೇಳಿ ನಾವು ಮುಂದಿನ ವಾರದವರೆಗೂ ಕಾಯೋಣ. ಈಗ ನಾನು ವಾಣಿ ನಿಲ್ಲಿ ನಿಲ್ತಾ ಇದ್ದೇನೆ. ಮಂಗಳಾಚರಣವನ್ನು ಮಾಡಿ.